ಸಭಾ ಸರಸ್ವತಿಗೆ ನಮಸ್ಕಾರ ಮುದ್ದು ಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸುತ್ತ ತಾಯಿ ಶಾರದೆಯನ್ನು ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸಿ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಇಲ್ಲಿರುವಂತಹ ಎಲ್ಲ ಹಿರಿಯರಿಗೆ ಅಂತರ್ಜಾಲದ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಸಹೃದಯರಿಗೆ ಸ್ನೇಹಪೂರ್ವಕ ನಮಸ್ಕಾರಗಳು ಕವಿ ಕುಮಾರವ್ಯಾಸನಿಗೆ ಕುಮಾರವ್ಯಾಸನ ವಾಣಿಗೆ ಚೈತನ್ಯವಾದ ಮಹರ್ಷಿ ವ್ಯಾಸರಿಗೆ ಅವರೆಲ್ಲರ ಚಿಂತನೆಯನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟಂತಹ ಗೋಖಲೆ ಸಂಸ್ಥೆಯವರಿಗೆ ನನ್ನ ಆದರಪೂರ್ವಕ ನಮನಗಳು ಮತ್ತು ಕೃತಜ್ಞತೆಗಳು ಅವುಗಳು ಅದನ್ನು ಸಲ್ಲಿಸ್ತಾ ಇವತ್ತಿನ ಉಪನ್ಯಾಸವನ್ನು ಆರಂಭ ಮಾಡೋಣ ಈ ಮಹಾಭಾರತ ಅಂದರೆ ಮೌಲ್ಯ ನ್ಯಾಯ ಧರ್ಮಗಳ ಒಂದು ಒಟ್ಟು ಮೊತ್ತ ಏನೇ ದುರ್ಯೋಧನನನ್ನು ನೋಡಿದರೂ ಕೂಡ ಅವೆಲ್ಲವನ್ನು ದಾಟಬಲ್ಲಂತಹ ಒಂದು ಮನಸ್ಥಿತಿಯನ್ನು ಪಾಂಡವರು ಮತ್ತು ಅವರಂತಹ ಅನೇಕರು ತುಂಬಿರಿಸಿಕೊಂಡಿದ್ದರು ಅನ್ನುವಂಥದ್ದು ನಮಗೆ ಸರ್ವವೇದಿತ ಅಂತಹ ಚೈತನ್ಯವನ್ನು ತುಂಬುವಂತಹ ಒಬ್ಬ ಧೀಶಕ್ತಿಯುತನಾದಂತಹ ಒಬ್ಬ ಗುರುವಾಗಿ ಕೃಷ್ಣ ಇದರ ಎಲ್ಲದರ ಹಿಂದುಗಡೆ ನಿಲ್ತಾನೆ ಹೇಗೆ ಆಗುತ್ತೆ ಇದೆಲ್ಲ ಅನ್ನುವಂಥ ಸಂಗತಿಗಳು ಕಣ್ಣು ಮುಂದೆ ಬಂದಾಗಲೂ ಕೂಡ ಪದೇ ಪದೇ ಎಚ್ಚರಿಸುವಂತಹ ಮಾತುಗಳು ಪದೇ ಪದೇ ಎಚ್ಚರವಾಗಿ ಬದುಕು ಅನ್ನುವಂಥದ್ದನ್ನು ಅತ್ಯಂತ ದೊಡ್ಡ ಸಂದೇಶವಾಗಿ ಅದನ್ನು ಬದುಕಿ ತೋರಿಸಿದವನು ಕೃಷ್ಣ ಅವನ ಆಣತಿಯಂತ ಎಲ್ಲವೂ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಮಧ್ಯದಲ್ಲಿ ಇದೊಂದು ದ್ಯೂತದ ಸಂಗತಿ ಬಂದು ನಿಂತುಕೊಳ್ತು ಯಾವುದನ್ನು ಹೊರಡುವುದಕ್ಕೆ ಮುಂಚೆ ಒತ್ತಿ ಹೇಳಿದ್ದನು ಮಹರ್ಷಿ ವೇದವ್ಯಾಸರು ಶ್ರೀಕೃಷ್ಣ ನಾರದರು ಇವರೆಲ್ಲರೂ ಯಾವುದು ಬೇಡ ಎಂದು ಪ್ರಸ್ತಾಪಿಸಿದ್ದರೋ ಆ ಬೇಡವೆಂದಿದ್ದನ್ನೇ ಮಾಡ ಹೊರಟು ಬಿಟ್ರಲ್ಲ ಅದು ಆ ಸಂಗತಿಯನ್ನು ನಿರ್ಧರಿಸುವುದೇ ಕಷ್ಟ ಆಗಿಬಿಡುತ್ತೆ ಯಾಕೆ ಇಂತಹದೊಂದು ಪರಿಸ್ಥಿತಿ ಬಂತು ಅಂತ ಹೇಳಿ ಇವರೆಲ್ಲರೂ ಕೂಡ ಹೊರಟಾಗ ಕೂಡ ಪಾಂಡವರು ತಮ್ಮ ಅರಮನೆಯಿಂದ ಹೊರಟಾಗ ಇಂದ್ರಪ್ರಸ್ಥದಿಂದ ಅನೇಕ ದುಶ್ಯಕುನಗಳಾಗುತ್ತೆ ಎದುರುಗಡೆಯಿಂದ ಹೊರಟಾಗ ಅದೆಲ್ಲವನ್ನು ನೋಡಿದಾಗ ಸುತ್ತ ಇದ್ದವರಿಗೆ ಇದು ಯಾಕೋ ಸರಿ ಹೋಗ್ತಿಲ್ಲ ಈ ಪ್ರಯಾಣ ಅಂತ ಅನ್ನಿಸಿ ಅದನ್ನು ಹೇಳಿದಾಗಲೂ ಕೂಡ ಆಗ ಅಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಧರ್ಮರಾಯ ಉತ್ತರಿಸಿಬಿಡ್ತಾನೆ ಇಲ್ಲ ಆಗೋದಿಲ್ಲ ಇದೆಲ್ಲ ಸಾಮಾನ್ಯ ಊರಿಂದ ಹೊರಗೆ ಹೊರಟಾಗ ಇದನ್ನು ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿಲ್ಲ ಅಂತ ಹೇಳಿ ಮುಂದುವರಿತಾರೆ ಹೋಗಿ ಧೃತರಾಷ್ಟ್ರನ ಅರಮನೆಯನ್ನು ಸೇರ್ತಾರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇಬ್ಬರೂ ಕೂಡ ಅವರನ್ನು ಬಹಳ ಸತ್ಕಾರ ಮಾಡ್ತಾರೆ ಸತ್ಕಾರ ಮಾಡಿಬಿಟ್ಟು ಅಲ್ಲಿ ಮಾನೆಯ ದಿನ ಬನ್ನಿ ನಮ್ಮ ಸಭಾಭವನಕ್ಕೆ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಧೃತರಾಷ್ಟ್ರ ಮಾತಾಡ್ತಾನೆ ನೋಡಿ ಬಹಳ ನೀವು ಕಷ್ಟಪಟ್ಟಿದ್ದೀರಿ ದಣಿದಿದ್ದೀರಿ ಹಾಗಾಗಿ ನೀವು ದಯಮಾಡಿ ಸಂತೋಷವಾಗಿರಿ ಅಂತ ಹೇಳಿ ಹೇಳಿ ಕಳಿಸ್ತಾನೆ ಆದರೆ ಸಿದ್ಧ ಮಾಡಿದ್ದು ಏನನ್ನು ಯಾವುದನ್ನು ದ್ಯೂತದ ಕ್ರೀಡೆಯನ್ನು ಆ ಸಭೆಯನ್ನು ತೋರಿಸ್ತಾರೆ ಇದಕ್ಕೆ ಇದಕ್ಕೆ ಎಂದ ನಾನು ನಿರ್ಮಿಸಿದ್ದು ಅಂತ ಹೇಳಿ ಕರ್ಕೊಂಡು ಹೋಗಿ ತೋರಿಸ್ತಾರೆ ಆ ಸಭೆಯ ವರ್ಣನೆಯನ್ನು ಕವಿ ಮಾಡ್ತಾನೆ ಇಲ್ಲಿ ಅಂದರೆ ಯಾವುದನ್ನೇ ಮಾಡಿದರೂ ಮಯಸಭೆಗೆ ಸಮಾನವಾದ ಸಭೆ ಆಗಿರಲಿಲ್ಲ ಅನ್ನುವುದು ಒಂದು ಮಾತಾದರೆ ಈ ಸ್ಥಳದಲ್ಲಿ ಅದು ಯಾಕೋ ಗೊತ್ತಿಲ್ಲ ಅಂತಹ ಹೇಳುವಂತಹ ಸಂಗತಿಗಳು ಇಲ್ಲಿಯೂ ಅದೇ ಇತ್ತು ಸ್ಥಳವನೇ ಜಲವೆಂದು ಅವೆಲ್ಲವೂ ಕೂಡ ಇದ್ದಿದ್ದು ನಿರ್ಮಾಣವನ್ನು ಮಾಡಿದರು ಆದರೆ ಧರ್ಮಸೂತ ಮತ್ತು ಅವನ ಸಹೋದರರು ಕೊಳನನ್ನು ಕೊಳನೆಂದೇ ಭಾವಿಸಿ ಸರಿಯಾಗಿ ಆಲೋಚನೆಗೆ ಮಾಡಿ ಬಂದಿದ್ದರಿಂದ ಅವಮಾನ ಮಾಡೋದಕ್ಕೆ ಅಲ್ಲಿ ಅವಕಾಶ ಆಗಲಿಲ್ಲ ಇದೆಲ್ಲ ಆದಮೇಲೆ ಸಭೆ ಆರಂಭವಾಯಿತು ಅಲ್ಲಿ ಹಾಸಂಗಿಗಳನ್ನು ಹಾರಿಸಿದ್ರು ಹಾಸದ್ರು ಪಗಡೆಯ ಆಟ ಅಂತ ಹೇಳಿ ಕೂತರು ಒಂದು ಕ್ಷಣ ಅರ್ಜುನ ಭೀಮ ಇವರೆಲ್ಲರ ಎದೆಯಲ್ಲಿ ಒಂದು ಸಣ್ಣ ಅಳುಕು ಇವರೆಲ್ಲ ಸಾಮಾನ್ಯ ವೀರರಲ್ಲ ಅವರ ಎದೆ ಹಾರತಾ ಇರಲಿಲ್ಲ ಅಂಥ ಸುಲಭವಾದ್ದಕ್ಕೆಲ್ಲ ಆದರೆ ಇಲ್ಲಿ ಒಂದು ಯಕಶ್ಚಿತ್ ಒಂದು ಆಟ ಇದು ಆದರೂ ಇಲ್ಲಿ ಕೂರಬೇಕು ಅಂಥೇಳಿ ಅಂದಾಗ ಅದು ಯಾಕೋ ಗೊತ್ತಿಲ್ಲ ಆ ಸಭೆ ಸರಿಯಾದ್ದು ಅನ್ನುವ ಭಾವನೆ ಅವರೊಳಗೆ ಮೂಡಲಿಲ್ಲ ಈ ಪಗಡೆಯ ಆಟದಲ್ಲಿ ಸರಸವಿದೆ ಅನ್ನುವಂಥ ಭಾವನೆ ಅವರಿಗೆ ಬರಲೇ ಇಲ್ಲ ಆದರೂ ಕೂಡ ಹೇಗೋ ಅಣ್ಣನಾಗ್ನೆಯನ್ನು ಮೀರುವಂತಿಲ್ವಲ್ಲ ಇದು ನಮಗೆ ಎಂಥ ಒಂದು ಪಾಠ ಅಂದರೆ ಹಿರಿಯಣ್ಣ ಅನ್ನುವಂಥವನು ತಂದೆಯ ಸಮಾನ ಅನ್ನುವಂಥ ಈ ನಾಲ್ಕು ಜನ ಸಹೋದರರ ಅವರ ಆಲೋಚನೆಯ ಮಟ್ಟ ಹಾಗೆ ಬದುಕಿದ್ರು ಅನ್ನೋದಿದೆಯಲ್ಲ ಅದು ಇಡೀ ಕುಟುಂಬ ವ್ಯವಸ್ಥೆಗೆ ಒಂದು ದೊಡ್ಡ ಪಾಠ ಅದು ಅಂದರೆ ಈ ಐದೂ ಜನ ಮತ್ತು ಈ ಇದ್ದ ನಾಲ್ಕು ಜನ ಜನನ ಆಚೆಗಿಟ್ಟು ಎಂದೂ ಯಾವುದನ್ನು ಮಾಡಲೇ ಇಲ್ಲ ಅನ್ನೋದಿದೆಯಲ್ಲ ಅದು ಇಲ್ಲಿನ ಸೋದರ ಬಾಂಧವ್ಯಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂಥದೊಂದು ಕುಟುಂಬವಿದ್ದರೆ ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ ಎಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಅಣ್ಣನನ್ನು ಬಿಟ್ಟು ಪಕ್ಕಕ್ಕಿರೋದಿಲ್ಲ ಅನ್ನುವಂತಹ ತಮ್ಮಂದಿರು ಇರೋದಕ್ಕೂ ಕೂಡ ಅದು ಪುಣ್ಯ ಪಡೆದಿರಬೇಕು ಹಾಗಿರೋರು ಎಷ್ಟು ಜನ ಅದನ್ನು ದಕ್ಕಿಸಿಕೊಂಡಿದ್ದ ದುರ್ಯೋಧನ ಹೇಳ್ತಾನೆ ನೀವು ವೈರಾಗ್ಯ ಶಾಲೆಗಳು ಬಂದಿರೋರು ಆದರೆ ನಾವು ಹಾಗಲ್ಲ ನಮಗೆ ಈ ಭೋಗ ಆಟ ಕೂಟ ಮನೋರಂಜನೆ ಇವೆಲ್ಲ ಬಹು ಬೇಕಾಗಿರುವಂಥದ್ದು ಹಾಗಾಗಿ ನಾವು ಹೀಗೆ ಇರ್ತೀವಿ ಅಂತ ಹೇಳಿ ಹೇಳಿದಾಗ ಶಕುನಿ ಹೇಳ್ತಾನೆ ಇಲ್ಲಪ್ಪ ದ್ಯೂತವಿದು ದುರ್ವ್ಯಸನ ಹೇಳಿ ಎಲ್ಲರೂ ಹೇಳ್ತಾರೆ ಆದರೆ ರಾಜನಿಗೊಂದು ಧರ್ಮ ಇದೆ ಏನದು ಅರಸಕ್ಕೆ ಕಾಳಗಕ್ಕೆ ಜೂಜಿಗೆ ಕರೆದಡೆ ಓ ಸರಿಸಿದೊಡೆ ಅರಸನಾದವನು ಯುದ್ಧಕ್ಕೆ ಆಹ್ವಾನ ಮಾಡಿದರೆ ಜೂಜಿಗೆ ಆಹ್ವಾನ ಮಾಡಿದರೆ ಅವನು ಗೌರವಾನ್ವಿತ ಆಗೋದಿಲ್ಲ ಅಂತ ಅಂಥೇಳಿ ಭಾವಿಸ್ಲಾಗತ್ತೆ ಹಾಗಾಗಿ ಇದು ರಾಜಧರ್ಮವಿದು ಇಲ್ಲಿಗೆ ಬಂದು ನೀನು ದ್ಯೂತಕ್ಕೆ ಕೂರ್ತಾ ಇದ್ದೀಯಲ್ಲ ಇದು ರಾಜಧರ್ಮವೇ ಹಾಗಾಗಿ ನೀನು ಅದನ್ನು ಆಡಬೇಕು ಅಂತ ಹೇಳಿ ಹೇಳಿದಾಗ ಧರ್ಮರಾಯ ಅಲ್ಲಿ ಒಂದು ಮಾತು ಹೇಳ್ತಾನೆ ಜೂಜು ಬಲ್ಲರೆ ಕರೆಯಿ ಬಾರದಡೆ ಜನಾರ್ದನನ ಆಣೆ ಎಂದ ಧರ್ಮನಂದನ ನೀವು ಅದನ್ನು ಸಿದ್ಧ ಮಾಡಿ ನನ್ನನ್ನು ಕರೀರಿ ಅಕಸ್ಮಾತ್ ನಾನು ಬರದೆ ಹೋದರೆ ಕೃಷ್ಣನ ಮೇಲೆ ಆಣೆ ಈ ಸಿಕ್ಕ ಹಾಕ್ಕೊಳ್ಳೋದಿದೆಯಲ್ಲ ಇದನ್ನ ಅಂದ್ರೆ ಈಶ್ವರೇಚ್ಛೆ ಅಂತ ಹೇಳಿ ನಿರ್ಣಯ ಮಾಡಬೇಕು ಅಥವಾ ಯಾಕೆ ಹೀಗೆ ಧರ್ಮಕ್ಕೆ ಸಮ್ಮತವಲ್ಲದ್ದು ನಡೆಯುತ್ತೋ ಅಂಥೇಳಿ ಪ್ರಶ್ನೆ ಬಂದರೆ ಉತ್ತರ ಹುಡುಕೋದು ಸ್ವಲ್ಪ ಕಷ್ಟ ಅಂಥದ್ದೊಂದು ಸ್ಥಿತಿಗೆ ಆತನನ್ನು ಕರೆದಿಟ್ರು ಹಾಗೆ ಆದ ತಕ್ಷಣ ಹಿಂದು ಬದನೆಗೆ ದಕ್ಷಿಣಾಕ್ಷಿ ಸ್ಪಂದವಾಯಿತು ದ್ರೌಪದಿಗೆ ಬಲಗಣ್ಣು ಅದ್ರೆ ಬಿಡ್ತು ಏನೋ ಅಶುಭ ಮತ್ತು ಭೀಮ ಪಾರ್ಥರಿಗೊಂದು ಕೆತ್ತಿತು ಹೃದಯ ವಾಮ ಭುಜ ಅಕ್ಷಿಗಳು ಸಹಿತ ನಡಿಗಿಬಿಟ್ರು ಎಲ್ಲೋ ಒಂದು ಕಡೆ ಏನೂ ಅಹಿತಕರವಾದ ನಡೆದೇ ಇಲ್ಲ ಆದರೂ ಕೂಡ ಇದು ಏನೂ ಸರಿ ಹೋಗಲಿಲ್ಲ ಅನ್ನುವಂಥದ್ದು ಅಲ್ಲಿ ಆರಂಭವಾಯಿತು ಅದನ್ನು ಕುಮಾರವ್ಯಾಸ ಬರೀತಾನೆ ಇದು ಮಹಾಭಾರತ ಕಲ್ಲ ಪಾಠ ಇಡೀ ಮನುಷ್ಯ ಕುಲದ ಪಾಠ ವ್ಯಸನ ತೃಷ್ಣೆಯ ಕೀಳು ಚಿತ್ತದ ಮಿಸುಣಿಯೊಳು ಬೆರಸಿತು ಸುಬುದ್ಧಿಯ ರಸವು ಹಾರಿತು ಹುದಿದ ರಾಗದ್ವೇಷವನ್ನಲ್ಲಿ ಈ ದ್ಯೂತ ವ್ಯಸನ ಅನ್ನುವಂತಹ ಕಾಗೆ ಬಂಗಾರ ಅಂದರೆ ಚಿನ್ನವಲ್ಲದ್ದು ಹೊಳಿತಾ ಇರುವಂಥ ತಗಡು ಮತ್ತು ಅದರ ವ್ಯಸನ ತೃಷ್ಣೆ ಆ ಬಾಯಾರಿಕೆ ಒಂದು ಆಡಬೇಕು ಅನ್ನುವಂಥದ್ದು ಅದು ಚಿತ್ತದ ಮೆಸ್ ಮಿಸುನಿಯೊಳು ಬೆರೆಸಿತು ಸದೃಢವಾದ ಚಿತ್ತವೆನ್ನುವ ಬಂಗಾರದಲ್ಲಿ ಅದು ಬೆರೆತುಹೋಯಿತು ಅದು ಸುಬುದ್ಧಿ ಎನ್ನುವಂತಹ ರಸ ಹಾರಿತು ಅದು ಆವಿಯಾಗಿ ಹಾರಿಹೋಯಿತು ಈಗ ಮುಸುಡ ತಿರುಹಿತು ತಿಳಿವು ಅರಿವು ಅನ್ನುವಂಥದ್ದು ಮುಖ ತಿರುಗಿಸ್ಕೊಂಡು ಬಿಡ್ತು ಲಜ್ಜೆಯ ದೆಸೆಗೆ ದುರ್ಘಟವಾಯಿತು ಪರಿಭವದ ಒಸಗೆಯನ್ನು ಸೂಚಿಸಿತು ಲಕ್ಷ್ಮಿಗೆ ಧರ್ಮಜನ ಹೃದಯ ಏನಾಗೋಯ್ತು ಅಂದರೆ ಲಜ್ಜೆ ಅನ್ನುವುದು ಚೂರಾಯಿತು ಯಾವ ವ್ಯಸನಕ್ಕಾದರೂ ಸರಿ ಮನಸ್ಸು ಬಿದ್ದುಬಿಟ್ರೆ ಅಲ್ಲಿ ನಾಚಿಕೆಯಾಗಲಿ ಮರ್ಯಾದೆ ಆಗಲಿ ಯಾವುದು ಬರೋದಿಲ್ಲ ಯಾವುದು ಬರೋದಿಲ್ಲ ನಿಲ್ಲುವುದಿಲ್ಲ ಅಲ್ಲಿ ಹಾಗಾಯಿತು ಇದು ಎಂಥದ್ದಾಯಿತು ಅಂದರೆ ಪರಿಭವವನ್ನು ಸೂಚಿಸಿತು ಧರ್ಮಜನ ಹೃದಯ ಲಕ್ಷ್ಮಿಗೆ ಅಲ್ಲಿ ಆ ನಿರ್ಧಾರಕ್ಕೆ ಬಂದ ಕ್ಷಣದಲ್ಲೇ ಅದು ಸೋಲು ಹೃದಯಕ್ಕೆ ಸೋಲು ಯಾವುದು ಬೇಡವೋ ಅದನ್ನು ಒಪ್ಪಿದ್ದಿದೆಯಲ್ಲ ಅದು ಹೃದಯಕ್ಕೆ ಸೋಲಾಯಿತು ಎಲ್ಲರೂ ಕೂಡ ಬಂದು ಕೂತಿದ್ದಾರೆ ಹಲಗೆಯನ್ನು ಹಾಸನ್ನು ಇಟ್ಟಿದ್ದಾರೆ ಚಿನ್ನದ ಪಗಡೆಕಾಯನ್ನು ತಂದು ಇಟ್ಟಿದ್ದಾರೆ ಆಟ ಆರಂಭವಾಯಿತು ಯಾಕೆ ಇಡೀ ನಮ್ಮ ಪರಂಪರೆ ಪದೇ ಪದೇ ಮಾತಾಡುತ್ತೆ ಯಾವ ವ್ಯಸನಕ್ಕೂ ಇಳಿಯಬೇಡಿ ಒಂದು ಸರಿ ಕಾಲನ್ನು ಇಟ್ಟುಬಿಟ್ರೆ ಇಡೀ ದೇಹವನ್ನು ಎಳ್ಕೊಳ್ಳೋದು ಅದಕ್ಕೆ ದೊಡ್ಡದಲ್ಲ ಅದು ಜೂಜ್ ಇರಬಹುದು ಮದ್ಯಪಾನ ಇರಬಹುದು ಯಾವುದು ಬೇಕಾದರೂ ಇರಬಹುದು ಅದು ಒಂದು ಸುಳಿಗೆ ಸಿಕ್ಕಾಕೆ ಆಗ್ಬಿ ಆಗಿಬಿಡುತ್ತೆ ತಪ್ಪಿಸ್ಕೊಂಡು ಬರಬೇಕಲ್ಲ ತಪ್ಪಿಸ್ಕೊಂಡು ಬರೋದಕ್ಕೆ ಸಾಧ್ಯವೇ ಇಲ್ಲ ಅದರ ಜೊತೆಗೆ ನಾನು ಮಾಡಬಲ್ಲೆ ಅನ್ನುವಂಥ ಅಹಂ ಅನ್ನುವುದು ಕೂಡ ಇಂತಹ ವ್ಯಸನಕ್ಕೆ ಸಮಾನವಾದದ್ದು ಅಹಂಕಾರದ ಸುಳಿಗೂ ಕೂಡ ಮನಸ್ಸನ್ನು ದೇಹವನ್ನು ಯಾವ ಕಾರಣಕ್ಕೂ ತಗೊಂಡು ಹೋಗೋದಕ್ಕೆ ಬಿಡಬಾರದು ಪ್ರತಿ ಕ್ಷಣ ಹಿಡ್ಕೋಬೇಕು ಅದನ್ನು ಪ್ರತಿ ಕ್ಷಣ ಹಿಡಿಬೇಕು ಅಹಂಕಾರವೂ ಒಂದು ದೊಡ್ಡ ಸುಳಿಯ ಮುಳುಗಿಸ್ಬಿಡುತ್ತೆ ಮನುಷ್ಯರನ್ನು ಅದರಲ್ಲಿ ಹಾಗಾಗಿ ಅವು ಯಾವುದೂ ಕೂಡ ಅದು ಯಾಕೋ ಇಲ್ಲಿ ಆಗಲಿಲ್ಲ ಏನೇನು ಹೂಡಿದ್ರು ಅನ್ನುವುದನ್ನು ಕುಮಾರವ್ಯಾಸ ಅತ್ಯಂತ ಅತ್ಯಂತ ದೊಡ್ಡದಾಗಿ ವರ್ಣಿಸ್ತಾನೆ ಅಂದರೆ ಹಂತ ಹಂತವಾಗಿ ಅದು ಯಾತಕ್ಕೆ ವರ್ಣಿಸಿದ್ದಾನೆ ಅಂತಂದರೆ ಏನೇನು ಕಳ್ಕೊಂಡ ಅನ್ನೋದ್ರ ಮೇಲೆ ಮನಸ್ಸು ಮತ್ತೆ ಅದರ ಕಡೆಗೆ ಹೇಗೆ ಹೋಗುತ್ತೆ ಅನ್ನೋದನ್ನು ಚಿತ್ರಣ ಮಾಡೋದಕ್ಕೋಸ್ಕರ ಕುಮಾರವ್ಯಾಸ ವರ್ಣಿಸ್ತಾನೆ ಆನೆ ತುರುಗ ಎಲ್ಲವೂ ಕೂಡ ಸೋತಾದ ಮೇಲೆ ಶಕುನಿ ಕೇಳ್ತಾನೆ ಎಲ್ಲವೂ ತೀರಿದವ ಮೇಲೇನು ಪಣ ಉಂಟು ಎಂದನ ಆ ಶಕುನಿ ಇದು ಹೇಗೆ ಅಂದರೆ ಉದ್ರೇಕಿಸುವಂಥ ಮನಸ್ಥಿತಿ ಯಾರೋ ಒಬ್ಬ ನೀನು ಮಾಡೋಕ್ಕಾಗತ್ತಾ ತಾಕತ್ತಿದೆಯಾ ಅಂತ ಮಾತಾಡಿದರೆ ಅದನ್ನು ಗಂಭೀರವಾಗಿ ತಗೊಳ್ಬಾರ್ದು ಅನ್ನುವುದನ್ನು ಇಲ್ಲಿ ಕಾವ್ಯ ಸೂಚನೆಯನ್ನು ಕೊಡುತ್ತೆ ಆಗೋದಿಲ್ಲ ಅಂಥೇಳಿ ಹಿಂಜರಿದು ಬಿಡಬಹುದು ಅದರಿಂದ ಅವಮಾನ ಏನಾಗಲ್ಲ ಕೃಷ್ಣ ಮಾಡಿದ ಸಂಗತಿ ಜರಾಸಂಧ ದಾಳಿ ಇತ್ತಾಗೆಲ್ಲ ನೀನು ಹೇಳಿ ಅಂತ ಹೇಳಿದರೂ ಕೂಡ ಚಿಂತೆ ಇಲ್ಲ ಅಂತ ಹಿಂದಿರುಗೋದ ಚಿಂತೆಯೇ ಇಲ್ಲ ರಣಹೇಡಿ ಅಂತ ಕರೀತೀಯ ನೀನು ಏನು ಬೇಕಾದರೂ ಕರಿ ನಾನಿಲ್ಲಿಂದ ಹೋಗುತ್ತೇನೆ ಅನ್ನೋ ತೀರ್ಮಾನ ಮಾಡಿದ ಇಲ್ಲಿ ಇವನು ಕೇಳಿದ ತಕ್ಷಣ ಧರ್ಮರಾಯ ಕೆರಳಿದ ಫಡ ದರಿದ್ರನೇ ತಾನು ಏನಂತ ಕೊಡೀಂದಿಯಾ ನನ್ನನ್ನು ರಾಜಸೂಯವನ್ನು ಮಾಡಿದವನು ನನಗೆ ದರಿದ್ರ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲವನ್ನು ಮತ್ತೆ ಇಡ್ತಾನೆ ಆದರೆ ದೈವದ ಅನುಕೂಲ ಇವನ ಪರವಾಗಿ ಇರಲೇ ಇಲ್ಲ ಯಾವ ಹಂತದಲ್ಲಿ ಬೇಕಾದರೂ ಅದನ್ನು ನಿಲ್ಲಿಸಬಹುದಾಗಿತ್ತು ಯಾವ ಹಂತದಲ್ಲಿ ಬೇಕಾದರೂ ನಿಲ್ಲಿಸಬೇಕಾಗಿತ್ತು ಮತ್ತೆ ಕೇಳ್ತಾನೆ ಸೋತನು ಮತ್ತೆ ಶಕುನಿ ಕೇಳ್ತಾನೆ ಮಾನ ನಿಧಿಯ ಮತ್ತೆ ಪಣವೇನು ಪ್ರತಿ ಬಾರಿಯೂ ಗೆಲ್ಲುತ್ತಿದ್ದಾಗ ಒಂದೇ ಒಂದು ಕ್ಷಣ ಕೂಡ ಆತನ ಮನಸ್ಸಿಗೆ ಇದು ಹೇಗೆ ಸಾಧ್ಯ ಪ್ರತಿಯೊಂದು ಪಗಡೆಯ ದಾಳ ಹೀಗೆ ದಾಳ ಹಾಕಿದಾಗಲೆಲ್ಲ ಪ್ರತಿ ಬಾರಿಯೂ ಎದುರಾಳಿಗೆ ಗೆಲುವಾಗ್ತಾ ಇದೆ ಅಂದರೆ ಏನು ಮಾಡ್ತಿದ್ದಾರೆ ಅಂತನಾದರೂ ಆಲೋಚಿಸಬಹುದಾಗಿತ್ತು ಆ ಆಲೋಚನೆಯೂ ಕೂಡ ಬರಲಿಲ್ಲ ಇಟ್ಟದ್ದು ಏನನ್ರಿ ಹತ್ತು ಸಾವಿರ ರಥಗಳು ಹತ್ತು ಸಾವಿರ ರಥಗಳು ಮತ್ತು ಧನ ಕನಕ ಲೆಕ್ಕವಿಲ್ಲದಷ್ಟನ್ನು ಲೆಕ್ಕವಿಲ್ಲದಷ್ಟನ್ನು ಎಲ್ಲವನ್ನೂ ಕೂಡ ಸೋತ ಕೊನೆಗೆ ಯಾವ ಸ್ಥಿತಿ ಮರಿಗುದುರೆ ಮರಿ ಆನೆಗಳನ್ನು ಇಡ್ತಾನೆ ಧರ್ಮರಾಯ ಆನೆಯ ಮರಿಗಳನ್ನ ಕುದುರೆಯ ಮರಿಗಳನ್ನ ಇಟ್ಟು ಅವುಗಳನ್ನೂ ಕೂಡ ಸೋತು ಬಿಡ್ತಾನೆ ಈ ನಾಲ್ಕೂ ಜನ ಬಿಟ್ಟ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ ಇದೇನೋ ಸರಿಯಾಗ್ತಾ ಇಲ್ಲ ಇದೆಲ್ಲ ಹೀಗಾಗ್ತಾ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಹೀಗೆ ಆಗ್ತಾ ಇದೆ ಕೊನೆಯಲ್ಲಿ ಶಕುನಿ ನೋಡ್ತಾಯೇ ಇದ್ದಾನೆ ಪ್ರತಿ ಬಾರಿಯೂ ಕೂಡ ಉದ್ರೇಗಿಸ್ತಾ ಇದ್ದಾನೆ ವಿದುರ ಹೇಳ್ತಾನೆ ಆಕಟ ಸಾಲದೆ ಇಷ್ಟನ್ನ ಸೋತಿದ್ಯಲ್ಲಪ್ಪ ಧರ್ಮರಾಯ ಸಾಕಾಗಲಿಲ್ವ ನಿನಗೆ ಈ ಜೂಜು ನಿರ್ಬಂಧಕವೇ ಶಿವ ಶಿವ ತಾನಿದೆತ್ತಣ ಜು ಜು ಶಕುನಿ ಎತ್ತಣ ಈ ಭರತಕುಲದ ಮಹಾಮಹೇಶ್ವರರು ಕೂತು ಹೀಗೆ ಆಡ್ತಾ ಇದ್ದಾರಲ್ಲ ಇದನ್ನು ಏನಂತ ಕರೀಬೇಕು ನಾನು ಅಂತ ವಿದುರ ಮಾತಾಡ್ಕೊಳ್ತಿದ್ದಾನೆ ಹೇಳ್ತಾನೆ ಭೀಷ್ಮರಿಗೆ ಇದು ಹೇಗೆ ನೀವು ಸಮ್ಮತಿಸಿದಿರಿ ಭರತ ಕುಲವಿದರೊಳಗೆ ವಂಶೋದ್ಧರರು ಇಳೆಯ ಬೆಳಗಿದರು ನೀವು ಅವತರಿಸಿ ತಂದಿರೈ ತೊಡಕನೆಂದನು ಖಾತಿಯಲ್ಲಿ ವಿದುರ ಎಂಥದ್ದು ಇದು ಈ ಕುಲಗಳು ಅದರಲ್ಲಿ ಜೂಜಿಗೆ ಕೂತು ಹೀಗಾಡ್ತಾ ಇದ್ದೀರಲ್ಲ ನೀವು ನಿಮ್ಮನ್ನ ಶ್ರೇಷ್ಠರು ಅಂತ ಹೇಗೆ ಕರೀಲಿ ನಾನು ಅಂತ ಹೇಳಿ ಕೋಪದಿಂದ ಮಾತಾಡ್ತಾನೆ ಆಗ ವಿದುರ ಹೇಳ್ತಾನೆ ಸಾಕು ಸಾಕು ಇನ್ನೇಳು ಕೌರವ ನೃಪತಿ ಎಂದನು ಖಾತಿಯಲ್ಲಿ ವಿದುರ ದುರ್ಯೋಧನ ಬೇಡ ಇದು ನಿಲ್ಲಿಸು ಅಂತ ಹೇಳಿದರೂ ಕೂಡ ದುರ್ಯೋಧನ ಅದನ್ನು ನಿಲ್ಲಿಸ್ತಾ ಇಲ್ಲ ಮುಂದೆ ಸಾಗ್ತಾನೇ ಇದ್ದಾರೆ ಕೊನೆಗೆ ಎಲ್ಲಿಗೆ ಬಂತು ಎಲ್ಲಿಗೆ ಬಂತು ಅಂದರೆ ಇನ್ನೇನೂ ಉಳ್ಕೊಂಡಿಲ್ಲ ಅನ್ನುವ ಮಟ್ಟಕ್ಕೆ ಬಂದು ಹೋಯಿತು ಇಡೀ ಜೂಜು ಅಂದರೆ ನಾವೀಗಿಲ್ಲಿ ಏನನ್ನು ನೆನಪಿಸ್ಕೊಳ್ಬೇಕೆಂದ್ರೆ ಭಾರತದ ಎಲ್ಲ ದಿಕ್ಕುಗಳಲ್ಲೂ ಹೋಗಿ ದಿಗ್ವಿಜಯವನ್ನು ಮಾಡಿಕೊಂಡು ಬಂದಿದ್ದವರು ಇವರು ನಿನ್ನೆ ಮೊನ್ನೆ ಅದು ನೆನಪಿದೆ ನಮಗೆ ಹೇಗೆ ವಿಭೀಷಣನಂಥವರು ಅಂಥವರನ್ನೆಲ್ಲ ಸೋಲಿಸಿ ಆ ಎಲ್ಲ ಸಂಪತ್ತನ್ನು ಇರಿಸಿಕೊಂಡು ಬಂದಿದ್ದಂಥವರು ಈಗ ಎಲ್ಲವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಅದನ್ನು ಹೇಳ್ತಾನೆ ಕುಮಾರವ್ಯಾಸ ತೀರಿತು ಇಂದ್ರಪ್ರಸ್ಥದ ಉರು ಭಂಡಾರ ಇಂದ್ರಪ್ರಸ್ಥದಲ್ಲಿ ಹತ್ತು ಸಾವಿರ ಯತಿಗಳು ಏನು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಿದ್ರಲ್ಲ ಇಡೀ ಭಂಡಾರವನ್ನು ಅಲ್ಲಿ ಜೂಜಿಗೆ ಪಣವಾಗಿ ಇಡ್ತಾನೆ ಅದನ್ನೆಲ್ಲ ಕಳ್ಕೊಳ್ತಾನೆ ಕೂಡ ಈ ಮಟ್ಟಿಗೆ ಹೋಗಿ ಮುಳುಗಿ ಹೋಗಿಬಿಡ್ತಾನೆ ಧರ್ಮರಾಜ ಎದ್ದು ಬರೋದಿಕ್ಕೆ ಸಾಧ್ಯವೇ ಇಲ್ಲ ಇನ್ನೇನಿದೆ ನಿನ್ನ ಹತ್ರ ಅಂತ ಶಕುನಿ ಕೇಳಿದಾಗ ನಕುಲ ಸಹದೇವ ಅರ್ಜುನರ ಮಣಿಮಕುಟವನ್ನು ಒತ್ತೆಯಡ್ತಾರೆ ನಾಲ್ಕು ಜನ ತಮ್ಮಂದಿರದ್ದು ಒಂದೇ ನಿಮಿಷಕ್ಕೆ ಅವೆಲ್ಲವನ್ನು ಅವೆಲ್ಲವನ್ನು ಸೋತು ಬಿಡ್ತಾರೆ ಆಗಲೂ ಶಕುನಿಯನ್ನು ಶಕುನಿ ಧರ್ಮರಾಯನನ್ನು ಬಿಡೋದಿಲ್ಲ ಸೋತ ಆಯ್ತಲ್ಲ ಸೋಲು ಒಪ್ಕೊಂಡ್ಯಾ ಇದು ಪದೇ ಪದೇ ಅವ ಕೇಳಿದ ಪ್ರಶ್ನೆ ಆದರೆ ಧರ್ಮರಾಯನಿಗೆ ಸೋಲನ್ನು ಒಪ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಇದು ಅತಿರೇಕಕ್ಕೆ ಹೋಗ್ತಿದೆ ಅನ್ನುವಂತಹ ಭಾವ ಅಲ್ಲಿ ಒಳಗಡೆಯಿಂದ ಬರಲಿಲ್ಲ ಹೀಗೆ ಜೂಜಿನ ಸೆಳೆತಕ್ಕೆ ಸಿಕ್ಕು ಎಲ್ಲವನ್ನೂ ಕಳ್ಕೊಂಡಂಥವ್ರು ಬೇಕಾದಷ್ಟು ಜನ ಇದ್ದಾರಲ್ಲ ಅವರ ಮಡದಿ ಮಕ್ಕಳ ಸ್ಥಿತಿ ಅಂಥದ್ದು ಮಹಾಭಾರತ ದೂರದಲ್ಲೆಲ್ಲೋ ಇಲ್ಲ ಇಲ್ಲೇ ಪಕ್ಕದಲ್ಲೇ ಪಕ್ಕದಲ್ಲೇ ನಡೆಯುವಂಥದ್ದು ವ್ಯಾಸರ ದೃಷ್ಟಿಕೋನಕ್ಕೆ ಎಲ್ಲವೂ ಸಿಕ್ಕಿಬಿಟ್ಟಿದ್ದಾರೆ ಎಲ್ಲವೂ ಸಿಕ್ಕಿಬಿಟ್ಟಿತ್ತು ಸಿಕ್ಕಲಿಲ್ಲದ್ದು ಅನ್ನುವಂಥದ್ದು ಉಳ್ಕೊಂಡೇ ಇಲ್ಲ ಅನಿಸುತ್ತೆ ಕಥೆ ಈ ಮಹಾಭಾರತವನ್ನು ನೋಡಿದಾಗ ಖಿನ್ನನಾದವನೀಗ ಖಿನ್ನನಾಗಿ ಏನನ್ನು ಒಡ್ಲಿ ಇದು ಧರ್ಮರಾಯನ ಮುಂದಿದ್ದಂತಹ ಪ್ರಶ್ನೆ ಕೊನೆಗೆ ಇನ್ನೇನೂ ಉಳಿದಿಲ್ಲ ಸ್ವಂತದ ಮುಕುಟವಿಲ್ಲ ಕರ್ಣಾಭರಣಗಳಿಲ್ಲ ಹಾರವಿಲ್ಲ ಎಲ್ಲವನ್ನೂ ಒಡ್ಡಿ ಆಗಿದೆ ಈಗ ಏನೂ ಇಲ್ಲ ಉಳ್ಕೊಂಡಿರುವಂಥದ್ದೇನು ಜೀವಸ್ಥಳವು ಜೀವಂತವಾಗಿದ್ದಾರಲ್ಲ ಅವರು ಮಾತ್ರ ಇರೋದೀಗ ಧರ್ಮರಾಯನ ಹತ್ತಿರ ತಕ್ಷಣ ಹೇಳ್ತಾನೆ ನಕುಲನನ್ನು ಹಲಗೆ ಭೂಪ ನಕುಲನನ್ನ ಇಡ್ತಾನೆ ಪಣವಾಗಿ ತಕ್ಷಣ ತಕ್ಷಣ ಹಾಕಿದ ಗರ ಬೆತ್ತು ನಕುಲನ ಗೆಲಿದು ಬೊಬ್ಬಿರಿದನು ಶಕುನಿ ಗೆದ್ದಾಯಿತು ಅರಸ ಸೋತೈ ನಕುಲನನ್ನು ನಕುಲನನ್ನ ಸೋತಾಯ್ತು ಮುಂದಿನ ಹಲಗೆಗೇನಾದರೂ ಇದೆಯಾ ಇಲ್ವ ತಕ್ಷಣ ಕಿರಿಯ ತಮ್ಮನ ಒಡ್ಡಿದನು ಮಾದ್ರಿ ಕುಮಾರಕನನ್ನ ಸಹದೇವನನ್ನು ಅದು ಎಂಥ ಮೇಧಾವೆ ಎಂತಹ ಆತ ಸಹದೇವ ಅವನನ್ನು ಜೂಜಿನ ಕಟ್ಟೆಯಲ್ಲಿ ನಿಲ್ಲಿಸಲಾಯಿತು ಅವನನ್ನು ಒಡ್ಡಿದಾಗ ತಕ್ಷಣ ಇವನು ಕರೀತಾನೆ ಶಕುನಿ ಸಿರಿಯ ಬಾ ಕುರುರಾಯ ರಾಜೋತ್ಕರುಷ ಸಿದ್ಧಿಯ ಬಾಯನ್ನು ತಗ್ಗರ್ಜಿಸಿದನ ಶಕುನಿ ವ್ಯಂಗ್ಯವನ್ನು ತಡೆಯೋದಿದೆಯಲ್ಲ ಆ ದೊಡ್ಡ ಸಭೆಯ ಮಧ್ಯೆ ಅದು ಎಷ್ಟು ಕಷ್ಟವಾಗಿರಬಹುದು ರೀ ಅವರಿಗೆಲ್ಲ ಹಾಗೆ ಕರೆದಾಗ ಏನ ಬಣ್ಣಿಸುವೆನು ವಿಕಾರಿಗಳದು ಏನ ನೆನೆಯರು ಕಪಟ ವಿಧದಲ್ಲಿ ಮಾನ ನಿಧಿ ಸಾನು ತಾನು ಸೋತನು ಸಹದೇವನನ್ನು ಸೋತಾಯಿತು ಈ ಶಕುನಿ ಬಿಡೋದಿಲ್ಲ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ಎಂಥ ಭೇದವನ್ನು ತರ್ತಾನೆ ಅಂದರೆ ಅರ್ಥ ಆಯಿತಪ್ಪ ನನಗೆ ಧರ್ಮರಾಯ ನಿಮಗೆ ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಯಿತು ಭೀಮ ಪಾರ್ಥರು ತಾನಿದೊಮ್ಮೆಗೆ ಬದುಕಿದರು ನಿಮಗೆಂದ ನಾಶಕನಿ ಇಲ್ಲಿಯವರೆಗೆ ಯಾವತ್ತೂ ಕೂಡ ಇನ್ನೊಬ್ಬ ತಾಯಿಯ ಮಕ್ಕಳಿವರು ಅಂಥೇಳಿ ಆಲೋಚನೆಯನ್ನೇ ಮಾಡದಿದ್ದ ಧರ್ಮರಾಯನಿಗೆ ಶಕುನಿ ಹೇಳಿದ ಮಾತು ನೀ ಮೊದಲಿಟ್ಟಿದ್ದು ನಕುಲನನ್ನು ಸಹದೇವನನ್ನು ಭೀಮ ಮತ್ತು ಅರ್ಜುನನನ್ನು ಉಳಿಸಿಕೊಂಡೆ ನೀನು ಉಳಿಸ್ಕೊಂಡೆ ಅವರನ್ನು ನೀನು ಎಂಥವನು ಅಂತ ನನಗೆ ಅರ್ಥ ಆಯಿತು ಬಿಡು ಅಂದರೆ ಅವರನ್ನು ಒಡ್ಡುವಂತಹ ಒಂದು ಪ್ರೇರೇಪಣೆಯನ್ನು ಮಾಡ್ತಿದ್ದಾನೆ ಮನಸ್ಸಿಗೆ ತಕ್ಷಣ ಅದನ್ನು ನೋಡಿಬಿಟ್ಟು ಹೇಳ್ತಾನೆ ಇದೇನು ಶಿವಶಿವ ಶಿವ ಶಿವ ಇಂಥ ಯೋಚನೆಯೇ ನಮ್ಮಲ್ಲಿ ಬಂದಿರಲಿಲ್ಲ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂದಾಗ ಹಾಗಿದ್ರೆ ಒಡ್ಡು ಇವನನ್ನು ಇವನಿಗೆ ಏನು ಬೇಕಿತ್ತು ಅದನ್ನು ಕಾರ್ಯ ಸಾಧನೆ ಮಾಡಿಕೊಳ್ಳೋಕ್ಕೆ ಆ ಮಾತನ್ನು ಆಡ್ದ ಅಂದರೆ ಇಲ್ಲಿ ಕವಿ ಕುಮಾರವ್ಯಾಸ ಕೊಡುವ ಎಚ್ಚರಿಕೆ ಇಂತಹ ಮಾತುಗಳು ನಮ್ಮ ಬದುಕಿನಲ್ಲೂ ಬರ್ತವೆ ಹಾಗೆ ಬಂದಾಗ ಅವರಿಗೆ ಉತ್ತರ ಕೊಡ್ತೀವಿ ಎನ್ನುವಂಥ ಮೂಢತನ ನಮ್ಮೊಳಗೆ ಇರಬಾರ್ದಷ್ಟೇ ಅವಮಾನ ಆದರೂ ಚಿಂತೆ ಇಲ್ಲ ಅಂಥೇಳಿ ಗಟ್ಟಿಯಾಗಿ ಮನಸ್ಸನ್ನು ಹಿಡಿದು ಪಕ್ಕಕ್ಕೆ ಸರಿಯದಿದ್ದಲ್ಲಿ ಅನಾಹುತ ಅನ್ನೋದು ತಪ್ಪಿದ್ದಲ್ಲ ಜೀವನಕ್ಕೆ ಎಚ್ಚರಿಕೆ ಅನ್ನುವುದನ್ನು ಹೇಳ್ತಾನೆ ತಕ್ಷಣ ಅರ್ಜುನನನ್ನು ಇಡ್ತಾನೆ ಎಲೆ ಧನಂಜಯ ಅಂತೂ ಅರ್ಜುನನನ್ನು ಹೇಗೆ ಕೆರಳಿಸಿದ ಅಂಥೇಳಂದರೆ ಆಹಾ ನಿನ್ನನ್ನೇ ಒಡ್ಡಿದ ಈ ಯುಧಿಷ್ಠಿರ ಸೋತರೆ ಬಳಿಕ ನಿನ್ನನ್ನು ಮಾರಿದನಲ್ಲ ಆ ಕೌರವೇಶ್ವರಂಗೆ ಎಂಥ ಅಣ್ಣನ ಪಡ್ಕೊಂಡಿದ್ದೀಯೋ ನಿನ್ನೋ ಇವನ ಜೂಜಿನ ಆಸೆಗೆ ನಿನ್ನನ್ನು ಮಾರಕ್ಕೆ ಹೊರಟಿದನಲ್ಲ ಅಣ್ಣ ಅಂತ ಹೇಳಿ ಅಲ್ಲಿಯೇ ಮಾತಾಡ್ತಾನೆ ಭೀಮನದು ಇದೇ ಸ್ಥಿತಿ ಭೀಮ ಅರ್ಜುನ ಇವರೆಲ್ಲರೂ ಕೂಡ ಧರ್ಮರಾಯನ ಗಾಳಕ್ಕೆ ಆ ಜೂಜಿಗೆ ಬಲಿಗಳಾಗಿ ನಿಂತುಕೊಂಡ್ರು ಎಲ್ಲವೂ ಮುಗೀತು ಇನ್ನೇನು ಉಳಿದಿಲ್ಲ ಸೋತಿರಿ ಅರಸರೆ ಮತ್ತೆ ಹೇಳಿ ಈ ದ್ಯೂತ ಶಿಖಿಗೆ ಆಹುತಿಯನ್ನು ಸೋಲನ್ನು ಒಪ್ಪಿ ಹೇಳಿ ಇಲ್ಲೆಂದ ನಿಮ್ಮ ಹತ್ರ ದ್ಯೂತವನ್ನು ಆಡೋದಿಕ್ಕೆ ಏನೂ ಇಲ್ಲ ಅಂದ ತಕ್ಷಣ ಧರ್ಮಜ ಯೋಚನೆ ಮಾಡ್ತಾನೆ ಏನೂ ಮಾಡ್ಕೊಳ್ಳೋಕ್ಕೆ ಇಲ್ಲ ನೃಪತಿ ತೆತ್ತನು ಹಾಗೆಗೆ ತನು ಧನವ ತನ್ನನ್ನು ತಾನು ಒಡ್ಡಿಕೊಳ್ತಾನೆ ಜೋಜಿಗೆ ಧರ್ಮರಾಯ ರಾಜರ್ಷಿ ಅಂತ ಅನ್ನಿಸ್ಕೊಂಡಂಥವು ಅವನನ್ನು ಪಣವಾಗಿ ಅವನೇ ಇಟ್ಕೊಳ್ತಾನೆ ಜನಪ ಮಾರಿದೆ ಭೀಮಸೇನಾರ್ಜುನರ ಸಹಿತ ಒಡ ಹುಟ್ಟಿದರ ನೀನು ಮಾಡಿದ್ದು ಅದೇ ಕೆಲಸ ನಿರ್ಧನಿಕನಾಗಿಯೂ ಮತ್ತೆ ಬಿಡದೇ ದ್ಯೂತ ದುರ್ವ್ಯಸನ ನಿನಗೆ ಶಕುನಿ ಅಂಥವ್ ನಾಡು ಮಾತು ನಿನಗೆ ಎಂಥ ದುಶ್ಚಟ ಇದೆ ಅಂತ ಹೇಳಿ ಶಕುನಿ ಮಾತಾಡಿದರೂ ಕೂಡ ತನ್ನನ್ನು ತಾನು ಒಡ್ಡಿಕೊಂಡ ಒಡ್ಡಿಕೊಂಡಾಗ ಏನು ಮಾಡೋಣ ಒಟ್ಟು ಶಕುನಿ ಹಾಕಿದ ದಾಳಕ್ಕೆ ಇನ್ನೇನೂ ಕೂಡ ಉಳ್ಕೊಳ್ಳಿಲ್ಲ ಧರ್ಮರಾಯ ತನ್ನನ್ನೂ ತಾನು ಸೋತ್ಕೊಂಡ ಏನೂ ಉಳಿದಿಲ್ಲ ಏನು ಮಾಡ್ತೀಯ ಅಂತ ಪುನಃ ಪ್ರಶ್ನೆ ಕೇಳಿದಾಗ ಎಲವೋ ಸೌಬಲ ಸಾಕಿದೊಂದೇ ಹಲೆಗೆ ಸರ್ವಸ್ವಾಪಾರವನಿಳುಹೆನೋ ನೀಲಾಳಕಿಯ ನೊಡ್ಡುವೆನೋ ಬಾಲಕಿಯ ಅವಳು ನನ್ನ ಪತ್ನಿ ದ್ರೌಪದಿ ಅವಳನ್ನು ನಾನು ಇಲ್ಲಿ ಜೂಜಿನಲ್ಲಿ ಪಣವಾಗಿ ಇಡ್ತೇನೆ ಇದೊಂದು ಅತಿ ದೊಡ್ಡ ವಿಪರ್ಯಾಸ ಪತ್ನಿಯನ್ನು ಜೂಜಿಗಿಡೋದಿದೆಯಲ್ಲ ಇದನ್ನು ಅತ್ಯಂತ ಕಠಿಣವಾದ ಸಂಗತಿ ಇದನ್ನು ಬಿಡಿಸೋದಿಕ್ಕೆ ಹಾಗೆ ಒಡ್ಡಿ ಆಡಿದನು ಯಮಸೂನು ಯಾರನ್ನು ಮದನನ ಮಂತ್ರ ಮಂತ್ರದೇವತೆಯನ್ನು ಇಟ್ಟು ಆಡಿದನು ಆದರೆ ಏನೇ ಮಾಡಿದರೂ ಕೂಡ ಏನೇ ಮಾಡಿದರೂ ಕೂಡ ಅಲ್ಲಿ ಇನ್ನೇನೂ ಕೂಡ ಆಗ್ತಾ ಇಲ್ಲ ಅಲ್ಲಿದ್ರಲ್ಲ ಭೀಷ್ಮ ವಿದ್ ವಿದುರ ಕರ್ಣ ದ್ರೋಣ ಗೌತಮರು ಎಲ್ಲರೂ ಚಿಂತೆಯಿಂದ ಕಣ್ಣು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ ಇದು ಏನಾಯಿತು ಆ ಮನೆಯ ಸೊಸೆ ಆಕೆ ಆ ಮಹಿಳೆಯನ್ನ ಜೂಜಿಗೆ ಇಟ್ಟಾದ ಮೇಲೆ ಏನಾಯಿತು ಭೀಮ ಅರ್ಜುನರು ಕೂಡ ಯಾಕೆ ಹೀಗೆ ಮಾತು ಬಂತು ಮತ್ತೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಅರಿವಾಗದೆ ಅವರೂ ಕೂಡ ಈಚೆಯಲ್ಲಿ ನೋಡ್ತಾ ಇದ್ದಾರೆ ಜಗದ ಜಟ್ಟಿಗಳವರು ಅವರಿಗೂ ಪತ್ನಿ ತಾನೆ ಆಕೆ ಹೇಗೆ ನಿಲ್ಲಿಸ್ಬಿಟ್ಟ ಈ ನಮ್ಮಣ್ಣ ಅನ್ನುವ ಪ್ರಶ್ನೆ ಅವರ ಮುಖದಲ್ಲಿ ಕುಣಿತಾ ಇದೆ ಆದರೆ ಇತ್ತ ಕಡೆ ಗರ್ವದ ಮೌನದಲ್ಲಿ ಸಂತೋಷ ಗರ್ವದ ದುಗುಡದಲ್ಲಿ ಸುವಿಳಾಸ ಗರ್ವದ ಖೇದದಲ್ಲಿ ಮದಗರ್ವದ ಚಿಂತೆಯಲ್ಲಿ ಇವೆರಡೂ ಒಟ್ಟಿಗೆಯಲ್ಲಿ ಮಾಡ್ತಾ ಧೃತನಾಷ್ಟ್ರನಿದ್ದನು ವಿಕೃತ ಭಾವದಲ್ಲಿ ಆ ಹಂತದಲ್ಲಿ ಆದರೂ ಕೂಡ ಧೃತನಾಷ್ಟ್ರನ ಬಾಯಿಂದ ಇದನ್ನು ನಿಲ್ಲಿಸು ಅನ್ನುವ ಶಬ್ದ ಬರಲಿಲ್ಲ ಹಾಗೆ ಅವ ಕೂತಿದ್ದ ಎಲ್ಲರೂ ನೋಡಿದ್ರು ಅಲ್ಲಿದ್ದವ ಪ್ರತಿಯೊಬ್ಬರೂ ಕೂಡ ಎಲ್ಲಿಯವರೆಗೆ ಅಂದರೆ ಇದ್ದ ಎಲ್ಲರನ್ನೂ ನಿಂದಿಸ್ತಾ ಇದ್ದಾರೆ ಆಗ ಶಕುನಿ ಮಾತಾಡ್ತಾನೆ ಅಂದರೆ ಇಲ್ಲಿ ನ್ಯಾಯ ಮತ್ತು ಧರ್ಮಗಳನ್ನು ಹೇಗೆ ಬಳಸ್ಕೊಳ್ತಾರೆ ಪಲ್ಲಟ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಪದ್ಯ ಸಾಕ್ಷಿಯಾಗಿಬಿಡುತ್ತೆ ನ್ಯಾಯವೆಮ್ಮದು ಶಕುನಿ ಆಡ್ತಿರೋ ಮಾತಿದು ನೋಡಪ್ಪ ನ್ಯಾಯ ನಮ್ಮ ಪರವಾಗಿದೆ ಮುನ್ನ ಸೋತಿರಿ ಜೀಯ ನೆಮ್ಮ ಒಡ ಹುಟ್ಟಿದರು ಸಹಿತ ನನ್ನ ಹೇಗೆ ಸೋತೆ ಆ ಆರ್ಡರ್ನ ಹೇಳ್ತಾ ಇದ್ದಾನೆ ಮೊದಲು ನಿಮ್ಮ ಅಣ್ಣ ತಮ್ಮಂದ್ರನ್ನು ಮೊದಲು ಸೋತೆ ನೆನ್ನನ್ನು ನೀನು ಸೋತೆ ಈಗ ಆಯತಾಕ್ಷಿಯ ಬಳಿಕ ಸೋತಿರಿ ಆದಮೇಲೆ ದ್ರೌಪದಿಯನ್ನು ಸೋತಿದ್ದೀರಿ ನಾವು ಬಲುಹ ಮಾಡಿಲ್ಲ ಬಲಾತ್ಕಾರದಿಂದ ಆ ಪಣವನ್ನು ನಿಮ್ಮಿಂದ ನಾವು ಇಡಿಸಿಲ್ಲ ಇದು ನೀವೇ ಇಟ್ಟದ್ದು ನಾವು ಹೇಳಿಲ್ಲ ನೀವು ಸೋತಾದ ಮೇಲೆ ಇಡಬಹುದೋ ಬೇಡವೋ ಅನ್ನುವಂಥ ನ್ಯಾಯ ನಿರ್ಣಯವನ್ನು ನೀನೇ ಮಾಡಬೇಕಿತ್ತು ನಾವಲ್ಲ ನಾವು ನ್ಯಾಯವಾಗಿ ಇದ್ದವರು ನಾನು ಕೇಳಿದ್ದು ಒಂದೇ ಪ್ರಶ್ನೆ ಯಾವುದನ್ನು ಇಡ್ತಿದೀಯಾ ಅನ್ನುವ ಪ್ರಶ್ನೆ ಇಡೋದಿಲ್ಲ ಏನು ಅಂಥೇಳಂದರೆ ಆಟ ಮುಗೀತು ಅಂತ ನಾನು ಎದ್ದೇಳ್ತಾ ಇದ್ದೆ ಆದರೆ ನೀನೇ ಸ್ವಯಂ ಪ್ರೇರಿತನಾಗಿ ಇದನ್ನೆಲ್ಲ ಇಟ್ಟಿದ್ದೀಯ ಅಂತ ಹೇಳಿ ದುರ್ಯೋಧ ನನಗೆ ಮಾತು ಕೊಡ್ತಾ ಇದ್ದನ್ನು ವಾಪಸ್ ತಿರುಗಿಸ್ತಾನೆ ಕೊಟ್ಟೆನು ಸಕಲ ಚತುರ್ಬಲವನು ಅವತ್ತು ಹತ್ಕೊಂಡು ಬಂದಿಯಲ್ಲ ಇವರ ಮನೆಯ ರಾಜಸೂಯ ಯಾಗದಿಂದ ನನಗೆ ಈ ವೈಭವವಿಲ್ಲವೆಂದು ಅದೆಲ್ಲವನ್ನು ಕೊಟ್ಟೆನು ನಿನಗೆ ನಾನು ಅಷ್ಟನ್ನೂ ಕೊಟ್ಟಿದ್ದೇನೆ ಏನು ಭಂಡಾರ ಸಹಿತ ರಾಜಸೂಯ ಯಾಗಕ್ಕೆ ಸಿದ್ಧವಾಗಿದ್ದ ಭಂಡಾರದ ಸಹಿತ ಎಲ್ಲವನ್ನೂ ಕೊಟ್ಟಿದ್ದೇನೆ ಅದಷ್ಟೇ ಅಲ್ಲ ಕಲಶವಿಟ್ಟೆನು ನಾನು ಕೊಟ್ಟ ಭಾಷೆಗೆ ಅಂತ ಅಷ್ಟೇ ಹೇಳಿ ಎಲೆ ಸುಯೋಧನನೆಂದು ನಯನಾಂಗುಲಿಯ ಸಂಕೇತದಲ್ಲಿ ಸನ್ನಯ ಮಾಡಿದನು ಈಶಕುನಿ ಕಣ್ಣು ಹಾರಿಸ್ತಾನ ಇವ ಅಂದರೆ ದುರ್ಯೋಧನನ ಮುಂದಿನ ಬೇಡಿಕೆ ಇತ್ತಲ್ಲ ದ್ರೌಪದಿಯನ್ನು ನಾನು ಅವಮಾನಿಸಬೇಕೆನ್ನುವಂಥದ್ದು ಅದನ್ನು ಸಂಕೇತದಲ್ಲಿ ಸೂಚಿಸ್ತಾನೆ ಶಕುನಿ ಮೆಕ್ಕದ್ದನ್ನೆಲ್ಲ ವಾಚ್ಯವಾಗಿ ಹೇಳ್ತಾನೆ ಕೊನೆಯದನ್ನು ಕಲಶವಿಟ್ಟೆನು ಕೊಟ್ಟ ಭಾಷೆಗೆ ಸಿರಿ ಭಂಡಾರ ರಾಜ್ಯ ಇವೆಲ್ಲದಕ್ಕಿಂತ ಮಿಗಿಲಾದ್ದು ಅಂತ ಹೇಳಿದ ತಕ್ಷಣ ಕೌರವರಾಯ ವಿದುರಬಾ ನಮ್ಮ ಆಕೆಯ ಪಾದ ಪ್ರಯೋಗ ನೋಡಿ ಇಲ್ಲಿ ನಮ್ಮ ಆಕೆಯನ್ನು ದ್ರೌಪದಿಯ ಕರೆ ಬೆಸಗೊಂಬೆ ತೊತ್ತಿರ ಸದನ ದಿಚ್ಛೆಯೋ ರಾಣಿವಾಸದ ಮನೆ ಅಪೇಕ್ಷಿತವು ಕರೆದದ್ದು ವಿದುರನನ್ನು ನಮ್ಮ ಆಕೆ ನನಗೆ ಸೇರಿದವಳು ಮದುವೆಯಾದ ಹೆಂಗಸನ್ನು ಯಾರೂ ಕೂಡ ನಮ್ಮ ಆಕೆ ಅಂತ ಕರಿಬಾರ್ದು ಕರೆಯಲಾಗುವುದಿಲ್ಲ ಆ ಮಾತು ಮತ್ತು ಆ ಪದದ ಪ್ರಯೋಗವಿರುವುದು ನಮ್ಮವರು ನಮ್ಮ ಆಕೆ ಅನ್ನುವ ಶಬ್ದದ ಬಳಕೆ ಇರುವಂಥದ್ದು ದಾಂಪತ್ಯದಲ್ಲಿ ಮಾತ್ರ ಅವರಿಗೆ ಮಾತ್ರ ಆ ಹಕ್ಕು ಈ ಶಬ್ದವನ್ನು ಅವನು ಬಳಸ್ತಾನಲ್ಲಿ ದುರ್ಯೋಧನ ಅವಳನ್ನು ಹೋಗಿ ಕರ್ಕೊಂಡು ಬಂದು ಕೇಳು ತೊತ್ತುಗಳ ಮನೆ ಇದೆಯಲ್ಲ ಅಲ್ಲಿರೋದು ಅವಳಿಗೆ ಇಷ್ಟವಿದೆಯೋ ಅಥವಾ ನನ್ನ ಜೊತೆಗೆ ಬಂದು ರಾಣಿ ವಾಸದ ಇಚ್ಛೆಯೋ ಇದಕ್ಕಿಂತ ಕೆಟ್ಟದಾಗಿ ಒಬ್ಬ ಗಂಡಸು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಸಭೆಯಲ್ಲಿ ಈ ಮಾತನ್ನು ಕೇಳಿದ ತಕ್ಷಣ ವಿದುರ ನಡುಗು ಬಿಡ್ತಾನೆ ಏನು ಮಾತಾಡ್ತಾ ನೀನು ಸಿಡಿಲ ಪೊಟ್ಟಣವನ್ನು ಕಟ್ಟಿ ಯಾರ್ಯಾರು ಅದಕ್ಕೆ ಸೇಕವ ಕೊಡುವರೆ ತಮಾಷೆ ಮಾಡ್ತಾ ಇದ್ದೀಯ ದುರ್ಯೋಧನ ಯಾವುದು ಮೌಲ್ಯ ಅಂತ ನೀನು ಇದಲ್ಲ ಮೌಲ್ಯ ಅನ್ನುವಂಥದ್ದು ಪಾಂಡುಪುತ್ರರ ಮಡದಿ ತೊತ್ತ ತೊತ್ತಾಗೋದಿಕ್ಕೆ ಹೇಗೆ ಸಾಧ್ಯ ಶಿವ ಶಿವ ಎಂದು ಅಳಲಿದನು ವಿದುರ ಅವಳ ಗಂಡಂದರು ಇಲ್ಲೇ ಕೂತಿದ್ದಾಗ ನಮ್ಮ ಆಕೆ ಅಂತ ಹೇಳಿ ಅವಳನ್ನು ರಾಣಿ ವಾಸಕ್ಕೆ ಕರಿತಿದ್ದೀಯಲ್ಲ ಏನು ಅಂದ್ಕೊಂಡಿದ್ದೀಯನೇನು ನೀನಿಲ್ಲಿ ಮಾತಾಡ್ತಿರೋದು ಹೇಗೆ ಅಂತಂದರೆ ಕಾಲ ರುದ್ರನ ಲಳಿಯ ನಾಟ್ಯದ ಕೇಳಿಕೆಗೆ ನೀ ವರ್ತಿಕಾರರೇ ಕಾಲರುದ್ರ ಅನ್ನುವಂಥದ್ದು ನಾಟ್ಯವಾಡೋದಕ್ಕೆ ಸಿದ್ಧ ಆಗಿಬಿಟ್ಟಿದ್ದಾನೆ ಅದನ್ನು ನೋಡೋಕ್ಕೆ ನೀನು ಸಿದ್ಧ ಆಗ್ತಾ ಇದೆಯಾ ನಿಲ್ಲಿಸು ವಿಭೀಷಣನನ್ನ ಬಡಿದ ಈ ಪಾಂಡವರ ಅರಸಿ ತೊತ್ತಹಳೆ ಶಿವಶಿವ ಎಂದ ಗೆಲ್ಲಲಾಗದವರು ದುರ್ಜಯರು ಅಂಥೇಳಿ ಅನ್ನಿಸ್ಕೊಂಡವರನ್ನೆಲ್ಲ ಹೇಗೆ ಕೊಂದು ಬಂದಿದ್ದಾರೆ ಇವರೆಲ್ಲ ಗೆಲಿದು ಬಂದಿದ್ದಾರೆ ಅದಷ್ಟೇ ಅಲ್ಲ ಸ್ವಯಂವರದ ಸಮಯದಲ್ಲಿ ಹೇಗೆ ಆತ ಗೆಲಿದ ಅನ್ನುವುದನ್ನು ನೀವೆಲ್ಲ ಕಣ್ಣಿನಿಂದ ಕಂಡಿದ್ದೀರಿ ಅಂತಹವರಿಗೆ ಇಂಥದ್ದನ್ನು ಮಾಡಬೇಡ ಅರ್ಥ ಮಾಡ್ಕೊಳ್ಳಿ ಸೋಲ ಒಂದಕ್ಕೆ ನೂರು ನೂರರ ಮೇಲೆ ಸಾವಿರ ಸಾವಿರದ ಮೈಸಾಲ ಲಕ್ಷವು ಅನಂತವಾಗಿ ತೆಗವರು ನಿನ್ನನ್ನು ಇವರು ಪಾಂಡವರು ಎಚ್ಚರಿಕೆ ಯಾವುದೋ ಒಂದನ್ನು ಸಾಧಿಸಿದಾಗ ಮಾತು ಹತೋಟಿ ಮೀರಬಾರದಲ್ಲ ಮತ್ತು ಇಲ್ಲಿ ನಿರ್ಧಾರವೇನಂದರೆ ತಾಯ್ತನಕ್ಕೆ ಮಾತೃ ಸಂಸ್ಕೃತಿಗೆ ಗೌರವ ಕೊಡೋಕ್ಕಾಗದೇ ಇದ್ದವನಿಗೆ ಇನ್ನೆಲ್ಲೂ ಬದುಕುವ ಹಕ್ಕಿರೋದಿಲ್ಲ ಆ ಕ್ಷಣಕ್ಕೆ ಅವ ಮೇಲ್ಗೈ ಸಾಧಿಸಬಹುದಷ್ಟೆ ಅದನ್ನು ವಿದುರ ಹೇಳದ ತಕ್ಷಣ ಇವನು ಹೇಳ್ತಾನೆ ಎಳೆದು ತರಿಸವು ಆ ದ್ರೌಪದಿಯನು ಇವನು ಜಾಸ್ತಿ ಮಾತಾಡ್ತಾ ಇದ್ದಾನೆ ವಿದುರ ಹೋಗಿ ಅವನನ್ನು ಎಳೆದು ತರಿಸು ಅದನ್ನು ಕಾಣಲಿ ಈ ಪಾಂಡವರು ಅಂತ ಹೇಳಿ ಒಬ್ಬರಿಗೊಬ್ಬರು ಮಾತನ್ನು ಆಡಿಕೊಂಡು ಅಲ್ಲಿದ್ದಂತಹ ಒಬ್ಬ ದೂತ ಪ್ರಾತಿಕಾಮಿಕ ಅನ್ನುವಂಥವನನ್ನು ಕರೆದು ಪ್ರಾತಿಕಾಮಿಕ ಯುವತಿಯನ್ನು ಕರೆ ಹೋಗು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಕಳಿಸ್ತಾನೆ ನಡುಗಿಬಿಡ್ತಾನೆ ಆ ದೂತ ಹೇಗೆ ಕರೆಯೋದು ಹೇಗೆ ಕರೆಯೋದು ಒಂದು ಸಭೆಯ ಒಳಗೆ ಆ ಮನೆಯ ಸೊಸೆಯನ್ನು ಯಾವ ಬಾಯಿಂದ ಕರೆಯೋಕ್ಕಾಗತ್ತೆ ಯಾಕೆಂದರೆ ಹೋದವನಿಗೆ ತಾಯಿಯೂ ಇದ್ದಾಳೆ ಪತ್ನಿ ಇದ್ದಾಳೆ ಮಗಳಿದ್ದಾಳೆ ಎಲ್ಲರೂ ಇದ್ದಾರಲ್ಲ ಹೇಗೆ ಕರೆಯೋದು ಆಕೆಯನ್ನು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಬಹಳ ಸಂಕೋಚದಿಂದ ಸೂಚನೆಯನ್ನು ಕೊಡ್ತಾನೆ ಅಮ್ಮನ ಹತ್ತಿರ ಮಾತಾಡೋಕ್ಕಿದೆ ದಯಮಾಡಿ ಸೂಚನೆಯನ್ನು ಮುಟ್ಟಿಸಿ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಕಳಿಸಿದರು ಒಳಗಡೆಗೆ ರಾಣಿ ವಾಸದ ಒಳಗಡೆಗೆ ಅಷ್ಟು ಸುಲಭಕ್ಕೆ ಹೋಗೋದಲ್ಲ ಹೋಗೋದು ತಪ್ಪದು ಹೆಣ್ಣು ಮಕ್ಕಳ ಖಾಸಗಿ ಕೊಠಡಿಯ ಒಳಗೆ ಪ್ರವೇಶ ಯಾರಿಗೂ ಇರುವುದಿಲ್ಲ ಅಲ್ಲಿ ಆಕೆ ಕೂತಿದ್ದು ಹೇಗೆ ಗೊತ್ತಾ ಕುಮಾರವ್ಯಾಸ ಹೇಳ್ತಾನೆ ಸ ಸಕಲ ಶಕ್ತಿಪರೀತ ವಿಮಲಾಂಬಿಕೆಯ ಒಲ್ ವರ ಮಂತ್ರ ದೇವೀನಿಕರ ಮಧ್ಯದಿ ಶೋಭಿಸುವ ಸಾವಿತ್ರಿಯಂದದಲ್ಲಿ ಕೂತಿದ್ದಳು ದ್ರೌಪದಿ ಅತ್ಯಂತ ಪರಿಶುದ್ಧಳಾಕೆ ಹಾಗೆ ಕೂತಿದ್ದಳು ಕೇಳ್ತಾಳೆ ಹತ್ರ ಹೋಗೋದಕ್ಕೆ ಭಯ ಆಗ್ತಿದೆ ಅವನಿಗೆ ಕರೀತಾಳೆ ಬಾರಪ್ಪ ಇಲ್ಲೇ ಬಂದು ಮಾತಾಡು ಏನು ಹೇಳಬೇಕಿದೆ ಅಂದಾಗ ತಾಯಬಿನ್ನಹವು ನಿಮ್ಮಯ ರಾಯ ಸೋತನು ಜೂಜಿನಲ್ಲಿ ಕುರುರಾಯ ಗೆಲಿದನು ಕೋಶವನು ಗಜ ತುರಗ ರಥ ಸಹಿತ ಹೇಳಿ ಒಂದು ಪಾಸ್ ಕೊಡ್ತಾನೆ ಅಲ್ಲಿ ದ್ರೌಪದಿಗೆ ಅರ್ಥ ಆಯಿತು ಆಕೆ ಕ್ಷಾತ್ರಕನ್ನಕ್ಕೆ ಈ ಇಷ್ಟು ಮಾತುಗಳನ್ನು ಅರಿಯಲಾಗದವಳಲ್ಲ ಇದಕ್ಕೂ ಮೀರಿದ್ದೇನೋ ಆಗಿದೆ ಅಂತ ಅರ್ಥ ಆಯಿತು ಇವನು ಎಂಥ ಚತುರ ಮತ್ತು ವಿವೇಕ ಇದ್ದವನು ಅಂದರೆ ಮೊದಲೇ ಹೇಳ್ತಾನೆ ನೋಯಲಾಗದು ತಾಯೇ ನೊಂದ್ಕೋಬೇಡಮ್ಮ ಹಲವು ಮಾತೇನು ಯುಧಿಷ್ಠಿರ ನೃಪತಿ ಸೋತನು ತಾಯೇ ಭೀಮ ಅರ್ಜುನ ನಕುಲ ಸಹದೇವ ನೀವು ಸಹಿತ ತಕ್ಷಣ ದ್ರೌಪದಿಗೆ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಸುರಕ್ಷಿತವಾದ ಜಾಗ ಗಂಡನ ಮನೆ ಅನ್ನುವ ಕಾರಣಕ್ಕೆ ಬಂದ ಹೆಣ್ಣುಮಗಳವಳು ಅಲ್ಲಿಗೆ ಯಾಕಂದರೆ ಇವರೆಲ್ಲರೂ ಮೈದುನರು ಜಗತ್ತಿನಲ್ಲಿ ಗಂಡನ ಅಣ್ಣ ತಮ್ಮಂದಿರನ್ನು ನಂಬದೆ ಯಾರನ್ನು ನಂಬಬಹುದು ಒಬ್ಬ ಹೆಣ್ಣುಮಗಳು ಅತ್ತೆ ಮಾವನ್ನ ಬಿಟ್ಟು ಇನ್ನೊಬ್ಬರನ್ನು ಆಗೋದಿಲ್ಲ ಅನ್ನುವಂಥದ್ದು ಸಹಜವಾದ ವಾಡಿಕೆ ಅಂತಹ ಜಾಗದಲ್ಲಿ ನಿರಾಳವಾಗಿದ್ದೇನೆ ಅಂತ ಕೂತಾಕೆಗೆ ಇದಿಷ್ಟು ಮಾತನ್ನು ಹೇಳಿದ ತಕ್ಷಣ ಅವ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಇಡೀ ಅಂತಃಪುರದಲ್ಲಿ ಮೌನ ವ್ಯಾಪಿಸಿತು ಚೇತರಿಸಿಕೊಂಡ ದ್ರೌಪದಿ ಒಂದೇ ಒಂದು ಮಾತು ಕೇಳಿದ್ಲು ದೂತ ಹೇಳೈ ತಂದೆ ನಿನ್ನ ವಯಸ್ಸಿನಲ್ಲಿ ಹಿರಿಯ ಆ ಜಾಗದಲ್ಲಿ ನೀನು ಈ ಜೂಜು ಆಯ್ತಲ್ಲ ಜೂಜನ ಜಾ ಅಜಾತರಿಪು ವಾಡಿದನೆ ಸೋತನೆ ಸರಿಯಾಗಿ ಹೇಳು ಇವಾಗ ನಿಜವಾಗ್ಲೂ ಆಡದ್ನ ಧರ್ಮರಾಯ ಯಾಕೆಂದರೆ ಅವನಿಗೂ ವ್ಯಸನಗಳಿಗೂ ಅನೇಕ ಮೈಲುಗಳ ದೂರವಿದೆ ನಿಜವಾಗ್ಲೂ ಅವನು ಜೂಜ ಆಡೋದ್ನ ಮತ್ತು ನಿಜವಾಗಿಯೂ ಅವನು ಸೋತನಾ ಅಷ್ಟು ಹೇಳಿ ದ್ಯೂತದಲ್ಲಿ ಮುನ್ನ ಏನನ್ನು ಒಡ್ಡಿದನು ಜೂಜಲ್ಲಿ ಪಣವಾಗಿ ಮೊದಲು ಅವನು ಏನನ್ನು ಒಡ್ಡಿದ ಏನನ್ನು ಸೋತ ಅದನ್ನು ನನಗೆ ಒಂದಾದ ಮೇಲೆ ಒಂದು ಹೇಳ್ತಾ ಹೋಗು ಅಂದವಳು ಒಂದೇ ಒಂದು ಮಾತು ಹೇಳ್ತಾಳೆ ಹಿಂದೆಯೇ ನಾರದರನ್ನೂ ಮೊದಲುಗೊಂಡು ಎಲ್ಲರೂ ಈ ಮಾತನ್ನು ಆಡಿದ್ರು ಅದನ್ನು ನಡೆದು ಹೋಯಿತು ಅವರು ಎಚ್ಚರಿಸಿದ ಮಾತುಗಳನ್ನು ಎಚ್ಚರಿಕೆಯ ಸಂಗತಿಯನ್ನು ಇವನು ಕೇಳಲಿಲ್ಲ ಅಂದ ಹೇಳಿದ ಮೇಲೆ ಮತ್ತೆ ದೂತ ನನ್ನ ಮುಖ ನೋಡ್ತಾಳೆ ಇದು ನ್ಯಾಯದ ಪ್ರಶ್ನೆ ಯಾವುದಾದ ಮೇಲೆ ಏನಾಯಿತು ಅವನು ವಿವರವಾಗಿ ಹೇಳ್ದ ಮೊದಲು ಅರ್ಥವ ಮೊದಲು ಹಣವನ್ನು ಮೇಲೆ ಧನವನ್ನು ಅಂದರೆ ಕರಿ ತುರಗ ಆಧನವನ್ನು ಸೋತ ಅವೆಲ್ಲವನ್ನೂ ಸೋತ ಆದಮೇಲೆ ನಿಮ್ಮ ಸೇವೆಗೆ ಸೇರಿದ ಸುದತಿಯರನ್ನು ಒಡ್ಡಿದನು ನಿಮ್ಮ ಸೇವೆ ಮಾಡಿಕೊಂಡಿದ್ರಲ್ಲ ಅವೆಲ್ಲವನ್ನೂ ಸೋತ ತುದಿಯಲ್ಲಿ ಅನುಜರನ್ನೊಡ್ಡಿ ಸೋತನು ತಾಯಿ ಕೇಳಿದ್ದ ಕೊನೆಯಲ್ಲಿ ತಮ್ಮಂದಿರನ್ನೆಲ್ಲ ಇಟ್ಟು ಸೋತ ಬಳಿಕ ತನ್ನನೆ ಸೋತನು ಅವನನ್ನು ಒಡ್ಡಿಕೊಂಡು ಅವನು ಸೋತ ಅಲ್ಲಿಂಬಳಿಕ ನಿಮ್ಮಡಿಗಳಿಗೆ ಬಂದುದು ಅದಾದ ಮೇಲೆ ನಿಮ್ಮ ನೆನಪು ಬಂದು ನಿಮ್ಮನ್ನು ಇಟ್ಟ ತಕ್ಷಣ ಇವಳು ಕೇಳ್ತಾಳೆ ಶಾಸ್ತ್ರಾಭ್ಯಾಸ ಮಾಡಿದವರಿಗೆ ನ್ಯಾಯದ ಪರಿಕಲ್ಪನೆ ಅನ್ನೋದಿದೆಯಲ್ಲ ಅದು ಅದ್ಭುತವಾಗಿರುತ್ತೆ ಅಳುಕಬೇಡ ಹೆದರ್ಕೋಬೇಡ ಭೂಪತಿ ತಿಲಕ ತನ್ನನು ಮುನ್ನ ಸೋಲಿದು ಬಳಿಕ ತನ್ನನು ಸೋತನೆ ಹೇಳೆಂದಳೆಂದು ಮುಖಿ ಸರಿಯಾಗಿ ಹೇಳು ನೇನು ಮೊದಲು ಅವನನ್ನು ಸೋತು ಆ ನಂತರ ನನ್ನನ್ನು ಇಟ್ಟಿದ್ದೋ ತಮ್ಮನು ಮುನ್ನ ಸೋತನು ಮಹಿಳೆಯನು ಒಡ್ಡಿದನೆಂದನು ಆನಂತರವೇ ತಮ್ಮನ್ನು ಇಟ್ಟಿದ್ದು ಅಂದ ತಕ್ಷಣ ದ್ರೌಪದಿಯ ರಿಯಾಕ್ಷನ್ ವಿಹಿತವಿದು ಮಾನುಷವೇ ದೈವದ ಕುಹಕ ವಹಿಸಲೇ ಇಂತಹದ್ದೊಂದು ಆಗಬೇಕಂದ್ರೆ ಇಲ್ಲಿ ವಿಧಿ ಆಟ ಆಡ್ತಾ ಇದೆ ನಾನೇ ಬಹೆನು ಧೈರ್ಯವನ್ನು ನೋಡಿ ಕುಮಾರವ್ಯಾಸನ ದ್ರೌಪದಿ ಕ್ಷಾತ್ರ ದ್ರೌಪದಿಗೆ ಅವಳು ಹೇಳ್ತಾಳೆ ನಾನೇ ಬಹೆನು ಆದರೆ ನಂದೊಂದು ಪ್ರಶ್ನೆ ಇದೆ ಅದನ್ನು ಸಭೆಯಲ್ಲಿ ಕೇಳಬೇಕು ನೀನು ಏನದು ಮುನ್ನ ತನ್ನನ್ನು ಸೋತ ಬಳಿಕ ಯಾವುದಾದ್ರೂ ವ್ಯಕ್ತಿ ಮೊದಲು ತನ್ನನ್ನು ಸೋತುಕೊಂಡ ಮೇಲೆ ಮಿಕ್ಕವರ ಮೇಲೆ ಅಧಿಕಾರ ಇರುವುದಿಲ್ಲ ಇದು ಉಚಿತವೇ ಅಲ್ಲವೇ ವಿಮಲ ಜ್ಞಾನರು ಈ ಪ್ರಶ್ನೆಗೆ ಉತ್ತರದ ಕೊಡಲಿ ಹೋಗು ಅಂತ ಹೇಳಿ ಕಳಿಸ್ತಾಳೆ ದ್ರೌಪದಿ ಅವನು ಭಯದಲ್ಲಿ ನಡುಗುತ್ತ ಕೌರವನ ಸಭೆಗೆ ಬಂದು ಈ ಧರ್ಮಸೂಕ್ಷ್ಮವನ್ನು ಅಲ್ಲೇ ಇಡ್ತಾನೆ ಆ ಧರ್ಮಸೂಕ್ಷ್ಮವನ್ನು ಇಟ್ಟಾಗ ಅನ್ಫಾರ್ಚುನೇಟ್ಲಿ ಸಭೆಯಲ್ಲಿ ಇದ್ದ ಯಾವ ವಿವೇಕಿಗಳು ಹಿರಿಯರು ಪ್ರಜ್ಞಾವಂತರು ಅಂತ ಇದ್ರಲ್ಲ ಯಾರೊಬ್ಬರೂ ಮಾತಾಡೋದಿಲ್ಲ ಯಾರೊಬ್ಬರೂ ಉಸಿರುತ್ತಲಿಲ್ಲ ಅಲ್ಲಿ ಸೋತನು ಕುರುರಾಯ ಮಾತಾಡಿಬಿಟ್ಟ ದುರ್ಯೋಧನ ಆಡಬೇಕಾದವರೆಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡರು ಧರ್ಮದ ಪರವಾಗಿ ನಿಲ್ಲದಿದ್ದರೆ ತಮಾಷೆಯನ್ನಿಸಬಹುದು ಬದುಕಿನಲ್ಲಿ ಯಾವುದೇ ಸಂದರ್ಭದಲ್ಲಿ ಧರ್ಮದ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಅದರ ಕೊನೆ ವಿಪರೀತವೇ ಅದು ರಾಜ್ಯವಾದರೂ ಅಷ್ಟೇ ರಾಷ್ಟ್ರವಾದರೂ ಅಷ್ಟೇ ಮನೆಯಾದರೂ ಅಷ್ಟೇ ಇಷ್ಟೇ ಉತ್ತರ ಅದಕ್ಕೆ ಇದನ್ನು ಮೀರಿದ ಮತ್ತೊಂದು ಉತ್ತರ ಇಲ್ಲವೇ ಇಲ್ಲ ರಾಯ ಸೋತನು ತನ್ನ ನಾವು ಅನ್ಯಾಯದಲ್ಲಿ ತಹುದಿಲ್ಲ ಅತ್ತ ಕಡೆಯಿಂದ ಅದು ಸರಿ ತಾನು ಸೋತ ಮೇಲೆ ಇನ್ನೊಬ್ಬರಿಗೆ ಹಕ್ಕಿಲ್ಲ ಅನ್ನೋದನ್ನು ಅವ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ನಾವು ಆ ಸೂಚನೆಯನ್ನು ಕೇಳಿದ್ವಿ ಕೂಡ ಆದರೂ ಅವನೇ ಒಡ್ಡಿದ್ದು ಪಣಕ್ಕೆ ನಾವಲ್ಲ ಹಾಗಾಗಿ ತೊತ್ತಿರ ಲಾಯದಲ್ಲಿ ಕೂಡುವೆವು ಕರೆ ಅಂತ ಹೇಳಿ ನೋಡಿ ಈ ಕಡೆ ತಿರುಗುತ್ತಾನೆ ಈ ದೂತಗೀತರ ಕೈಯಲ್ಲಿ ಇದನ್ನು ನಿರ್ವಹಣೆ ಮಾಡೋದು ಸಾಕಾಗೋದಿಲ್ಲ ತಮ್ಮ ಬಾರೈ ಹೋಗು ದಿಟ ನೀ ನಮ್ಮುವರೈ ಹಿಡಿದು ಎಳೆದುತ ನೃಪರೆಮ್ಮ ಕಿಂಕರರಿವರೈವರಿದ್ದೇನ ಮಾಡುವರು ನಮ್ಮ ದಾಸರು ಇವರು ಐದು ಜನ ಸೋತಿದ್ದಾರೆ ಸ್ವಂತ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದಾರೆ ಕಳೆಯುವ ಹಾಗೆ ಇವ ಮಾಡಿದ್ದಾನೆ ಏನು ಮಾಡ್ತಾರೆ ಅವಳನ್ನು ಎಳ್ಕೊಂಡು ಬಂದರೂ ಏನು ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನೀ ಹೋಂಗೆಂದನಾ ಭೂಪ ಧೃತರಾಷ್ಟ್ರ ಹೊರಟ ಆ ಹೊರಟು ಹೇಗೆ ಹೋದ ಹರಿದನವ ಬೀದಿಯಲ್ಲಿ ಬಿಡುದಲೆ ವೆರೆಸೆ ಸತಿಯರ ಅರಮನೆಯ ಬಾಗಿಲ ಚರರು ತಡೆದರೆ ಮೆಟ್ಟಿದನು ತಿವಿದನು ಕಠಾರಿಯಲ್ಲಿ ಯಾರು ತಡಿಯೋಕ್ಕೆ ಬಂದರೂ ಅವರನ್ನು ಚುಚ್ಚಿ ಕೊಂದು ಬಂದ ಬಂದ ನೀವನು ಅಭಿ ಅಬುಜಾಕ್ಷಿಯ ಇದಿರಲ್ಲಿ ದ್ರೌಪದಿಯ ಎದುರಿಗೆ ನಿಂತಿದ್ದಾನೆ ಒಮ್ಮೆ ಲಕ್ಷ್ಮಣನನ್ನು ನೆನಪಿಸ್ಕೊಳ್ಳಿ ಈ ಆಭರಣಗಳನ್ನು ಕಂಡಿದ್ಯಪ್ಪ ನೀನು ಅಂತ ಹೇಳಿ ಕೇಳಿದಾಗ ನನಗೆ ಕಣ್ ಅಂಥದ್ದು ಕಾಲುಂಗರ ಮತ್ತು ಆಕೆ ಹಾಕುವ ಕಾಲೊಂದಿಗೆ ಯಾಕಂದರೆ ನಮಸ್ಕಾರ ಮಾಡ್ತಿದ್ದಾಗ ಅಷ್ಟು ಬಿಟ್ಟರೆ ನನಗೆ ಗೊತ್ತಿಲ್ಲ ಅಂತ ಉತ್ತರ ಹೇಳಿದ ಒಬ್ಬ ತಮ್ಮ ಇಲ್ಲಿ ಅತ್ತಿಗೆ ಎದುರು ನಿಂತು ಎಲಗೇ ಗರ್ವತನವಿದೆ ಏನು ಏನೇ ಇಷ್ಟೊಂದು ಗರ್ವವಾ ನಿನಗೆ ಅಂತ ಮಾತಾಡಿದ ಈತಮ್ಮ ಎಷ್ಟು ವ್ಯತ್ಯಾಸ ನೋಡಿ ಧರ್ಮ ಅನ್ನುವುದು ಎಲ್ಲಿ ಹೋಯ್ತು ಹಾಕಿದರೆ ನಿನ್ನ ಗರುವತನವಿದು ಹಿಂದೆ ಸಲುವುದು ಸಲ್ಲದಿದು ಕುರುರಾಜಭವನದಲ್ಲಿ ಕುರುರಾಜಕ್ಕೆ ಮೊದಲನೆಯ ಸೊಸೆ ಈ ಹೆಣ್ಣು ಮಗಳು ಅವಳಿಗೆ ಹೇಳ್ತಿರುವಂತಹ ಮಾತು ಇದು ಸಾಕಾಗೋದಿಲ್ಲ ಇಲ್ಲಿ ನಡಿ ಎಂದು ಮರೆ ನಡಿ ನಮ್ಮ ತೊತ್ತಿರು ತೊತ್ತು ನೀನು ಮಂಚದಿಂದ ಇಲ್ಲಿಂದ ನೀನು ಅಂತ ಹೇಳಿ ಆ ಹತ್ತಿರ ಬರ್ತಾನೆ ಅಲ್ಲಿಯೂ ದ್ರೌಪದಿ ಧೈರ್ಯ ಕಳ್ಕೊಳ್ಳೋದಿಲ್ಲ ನಿಂತ್ಕೋ ಒಂದು ನಿಮಿಷ ಜನಪನ ಅನುಜನು ನೀನು ನನ್ನ ಗಂಡನ ತಮ್ಮ ನೀನು ಎನಗೆ ಮೈದುನನಲೆ ಮೈದುನ ಅಂದರೆ ಒಂದು ಮಗನ ರೀತಿ ಇಲ್ಲ ಅಂದರೆ ತಮ್ಮನ ರೀತಿ ನೀನು ನನಗೆ ಮೈದನ ತಪ್ಪೇನು ಯಮನಂದನನ್ನು ಸೋಲಲಿ ನನಗೆ ತಕರಾರೆ ಇಲ್ಲ ಆದರೆ ನನ್ನ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಅದನ್ನು ಹೇಳಿ ಕಳಿಸಿದ್ದು ಒಂದು ಡೆಮಿಷನ್ ನಿಧಾನಿಸು ನೀನು ಅದನ್ನ ಮೇಲೆ ಹೇಳ್ತಾಳವಳು ಅನುಜ ಅನುಜ ಅನ್ನೋ ಪದದ ಅರ್ಥವೇನ್ರಿ ಇಲ್ಲಿ ಏನು ಅರ್ಥ ಆ ಪದಕ್ಕೆ ನಮ್ಮ ಜನಪದ ಗೀತೆ ಇದೆ ಅಂದರೆ ಅಣ್ಣ ತಮ್ಮಂದಿರಿದ್ದರೆ ಬೆನ್ನ ಕಟ್ಟುವರು ಸಭೆಯೊಳಗೆ ಅನ್ನುವ ಮಾತಿದೆ ಅದು ಗ್ರಾಮ್ಯ ಅಂತ ಕರಿತೀವಿ ಇಲ್ಲಿ ಅನುಜ ಅಂತ ಕರೆದ ತಕ್ಷಣ ಇನ್ನೂ ಹೇಳ್ತಾಳೆ ಬಹಳ ಸಂಕೋಚದಿಂದ ಹೇಳ್ತಾಳೆ ಪುಷ್ಪವತಿಯಾಗಿದ್ದೇನೆ ನಾನು ರಾಜಸಭೆಗೆ ಪ್ರವೇಶ ಮಾಡಬಾರದು ಇದು ಧರ್ಮವಲ್ಲ ಇದು ಅನುಚಿತ ಅರ್ಥ ಮಾಡಿಕೊ ಅಂತ ಹೇಳಿದಾಗ ಎಲ್ಲಿಯದು ದು ದುಷ್ಪ್ರಶ್ನೆ ಮರುಮಾತು ಎಲ್ಲಿಯದು ಎಷ್ಟು ಧೈರ್ಯ ನಿನಗೆ ಪ್ರಶ್ನೆ ಕೇಳೋದಕ್ಕೆ ನೀನೆಲ್ಲಿ ಪುಷ್ಪವತಿಯಾಗು ಅಲ್ಲಿ ಫಲವತಿಯಾಗು ನಡೆ ಕುರುರಾಯ ಭವನದಲ್ಲಿ ಇಷ್ಟು ಅಸಹ್ಯವಾಗಿ ಮಾತಾಡಿದಂಥವನು ದುಶಾಸನ ಭೀಮ ಕೊನೆಯಲ್ಲೇ ಕೊಡ್ತಾನಲ್ಲ ಅದಕ್ಕೆ ಪ್ರತ್ಯುತ್ತರವನ್ನು ಅದೂ ಕೂಡ ಕಡಿಮೆ ಅನ್ನಿಸ್ಬಿಡುತ್ತೆ ಈ ಸಂದರ್ಭವನ್ನು ನೋಡಿದಾಗ ಕಡಿಮೆ ಯಾವುದಾದ್ರೂ ಗಂಡಸು ಪುರುಷ ಹೇಳಿ ಅನಿಸೋದು ಯಾವಾಗ ಅಂದರೆ ಔನ್ನತ್ಯವಿದ್ದಾಗ ಭಲೆ ಎಂಥ ಗಂಡಸಪ್ಪ ಅಂತೇಳಿ ಒಳಗಿನಿಂದ ಗೌರವ ಬರುತ್ತೆ ಇಂಥ ಕೊಳಕು ಮಾತುಗಳಿಗಲ್ಲ ಅಲ್ಲಿ ಖುಲ್ಲರೈವರು ಸೋತರು ನಡಿ ಅಂತ ಹೇಳಿ ಸಿರಿಮುಡಿಗೆ ಕೈ ಹಾಕಿದ ಆಕೆಯ ಕೂದಲಿಗೆ ಕೈ ಹಾಕಿದಾಗ ಅಲ್ಲಿದ್ದವರನ್ನೆಲ್ ಅಲ್ಲಿದ್ದವರು ಎಲ್ಲರೂ ನೋಡಿದ್ರು ಎಂತಹ ಪುಣ್ಯ ಜಲದ ಅಭಿಷೇಕದ ಶ್ರೀಮುಡಿಗೆ ಕೈಯಿಕ್ಕಿದನು ವರ ಕಾಮಿನಿ ಅಕಟಕಟ ಮಹಾಸತಿ ಶಿವ ಶಿವ ಎಂದು ಒರಳಿತಲ್ಲಲ್ಲಿ ಅಷ್ಟೊಂದು ನದಿಗಳ ನೀರಿನಿಂದ ಅವಭೃತ ಸ್ನಾನವನ್ನು ಮಾಡಿದಂತಹ ಮುಡಿಗೆ ಹೀಗೆ ಕೈಯಿಕ್ಕುವುದು ಸಾಧ್ಯವ ಅಲ್ಲೆಲ್ಲ ಹೆಣ್ಣು ಮಕ್ಕಳು ಇದ್ದರೆ ಮೆಟ್ಟಿದನು ತಿವಿದನು ಕಾಲ ಲಡಬಿ ಸಖಿ ನೆಳೆದು ಜಾಡಿಸಿ ಒದ್ದನಂತೆ ದುಶ್ಯಾಸನ ಒದ್ದು ಎಳ್ಕೊಂಡು ಹೋಗ್ತಾ ಇದ್ದಾನೆ ದ್ರೌಪದಿಯನ್ನು ಕೈ ಹಾಕಿ ಮಣಿದ ತನುವಿನ ವೇಗ ಗತಿಯಲ್ಲಿ ಅವಳು ಅವಳಿಗೆ ರಭಸದಿಂದ ಎಳ್ಕೊಂಡು ಹೋಗ್ತಾ ಇರಬೇಕಾರೆ ನಡೆಯೋಕ್ಕಾಗ್ತಾ ಇಲ್ಲ ಆಕೆಗೆ ಅಡ್ಡಾದಿಡ್ಡಿಯಾಗಿ ಹೋಗಿದ್ದರಿಂದ ಅವಳ ಝಣೀಪ ನೂಪುರದ ರವ ಈ ರವ ಮತ್ತೊಂದೆರಡು ಕಡೆಗೆ ಬರುತ್ತೆ ಅವಾಗ ನೆನಪಿಸ್ತೇನೆ ಮತ್ತೊಮ್ಮೆ ನಿಮಗೆ ಹಾಗೆ ಬರ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಪೂರ್ತಿಯಾಗಿ ಎಲ್ಲರೂ ಅಳಿತ ಅವಳನ್ನು ಹಿಂಬಾಲಿಸ್ತಾ ಇದ್ದಾರೆ ದುಶ್ಯಾಸನ ಎಡತೋಳಿನಿಂದ ಅದುಮಿ ಹಿಡಿದು ರಸ್ತೆಯಲ್ಲಿ ದ್ರೌಪದಿಯನ್ನು ಎಳ್ಕೊಂಡು ಬರ್ತಿದ್ದಾನೆ ಅವಳ ಅರಮನೆಯಿಂದ ಸಭೆಯ ಮಧ್ಯ ಇರುವಂಥ ರಸ್ತೆಯಲ್ಲಿ ಆ ಮುಡಿಯಲ್ಲಿ ಹಿಡ್ಕೊಂಡು ಎಳ್ಕೊಂಡು ಬರ್ತಾ ಇದ್ದಾನೆ ಕೂದಲೆಲ್ಲ ಬಿಚ್ಚೋಗಿದೆ ಆಕೆಯದು ಕೂದಲು ಬಿಚ್ಚೋಗಿದೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವಳ ಅವಳ ಮೇಲು ಹೊದಿಕೆಯೆಲ್ಲ ಜಾರಿ ಅವಳ ಕಾಲಿಗೆ ತೊಡರ್ತಾ ಇದ್ದಾಳೆ ಹಾಗೆ ಬಂದಲು ಎಲ್ಲವರೂ ಕೂಡ ಅಲ್ಲಿದ್ದ ಎಲ್ಲರೂ ಕೂಡ ಪಾಂಡವರಾಯ ಪಟ್ಟದ ಮಹಿಳೆಗೆ ಈ ವಿಧಿಯೇ ಇಂಥದೂ ಒಂದು ಸಂದರ್ಭ ಜಗತ್ತಿನಲ್ಲಿ ಬರಬಹುದಾ ಹಾಗಿದ್ರೆ ಇಡೀ ಸಭೆ ನೋಡ್ತಾ ಇದೆ ಎಲ್ಲರೂ ನೋಡ್ತಿದ್ದಾರೆ ಅಲ್ಲಿ ಅತ್ಯಂತ ವಿಷಾದದಿಂದ ಸುತ್ತ ನೋಡ್ತಾಳೆ ದ್ರೌಪದಿ ಇಡೀ ಸಭೆಯನ್ನ ಅಲ್ಲಿದ್ದವರೆಲ್ಲ ಏಕೆ ವಿಧಿ ನಿರ್ಮಿಸಿದನೋ ನಾವೇಕೆ ಸಪ್ರಾಣರೋ ಶಿವ ಎಂದು ಬೈದುದರು ಆ ಬುಧೌರಾತದವರು ನಮ್ಮ ನಮಗೆ ಯಾಕೆ ಜೀವಂತವಾಗಿಟ್ಟಿದೆಯಾ ಪರಮಾತ್ಮ ಈ ಸಂದರ್ಭವನ್ನು ನೋಡೋದಿಕ್ಕೆ ಹೇಳಿ ಎಲ್ಲ ಸಂಕಟ ಪಡ್ತಾ ಇದ್ದಾರೆ ಭೀಮ ಫಲುಗುಣರು ನೋಡಿದರು ಇದನ್ನು ಮನದೊಳಗೆ ಕೌರವನ ಕರುಳನ್ನು ತನಿ ರಕುತದಲ್ಲಿ ಕುದಿಸಿದರು ಮನಸ್ಸಿನಲ್ಲಾಯಿತೇ ಹೊರತು ಕಾರ್ಯರೂಪಕ ಬರಲಿಲ್ಲಾಯಿತು ಆಗ ಎಲ್ಲರೂ ಕೂಡ ಹಬ್ಬಿದುದು ಶೋಕದ ಮಬ್ಬು ಗುರು ಗೌತಮ ಎಲ್ಲರೂ ಖೇದದ ಅಂಬುದಿಯುಳಿದ್ದರು ಎಲ್ಲ ಒಂದು ಕಡೆಗೆ ಪ್ರಶ್ನೆ ಬರುತ್ತೆ ಇಷ್ಟು ಪಿತಾಮಹರಾಗಿದ್ದಂಥವರಿಗೆ ಇಂತಹದೊಂದು ಮರಣ ಬೇಕಿತ್ತ ದ್ರೋಣರು ಹೋಗಬೇಕಿತ್ತ ಹಾಗೆ ಅಂತ ಹೇಳಿ ಇವಕ್ಕೆಲ್ಲ ಸಾಕ್ಷಿಯಾಗಿದ್ದು ಪ್ರಾಣ ಹೋದರೆ ಹೋಗಲಿ ಅಂತ ಹೇಳಿ ಒಂದು ವಿರೋಧವನ್ನೇನಾದ್ರು ಮಾಡಿದ್ದಿದ್ದರೆ ಏನು ಆಗಿದ್ದಿರಬಹುದಿತ್ತು ಆದರೆ ಒಬ್ಬರೂ ಮಾಡಲಿಲ್ಲ ಅನ್ನುವುದೇ ಪರಮ ಸತ್ಯ ಸತ್ಯ ಕಟು ಮತ್ತು ಕಹಿ ಅದನ್ನು ಈ ಪ್ರಸಂಗವನ್ನು ಇಂದಿಗೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಆಕೆಯ ಜಾಗದಲ್ಲಿ ಯಾರೂ ಅವರನ್ನು ನಿಲ್ಲಿಸ್ಕೊಳಕ್ಕೆ ಆಗೋದಿಲ್ಲ ಸಾಧ್ಯವೇ ಇಲ್ಲ ಅದನ್ನು ನಿಲ್ಲಿಸ್ಕೊಳ್ಳೋಕ್ಕೆ ಅಲ್ಲಿ ನೋಡ್ತಾನೆ ದುರ್ಯೋಧನ ಆಕೆಯ ಕೈ ಮುಟ್ಟಿ ಬಿಡಿಸಿದನು ಅವನ ಕೈಯಿಂದ ದುಶ್ಯಾಸನ ಕೈಯಿಂದ ಅವಳ ಕೈಯನ್ನ ಬಿಡಿಸಿ ಎಳೆದು ಪಕ್ಕಕ್ಕೆ ನಿಲ್ಲಿಸ್ತಾನೆ ದ್ರೌಪದಿಯನ್ನು ನೋಡು ನೆತ್ತ ಸೋತುದು ನಿನ್ನ ನೊಡ್ಡಿ ನೃಪೋತ್ತಮನು ಸಲೆ ಮಾರಿದನು ಇದಿಷ್ಟೇ ಆಗಿದ್ದು ಇಲ್ಲಿ ಅಲ್ಲಿ ತೊತ್ತಿರ ಹಿಂಡಿದೆ ನನ್ನ ದಾಸಿಯರಿದ್ದಾರೆ ಹೋಗು ಅಲ್ಲಿಗೆ ಇದು ಆದೇಶ ದ್ರೌಪದಿ ಎಚ್ಚೆತ್ಕೊಳ್ತಾಳೆ ಲಲಿತ ಬುದ್ಧಿಗಳೀಗ ನೋಡಿರಿ ಇಡೀ ಸಭೆಯನ್ನು ಕುಸಿಯದೆ ಮಾತಾಡ್ತಾಳೆ ಲಲನೆಯನ್ನು ಒಂದು ಸರಿ ನೋಡಿ ಸತಿ ದಿಟ್ಟೆ ಎನ್ನದಿರಿ ಒಬ್ಬ ಹೆಣ್ಣು ಮಗಳು ಬಾಯಿಗೆ ಬಂದಿದ್ದು ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ಇದು ಈ ರಾಜಸಭೆ ಇದು ದೋಷರಹಿತ ಬಲೆ ನಾನು ಭಾವಿಸಿದ್ದೇನೆ ಹಾಗಂತ ಯಾಕಂದರೆ ಇಲ್ಲಿ ಅನೇಕ ಜನ ಹಿರಿಯರಿದ್ದಾರೆ ತಿಳಿದವರಿದ್ದಾರೆ ಪ್ರಜ್ಞರಿದ್ದಾರೆ ವಿವೇಕಿಗಳಿದ್ದಾರೆ ಗೆಲುವಿದೆಂತೂ ಹೇಗೆ ಇದನ್ನು ಗೆಲುವು ಅಂತ ಹೇಳಿ ಭಾವಿಸ್ತೀರ ತನ್ನ ಸೋಲಿದು ಬಳಿಕ ಸೋತರೆ ಧರ್ಮಗತಿಯನ್ನು ತಿಳಿದು ಹೇಳಲಿ ತತ್ಸಭಾಸರು ತನ್ನನ್ನು ಸೋತುಕೊಂಡ ಮಾರಿಕೊಂಡಂಥ ವ್ಯಕ್ತಿಗೆ ಯಾವುದರ ಮೇಲೂ ಹಕ್ಕಿಲ್ಲ ಇದು ಧರ್ಮ ಇದೇ ನ್ಯಾಯ ಇದನ್ನು ನೀವು ಹೇಳಿ ಅಂದಾಗ ಇದ್ದವರೊಬ್ಬರು ತುಟಿಯನ್ನು ಎರಡು ಮಾಡಲಿಲ್ಲ ಅಲ್ಲಿ ಯಾವುದನ್ನು ನ್ಯಾಯ ಅಂತ ಕರೆಯೋದು ಅನ್ಯಾಯ ಅಂತ ಯಾವುದನ್ನು ಹೇಳೋದು ತಕ್ಷಣ ಅವಳು ಹೇಳ್ತಾಳೆ ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿಯದು ಒಂದಷ್ಟು ಜನ ದೇಹಗಳನ್ನು ಇಟ್ಕೊಂಡಿರೋ ಮನುಷ್ಯರ ಗುಂಪಿದು ಸಭೆಯಲ್ಲವಿದು ಹಿರಿಯರು ಹಿರಿಯರಲ್ಲ ಯಾರು ವೃದ್ಧರಿದ್ದಾರೋ ಅವರು ವೃದ್ಧರೇ ಅಲ್ಲ ಯಥಾರ್ಥ ಭಾಷಣ ಭೀತ ಚೇತಸರಿವರು ಸರಿವರು ಇವರು ಏನನ್ನ ಇದ್ದದ್ದನ್ನು ಇದ್ದ ಹಾಗೆ ಹೇಳಲಿಕ್ಕಾಗದವರು ವೃದ್ಧರೇ ಆಗ್ತಾರೆ ಅಂದರೆ ಬದುಕಿನ ಮೇಲೆ ಅಷ್ಟೊಂದು ಆಸೆ ಇದೆಯಾ ಹಾಗಿದ್ರೆ ಭೋಗದ ಮೇಲೆ ಯಾವನೋ ರಾಜ ಬಿಸಾಡುವ ಎಂಜಲು ಕಾಸಿಗೆ ಭೋಗಕ್ಕಾಗಿ ಹೇಗೆ ಎಲ್ಲರೂ ಭೀತಿಯಿಂದಲೋ ಆಸೆಯಿಂದಲೋ ಹೇಗೆ ಕೂತಿದ್ದಾರೆ ಎಲ್ಲಿ ಇಲ್ಲಿ ನ್ಯಾಯ ಮೌಲ್ಯವೆಲ್ಲಿದೆ ಇಲ್ಲಿ ಒಂದು ರಾಜಸಭೆಯಲ್ಲಿ ಹಾಗಾಗಿ ಇವರೇ ಸ್ತ್ರೀಮತವನ್ನು ಉತ್ತರಿಸಲಾಗದೆ ಎಂಥೆಂಥ ವಾಗ್ವಾದಕ್ಕೆ ಜಿಜ್ಞಾಸೆಗೆ ಕೂರ್ತೀವಿ ಅಂತ ಹೇಳಿದ್ದೀರಲ್ಲ ನೀವೆಲ್ಲ ಹೆಣ್ಣು ಮಗಳೊಬ್ಬಳು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಯಾಕೆ ಕೊಡೋಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಅನ್ನುವುದು ಆಕೆ ಎತ್ತಿದ ಪ್ರಶ್ನೆ ಅವತ್ತಿಂದ ಇವತ್ತಿನವರೆಗೆ ಯಾರೂ ಉತ್ತರಿಸೋಕ್ಕೆ ಆಗಲೇ ಇಲ್ಲ ಯಾರೂ ಉತ್ತರಿಸಿಲ್ಲ ಹೆಣ್ಣು ಮಕ್ಕಳೆತ್ತುವ ನ್ಯಾಯದ ಪ್ರಶ್ನೆಗೆ ನಾನು ಯಾವುದರ ಪರವಾಗಿಯೂ ಹೇಳ್ತಾ ಇಲ್ಲ ಇಂತಹ ಪ್ರಶ್ನೆಗಳಿಗೆ ಉತ್ತರಗಳಿಲ್ಲ ದಿನ ಬೆಳಗಾದರೆ ನಾವು ನೋಡುವಂಥ ಸಮಾಚಾರಗಳನ್ನು ಕಂಡಾಗ ಅದೆಲ್ಲವೂ ದ್ರೌಪದಿಯದೇ ಪ್ರಶ್ನೆ ಅಂತ ಹೇಳಿ ಅನಿಸುತ್ತೆ ಉತ್ತರಿಸಲಾಗದಂತಹ ಪ್ರಶ್ನೆಗಳಿವು ಕರ್ಣ ಮಾತಾಡ್ತಾನೆ ಚಪಳೆ ಬಡ ಹೋಗಿ ಅವಳು ಹಲವರನು ಉಪಚರಿಸುವುದು ಇವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ ನಿಮಗೆ ಗೊತ್ತಿದೆ ಅಲ್ವಾ ಐದು ಜನನ್ನ ಮದುವೆ ಮಾಡಿಕೊಂಡಿದ್ದಾಳೆ ಇವಳು ಹಾಗಾಗಿ ಇವಳಿಗೆ ಇಂತಹದೊಂದು ಕ್ರಮ ಅಭ್ಯಾಸವಾಗಿದೆ ಹಾಗಾಗಿ ದ್ರಪದ ನಂದನೆ ನಡೆ ವಿಳಾಸಿನಿಯರ ವಿಧಾನದಲ್ಲಿ ಹೋಗು ನೀನು ಯಾವ್ಯಾವ ಹೆಣ್ಣು ಹೇಗೆ ಓಡಾಡ್ತಾ ಇದ್ದರೂ ಹಾಗೆ ನೀನು ಕೂಡ ಓಡಾಡು ಕೃಪಣನೇ ಕುರುರಾಯ ಯಾವನೇನು ಜಿಪುಣ ಅಲ್ಲ ನಿನಗೆ ಏನು ಬೇಕೋ ಆ ಎಲ್ಲ ಭೋಗವನ್ನು ಇವ ಕೊಡಬಲ್ಲ ಹೇಗೆ ಬಂತು ಈ ಮಾತು ಕರ್ಣನ ಬಾಯಿಂದ ಇದಕ್ಕೆ ನಾವು ಕ ನೆನೆವುದ ನೆನೆವುದಾದರೆ ಕರ್ಣ ನಮ್ಮ ನೆನೆಯ ಅಂತ ಕೇಳಬೇಕಾ ಐದು ಜನರನ್ನು ಮದುವೆ ಮಾಡಿಕೊಂಡಿದ್ದಾಳೆ ಅಂದರೆ ವಿಳಾಸಿನಿ ವಾರನಾರಿಯ ಮಟ್ಟಕ್ಕೆ ಕರ್ಣ ಮಾತಾಡಿದ್ನಲ್ಲ ಇದನ್ನು ಪ್ರತಿ ಬಾರಿಯೂ ನಾವು ನೆನಪಿಟ್ಟುಕೊಳ್ಬೇಕು ಪ್ರತಿ ಬಾರಿಯೂ ನೆನಪಿಟ್ಟುಕೊಳ್ಬೇಕು ಅದರ ಜೊತೆಗೆ ಕುರುರಾಯ ಜಿಪುಣನಲ್ಲ ನೀನು ಕೇಳಿದಷ್ಟು ಭೋಗವನ್ನು ನಿನ್ನ ಬಳಿಗೆ ಸುರಿತಾನೆ ಅಂದರೆ ದ್ರೌಪದಿ ಜೊಲ್ಲು ಸುರಿಸಿ ಕೂತ ಹೆಣ್ಣು ಮಗಳ ಅಲ್ಲವೇ ಅಲ್ಲ ಆಕೆ ಅಂಥವಳಾಗಿದ್ದರೆ ವನವಾಸ ಮತ್ತು ಅಜ್ಞಾತವಾಸದಲ್ಲಿ ಅಷ್ಟೆಲ್ಲವನ್ನು ಅನುಭವಿಸ್ತಾ ಇರಲಿಲ್ಲ ಆಕೆ ಹಾಗೆ ಮಾತಾಡಿದಾಗ ಶಕುನಿ ಹೇಳ್ತಲೇ ಏ ಅಹುದಲ್ಲೇ ಸತ್ಯ ಅವನು ಮಾತಾಡ್ತಾ ಇರೋದು ಬಳಿಕೇನು ದಾಸ್ಯಕ್ಕೆ ವಿಹಿ ವಿಹಿತವಾಯಿತು ನೀನು ಹೇಗಿದ್ದರೂ ದಾಸಿಯೇ ಇನ್ನೋ ಮನೋವ್ಯಥೆಯೇಕೆ ಏಕೆ ಯೋಚನೆಯೇ ಮಾಡಬೇಡ ಇವರೇನೋ ಎಲ್ಲ ಕಳ್ಕೊಂಡ್ರು ಸರಿ ಆದರೆ ನಿನಗೇನೋ ತೊಂದರೆ ಇಲ್ಲ ಎಷ್ಟು ಅಸಹ್ಯದ ಮಾತುಗಳ್ರಿ ಇವರು ಇವರೆಲ್ಲ ಆಡಿದ್ದು ಯೋಚನೆಯೇ ಮಾಡಬೇಡ ನೀನು ರಾಣಿವಾಸದ ಬೀದಿಯಲ್ಲಿ ಮಹಿಳೆಯರ ಸಖ್ಯದಲ್ಲಿ ರಾಣಿವಾಸದಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳನ್ನು ಇವ ತಂದಿಟ್ಕೊಂಡಿದ್ದಾನೆ ಅದರಲ್ಲಿ ನೀನು ಒಬ್ಬಳು ಆಗ್ತೀಯ ಹೋಗು ಅಲ್ಲಿ ಭೂಷಣ ಭಾರದಲ್ಲಿ ಮೆರೆ ನೀನು ಸುಂದರಿಯಾಗಿದ್ಯಾ ಇವನು ಯಾವತ್ತೂ ಬಂದು ನಿನ್ನನ್ನು ನೋಡ್ತಾನೆ ಅನೇಕ ಆಭೂಷಣಗಳನ್ನು ಕೊಡ್ತಾನೆ ಅದನ್ನು ಹಾಕ್ಕೊಂಡು ಮೆರಿ ಅಂತ ಹೇಳಿ ಶಕುನಿ ಹೇಳಿದನಲ್ಲ ಅವನ ಅಕ್ಕನನ್ನು ಇಲ್ಲಿಗೆ ನಿಲ್ಲಿಸಿದ್ದಿದ್ರು ಇವೇ ಮಾತುಗಳನ್ನು ಆಡೋಕ್ಕೆ ಶಕ್ತಿ ಇತ್ತ ಆತನಿಗೆ ಇದನ್ನು ಮಾತಾಡಿದ ಮೇಲೆ ಈಗ ಭೀಷ್ಮರು ಕೇಳಿದ್ರು ಅಪರೂಪಕ್ಕೆ ಹೀಗೆಲ್ಲ ಮಾತು ಆಡಬೇಡಿ ಇದು ಈ ಥರದ ಮಾತು ಆಡುವಂಥದ್ದು ಗೌರುವಾಯೆಯೇ ಸುಡಲಂದನಾ ಭೀಷ್ಮ ಇದು ಗೌರವ ತರೋದಲ್ಲ ಶೋಭೆ ತರೋದಲ್ಲ ರಾಜರಿಗೆ ಮತ್ತು ಗೌರವಸ್ಥರಿಗೆ ಆದ್ದರಿಂದ ಸ್ವಲ್ಪ ಸುಮ್ಮನೆರಿ ಅಂತ ಹೇಳಿ ಭೀಷ್ಮರು ಮಾತಾಡಿದ್ರು ಇಷ್ಟೊಂದು ಯಾಕೆ ಸತ್ಯ ಧರ್ಮ ಅನ್ನುವಂಥದ್ದು ಭಾಳ ದೊಡ್ಡದು ಸುಮ್ಮನೆ ಅಂತ ಹೇಳಿ ಅಲ್ಲಿ ಭೀಷ್ಮರು ಮಾತಾಡಿದ್ರು ಆದರೆ ಕೌರವ ಹೇಳ್ದ ಅವೆಲ್ಲ ಏನೂ ಇಲ್ಲ ಸೋತ ಬಳಿಕ ಇವರೆಮ್ಮ ವಶ ನಾನು ನ್ಯಾಯ ಹೇಳುತ್ತಿದ್ದೇನೆ ಯಾವನು ಸೋಲ್ತಾನೋ ಅವನು ಗೆದ್ದವರ ವಶ ಒಂದು ಒಂದಿದೆಯಲ್ಲ ನ್ಯಾಯ ಹಾಗಾಗಿ ನಾವು ಹೇಗೆ ನಡ್ಕೊಳ್ಳೋರಲ್ಲ ವೃಥ ಅತಿರೇಕದಲ್ಲಿ ನೀವು ಘೂರ್ಮಿಸಲು ಅಂಜುವೆನೆ ನೀವು ಈ ಥರ ಗುರುಗುಟ್ಟಿದ್ರೆ ಅತಿರೇಕದಿಂದ ಗರ್ಜಿಸಿದ ಮಾತ್ರಕ್ಕೆ ನಾನು ಹೆದರುಕೊಳ್ಳೋದಿಲ್ಲ ನಿಮಗೆ ಅಂದರೆ ಅದರ ಅರ್ಥ ನೀವು ಬಾಯಿ ಮುಚ್ಚಿ ಕೂರಿ ಅಂದರೆ ಆಳ್ವಿಕೆಯಲ್ಲಿರುವ ರಾಜ ಏನು ಮಾತಾಡ್ತಾ ಇಲ್ಲ ಅಲ್ಲಿ ಅವ ಸುಮ್ಮನೆ ಕೂತಿದ್ದಾನೆ ನಾನು ಯುವರಾಜನೇ ಆಗಿದ್ದೇನೆ ಹಾಗಾಗಿ ಅಲ್ಲಿ ಅಧಿಕಾರವೇ ಇಲ್ಲದವನಿಗೆ ಮಾತಾಡುವುದಕ್ಕೆ ಯಾವ ಹಕ್ಕಿರೋದಿಲ್ಲ ಸುಮ್ಮನಿರಿ ಅಂತ ಹೇಳಿದಾಗ ಭೀಮ ಅತ್ಯಂತ ನೊಂದುಕೊಂಡು ಬಿಟ್ಟ ಒಂದು ಕಡೆ ಪತ್ನಿ ಇನ್ನೊಂದು ಕಡೆ ಪಿತಾಮಹ ಭೀಷ್ಮ ಹೀಗಾದ ತಕ್ಷಣ ಸಹದೇವನನ್ನು ಕರೆದನು ಬಾಯಿಲಿ ಸಹದೇವ ಅಗ್ನಿಯತ ಯುಧಿಷ್ಠಿರ ನೃಪನ ತೋಳುಗಳ ಮಂದಿ ನೋಡಲು ಸುಡುವೆನು ಸುಟ್ಟುಬಿಡ್ತೀನಿ ನಾನಿವಾಗ ಯಾಕೆ ಅಂದರೆ ಅದೇ ಕೈಗಿಳ್ತಾನೆ ಇದನ್ನು ಆಡಿದ್ದು ಇದು ಸರಿ ಹೋಗ್ತಾ ಇಲ್ಲ ಬಂದ ತಕ್ಷಣ ಮತ್ತೆ ಅರ್ಜುನ ಹೇಳ್ತಾನೆ ಇಲ್ಲ ಏನೇ ಅಂದರೂ ಈ ನಿತಂಬಿನಿಯಾದ ಸಮಸ್ತ ವಸ್ತುಗಳು ಈ ನರೇಂದ್ರಂಗೆ ಸರಿಯೇ ಧರ್ಮರಾಯನಿಗೆ ಸರಿಗಟ್ಟುವುದಲ್ಲ ಇವೆಲ್ಲವೂ ಕೂಡ ದ್ರೌಪದಿಯನ್ನೂ ಸೇರಿದಂತೆ ಇದು ಅರ್ಜುನ ಹೇಳ್ದ ಇವನು ಆದ್ದರಿಂದ ನಮಗೀತನೇ ಗತಿ ನಾಪಾರ್ಥ ನಮ್ಮ ಅಣ್ಣ ಇವನು ಹಾಗಾಗಿ ಇವನು ಏನು ತೀರ್ಮಾನ ಮಾಡಿದ್ದಾನೆ ಅದನ್ನೇ ನಾವು ಒಪ್ಕೊಳ್ಬೇಕು ಅಂದಾಗ ಭೀಮ ಹೇಳ್ತಾನೆ ತಪ್ಪಾಗ್ಬಿಟ್ಟೆ ಅರ್ಜುನ ಕಾಕ ಬಳಸಿದಲ್ಲ ಅಂಗನೆಯ ಮೇಲೊಡ್ಡವೇ ಲಲಿತಾಂಗಿ ಈ ವಿಧಿ ಏಕೆ ಆಯಿತು ನೀನು ಹೇಳಿದ್ದೆ ಸರಿ ಅಂತಾನೆ ಒಪ್ಪೋಣ ಆದರೆ ರಾಜ್ಯ ಕೋಶ ಏನಿತ್ತು ಎಲ್ಲವೂ ಹೋಗಲಿ ಅದಕ್ಕೇನು ನನಗೆ ತಕರಾರಿಲ್ಲ ಆದರೆ ಈ ಹೆಣ್ಣು ಮಗಳನ್ನು ಪಣವಾಗಿ ಒಡ್ಡುವ ಅಗತ್ಯವೇನಿತ್ತು ಕೊನೆಯಲ್ಲಿ ಒಪ್ಪುವ ಸೂಲನ್ನು ಮೊದಲೇ ಒಪ್ಪುವುದಿತ್ತಲ್ಲ ಮತ್ತು ನಾವು ಅಣ್ಣ ತಮ್ಮಂದಿರು ಅಣ್ಣ ಹೇಳಿದ್ದನ್ನು ಒಪ್ಪಿಕೊಡೋದು ನಮ್ಮ ವಿಧಿ ಆದರೆ ಈ ಲಲಿತಾಂಗಿಗೆ ಈ ಈಕೆಯ ಈಕೆಯನ್ನು ನಾವು ಕರ್ಕೊಂಡು ಬಂದಿದ್ದೀವಿ ರಕ್ಷಣೆ ಮಾಡ್ತೀವಿ ಅಂತ ಅವಳನ್ನು ಈ ಸ್ಥಿತಿಗೆ ಒಡ್ಡುವುದು ಹೇಗೆ ಸರಿ ಹೇಗೆ ಸರಿ ಇದನ್ನು ನಮಗೆ ನಾವು ಒಟ್ಟಿಗೆ ಹುಟ್ಟಿದವರು ಆಯಿತು ಅದನ್ನು ಸರಿ ಮಾಡಿಕೊಳ್ಳೋಣ ಆದರೆ ಇವಳನ್ನು ಈ ಸ್ಥಿತಿಗೆ ಒಡ್ಡುವುದಕ್ಕೆ ಧರ್ಮರಾಯನಿಗೂ ಸೇರಿದಂಥ ಯಾರಿಗೂ ಹಕ್ಕಿಲ್ಲವಲ್ಲ ಅದು ತಪ್ಪು ಅದಷ್ಟೇ ಅಲ್ಲ ಈ ಅವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟೆಲುವ ಮುರಿದು ನವಾಯಿಯಲ್ಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯು ಸಖನಲ್ಲಿ ನೀಗಳೇ ಈ ಕೌರವ ನಾಯಿಗಳಿದ್ದಾರಲ್ಲ ಇವರ ಬೆನ್ನೆಲುಬನ್ನು ನಾನು ಬಡಿದು ಹಾಕದೇ ಇದ್ದರೆ ನನ್ನ ದೇಹ ನಾಶವಾಗಿ ಬಿಡಲಿ ಅಂತ ಹೇಳಿ ಅತ್ಯಂತ ಸಂಕಟಪಟ್ಟು ಬಿಡ್ತಾನೆ ಭೀಮ ಆದರೆ ಯಾರೂ ಕೂಡ ಯಾರು ಕೂಡ ಒತ್ತಾಸೆಯಾಗಿ ಭೀಮನಿಗೂ ನಿಲ್ಲಲಿಲ್ಲ ಅಲ್ಲಿ ವಿಕರ್ಣ ಒಬ್ಬ ಎದ್ದು ಮಾತಾಡ್ತಾನೆ ಅರಿದು ಮೌನವೋ ಮೇಣಿ ಮಾನುನಿ ತಿರಲೆಂದ ಆದ ಉಪೇಕ್ಷೆಯೋ ಅವನೂ ಈ ಸಭೆಯನ್ನು ಪ್ರಶ್ನೆ ಮಾಡ್ತಾನೆ ಇದೇನಿದು ಹೀಗೆ ಮಾಡ್ತಿದ್ದು ಅರ್ಥವಾಗಿದ್ದು ಮೌನವಹಿಸಿದ್ದೀರಾ ಅಥವಾ ಯಾರೋ ಒಬ್ಬ ಹೆಣ್ಣು ಮಗಳು ನ್ಯಾಯವನ್ನು ಕೇಳಿದ್ರೆ ಅವಳು ಕೇಳಿದಾಗ ಕೊಟ್ಟರೆಷ್ಟು ಬಿಟ್ಟರೆಷ್ಟು ಅನ್ನುವ ಉಪೇಕ್ಷೆ ನಿಮ್ಮಲ್ಲಿ ಎಲ್ಲರಿಗೂ ಇದೆಯಾ ಇದು ಯಾವುದಕ್ಕೆ ನೀವು ಸರಿ ಹೀಗೆ ಕೂತಿದ್ದೀರಿ ಮೌನವಹಿಸಿ ಅಂತ ಹೇಳಿ ಪ್ರತಿಯೊಬ್ಬರನ್ನೂ ಜರಿತಾನೆ ವಿಕರ್ಣ ಅದನ್ನು ನೋಡಿದ ನೋಡಿ ಮತ್ತೆ ಹೇಳ್ತಾನೆ ತನ್ನ ಸೋತಾಗಲೇ ಮಹೀಪತಿ ಅನ್ಯನಾದನು ಸತಿಗೆ ತನ್ನನ್ನು ತಾನು ಸೋತ್ಕೊಂಡ ಮೇಲೆ ಅವನಿಗೆ ಇನ್ನೇನೂ ಉಳ್ಕೊಳ್ಳೋದಿಲ್ಲ ಹಾಗಿದ್ದ ಮೇಲೆ ಹೇಗೆ ಅನ್ಯರು ಅನ್ಯರನ್ನು ಸೋಲುವುದು ಸಂಬಂಧವೇ ಇಲ್ಲ ಮೇಲೆ ಅವ ಹೇಗಿಟ್ಟ ಈ ಶಕುನಿ ಮಾಡಿದ ಕುಯುಕ್ತಿಗೆ ಧರ್ಮರಾಯ ಬಲೆ ಬಿದ್ದ ಅಂಥೇಳಿ ಅಂದರೆ ನೀವೆಲ್ಲರೂ ಹೇಗೆ ಬಿದ್ದಿದ್ದೀರಿ ನೀವು ಉತ್ತರಿಸಿ ಹೇಳಬಹುದಲ್ಲ ಅದನ್ನು ಅಂದ ತಕ್ಷಣ ಕರ್ಣ ಹೇಳ್ತಾನೆ ಇವನು ಯಾಕೆ ಫಡವಿಕಾರವೇ ಕುರು ಮಹೀಪತಿಯೊಡನೆ ಹುಟ್ಟಿದೆಯಾದ ಕಾರಣ ಬಿಟ್ಟೆವು ಈ ಅವಸರದಲ್ಲಿ ಅದು ಹೇಗೋ ಗೊತ್ತಿಲ್ಲ ನೀನು ಇವನಿಗೆ ತಮ್ಮ ಅದೇ ಆ ಕಾರಣದಿಂದ ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೀವಿ ನಮಗೆ ಧರ್ಮ ಒಳ್ಳೆಯದು ಕೆಟ್ಟದು ಎಲ್ಲವೂ ಗೊತ್ತಿದೆ ಬಾಯಿ ಮುಚ್ಚು ನೀನು ಅಂತ ಹೇಳಿ ಹೇಳ್ದ ಆಮೇಲೆ ವಿಕರ್ಣ ಇಷ್ಟೂ ದ್ರೌಪದಿಯ ಪರವಾಗಿ ಮಾತಾಡ್ತಾ ಇದೆಯಲ್ಲ ಏಕಪತಿ ಬಹುಸತಿಯರೆಂಬುದು ಲೋಕ ಪದ್ಧತಿ ಒಬ್ಬ ಗಂಡನಿಗೆ ಅನೇಕ ಜನ ಹೆಂಡತಿಯರಿರ್ತಾರೆ ಇದು ಲೋಕದಲ್ಲಿ ನಡೆಯುವಂತಹ ವ್ಯವಹಾರ ಆದರೆ ಏಕಸತಿ ಬಹುಪತಿಗಳಿದು ವೈದಿಕ ವಿರುದ್ಧವಲೆ ಇವಳು ಮದುವೆ ಮಾಡಿಕೊಂಡಿರೋದ್ರಿಂದಲೇ ತಪ್ಪು ಹಾಗಾಗಿ ಇದನ್ನು ನೀನು ವಿಶ್ಲೇಷಣೆಗೆ ತರಲೇಬೇಡ ಅಂತ ಹೇಳಿ ಕರ್ಣ ಹೇಳಿ ಮುಂದಕ್ಕೂ ಹೇಳ್ತಾನೆ ದುರ್ಯೋಧನನಿಗೆ ಮಹಾ ಸಂತೋಷವಾಯಿತು ಇದ್ದರೆ ಇಂತಹ ಸ್ನೇಹಿತರಿರಬೇಕು ಜಗತ್ತಲ್ಲಿ ಏನು ಚೆನ್ನಾಗಿರೋದನ್ನು ಹೇಳ್ಕೊಡ್ತಿದ್ದಾನೆ ಪ್ರತಿ ಹೆಜ್ಜೆಗೂ ಅಂತ ಹೇಳಿ ತಕ್ಷಣ ಇವನು ಹೇಳ್ದ ಹಾರ ಪದಕ ಕಿರೀಟ ಮಣಿ ಕೇಯೂರ ಇವೆಲ್ಲವೂ ಕೂಡ ಯಾರಿಗಿರಬೇಕು ದೊಡ್ಡವರಿಗಿರಬೇಕು ನಾರಿಗೆ ದಾಸಿಯಾದವಳಿಗೆ ಈ ವಸ್ತ್ರಾಭರಣ ಶೃಂಗಾರವೇಕೆ ಇನ್ನಿವನು ತೆಗೆ ಅಂತ ಹೇಳಿ ಆದೇಶ ಕೊಡ್ತಾನೆ ದುಶ್ಯಾಸನನಿಗೆ ಆ ಮಾತು ಕೇಳಿದ ತಕ್ಷಣ ಇವರ ಮೈ ಮೇಲೆ ಉಳಿದುಳಿದಿದ್ದ ಹಾರ ಪದಕಗಳನ್ನು ಈ ಪಾಂಡವರೆಲ್ಲರೂ ಕೂಡ ಬಿಚ್ಚಿಟ್ರು ಆ ಹೆಣ್ಮಗಳು ಏನ್ರಿ ಮಾಡಬೇಕಲ್ಲಿ ಏನು ಮಾಡಬೇಕಾಕೆ ಬಂದಿರುವ ಸ್ಥಿತಿಯೇ ಮತ್ತಾರಿಗೂ ಬರಬಾರದ ಸ್ಥಿತಿ ಆ ದುಶ್ಯಾಸನ ಎದ್ದು ಬಂದ ಹೊಗೆಮಗದ ಕಿಡುಗಣ್ಣ ಕೆಮ್ಮೀಸೆಗಳ ಗುಜುರಿನ ಜುಂಜುಕೇಶದ ವಿಗಡನೆದ್ದು ಬಂದನು ಹಿಡಿದನು ದ್ರೌಪದಿಯ ಸರಗ ತಾಯಿಯ ಸರಗನ್ನು ಹಿಡಿಯುವಂತಹ ಕೆಟ್ಟ ಅವಸ್ಥೆಯ ಜನರೇವರು ದ್ರೌಪದಿಗೆ ಮಾಡಿದ್ದು ಅದನ್ನೇ ಅಲ್ಲಿದ್ದವರೆಲ್ಲ ಕರಗಿದರು ಕಂದಿದರು ಮಮ್ಮಲ ಮರುಗಿದರು ಭೀಷ್ಮಾದಿಗಳು ಮರುಗಿದರೆ ಹೊರತು ಕತ್ತಿ ತೆಗಿಲಿಲ್ಲ ತೆಗಿಲೇ ಇಲ್ಲ ಯಾರು ದ್ರೋಣರನ್ನು ಎದುರಿಸೋಕ್ಕಾಗ್ತಿರ್ಲಿಲ್ಲ ಇವರು ಯಾರಿಗೂ ಪಾಠ ಹೇಳಿಕೊಟ್ಟ ಮೇಷ್ಟ್ರಲ್ವ ಗುರು ಅವರು ಅವರೇನಾದರೂ ಬಿಲ್ಲನ್ನು ಎ ಹಿಡಿದಿದ್ದು ಬಿಟ್ಟು ಹಿಡಿದಿದ್ರೆ ಆ ಸಂದರ್ಭದಲ್ಲಿ ಅಲ್ಲಿದ್ದ ಯಾವನಿಗೂ ಎದುರಿಸೋದಕ್ಕೆ ಆಗ್ತಾ ಇರಲಿಲ್ಲ ಭೀಷ್ಮರು ಇಚ್ಛಾಮರಣಿ ಅವರನ್ನು ಕೊಲ್ಲುವ ಶಕ್ತಿ ಯಾರಿಗೂ ಇರಲಿಲ್ಲ ಆದರೆ ಅವರೆಲ್ಲರೂ ಕೇವಲ ಕರಗಿದರು ಕಂದಿರೂ ಮರುಗಿದರು ವಿಪರ್ಯಾಸ ಅಲ್ಲವಾಯಿತು ಮೌಲ್ಯವನ್ನು ಎತ್ತಿ ಹಿಡಿಯಬೇಕಾದವರೆಲ್ಲ ಕೈಕಟ್ಟಿ ಕೂತ್ಕೊಂಡು ಬಿಟ್ಟರೆ ಏನು ಮಾಡಬೇಕು ಮಿಕ್ಕವರು ಸರಿ ಮಾಡಿಕೊಳ್ಳೋದು ಹೇಗೆ ಅದನ್ನು ಅಳುಕಿದನೆ ಸುಡಲವನ ಮೇಲುದ ಸೆಳೆದನು ಆ ಸೆರಗನ್ನು ಹಿಡಿದು ಎಳಿಬೇಕಾದರೆ ಅವಳು ಬೆಚ್ಚಿಬಿಟ್ಟಳು ಈ ನಿಷ್ಠುರಕ್ಕೆ ಅಲ್ಲಿವರೆಗೆ ಧೈರ್ಯ ಪೂರ್ತಿ ಇತ್ತು ದ್ರೌಪದಿ ತಿರುಗಿ ನೋಡಿದಳು ನೃಪ ಭೀಮ ಅರ್ಜುನ ಮಾದ್ರೀ ಕುಮಾರಕರ ಐದು ಜನರನ್ನು ನೋಡ್ತಾ ಇದ್ದಾಳೆ ಇವರೆಲ್ಲರೂ ತಲೆ ತಗ್ಗಿಸ್ತಾರಂತೆ ಐದು ಜನ ಈ ಗಂಡಂದಿರು ಅಂತ ಅನ್ನಿಸ್ಕೊಂಡವರು ಮರಳಿ ನೋಡಿದಳ ಕಟ ಗಂಗಾ ವರಕುಮಾರ ದ್ರೋಣ ಕೃಪರ ನೋಡಿ ಸರಗ ಬಿಡಿಸಿರೆ ತಂದೆಗಳೆಂದು ಒರಲಿದಳು ತರಳೆ ಎಲ್ಲ ಅಪ್ಪನ ಜಾಗದಲ್ಲಿರೋರು ಎಂತಹ ಮುದುಕ ತಂದೆಯಾದರೂ ಕೂಡ ಕೈಯಿಂದ ಎರಡು ಪೆಟ್ಟ ಕೊಡುವ ಪ್ರಯತ್ನವನ್ನಾದರೂ ಮಾಡ್ತಾ ಇತ್ತು ಈ ಜಗತ್ತಿಲ್ಲ ಅವೆಲ್ಲ ಆಗೋಗಿದೆ ಆದರೆ ಯಾರು ಯಾರು ಕೂಡ ಕೂತ ಜಾಗದಿಂದ ಏಳಲಿಲ್ಲ ಮೇಲಕ್ಕೆ ಅವರವರ ಆಸನದಲ್ಲಿ ಅವರು ಕೂತಿದ್ದರು ಇದಕ್ಕೆ ಮೌಲ್ಯ ಸತ್ತು ಹೋಯಿತು ನ್ಯಾಯ ಬಾಯಿ ಕಳ್ಕೊಳ್ತು ಅನ್ನೋದು ಇದಕ್ಕೆ ಕ್ರೂರನಿವ ದುಶ್ಯಾಸನನು ಗಾಂಧಾರಿ ಬಿಡಿಸವು ಸರಗ ಹೆಣ್ಣಿಗೆ ಹೆಣ್ಣಿನ ಕಷ್ಟ ಅರ್ಥವಾಗಬೇಕಲ್ಲ ಆದರೆ ಇದನ್ನೆಲ್ಲ ಮಾಡಿದಾಗ ಆ ಯೋಜನೆಯಲ್ಲಿ ಕ್ರಿಯಾಶೀಲಳಂತೆ ಕೂತಿದ್ದಳಲ್ಲ ಆ ತಾಯಿ ಅವಳಿಗೆ ಮಕ್ಕಳ ಮಾತು ಹೇಗೆ ಕೇಳಿಸ್ಬೇಕು ಇನ್ನೊಂದು ಹೆಣ್ಣಿನ ಕಷ್ಟ ಎಲ್ಲ ಅರ್ಥ ಆಗಬೇಕು ಸೊಸೆಯೆಲ್ಲಾರು ಕೇಳವು ತಂಗಿಯೆಲ್ಲ ನಿಮಗೆ ಭಾನುಮತಿ ನಾನು ದುರ್ಯೋಧನನ ಪತ್ನಿ ಅವಳು ಅವಳನ್ನು ಕೇಳ್ತಿದ್ದಾಳೆ ದ್ರೌಪದಿ ನಿನಗೆ ನಾನು ಅಲ್ವಾ ವೀರ ಸೈಂಧವನರಸಿ ರಾಜಕುಮಾರಿನಿ ನಾದಿನಿಯೆಲ್ಲ ಬಿಡಿಸವೂ ಸೆರಗ ಎಂದೊರಲಿದಳು ತರಳೆ ಎಲ್ಲ ನೀವು ನನ್ನವರೇ ಎಲ್ರು ದಯಮಾಡಿ ನನ್ನ ಸೆರಗನ್ನ ಬಿಡಿಸಿ ಅಂತ ಹೇಳಿ ಅಂದಾಗ ಯಾರೂ ಇಲ್ಲ ಹೆಂಗಸರೂ ಇಲ್ಲ ಗಂಡಸರು ಇಲ್ಲದ ಸ್ಥಿತಿಯಲ್ಲಿ ಆಕೆ ನಿಂತಿದ್ದಳು ಕೊನೆ ಒಂದು ಮಾತು ಹೇಳ್ತಾಳೆ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಗಂಡರು ಗಂಡ ಅಂತ ಅನ್ನಿಸ್ಕೊಂಡವನು ಧರ್ಮವನ್ನು ಕೊಡಬೇಕಾಗಿತ್ತು ಆದರೆ ನನ್ನನ್ನು ಮಾರಿ ಧರ್ಮದ ಸ್ಥಿತಿಯನ್ನು ಕೊಂಡ್ಕೊಂಡು ನಿಂತಿದ್ದಾರೆ ಈ ಐದು ಜನ ಭೀಷ್ಮ ಮೊದಲಾದ ಅಧಿರಥರು ಪರಹಿತವ ಬೆಸುಟರು ವ್ಯರ್ಥ ಭೀತಿಯಲ್ಲಿ ಜೀವನದ ಅತಿದೊಡ್ಡ ಆದರ್ಶ ಮತ್ತೊಬ್ಬರಿಗೆ ಹಿತವಾಗಿ ಬದುಕುವಂಥದ್ದು ಅದೊಂದು ಅತಿದೊಡ್ಡ ಮೌಲ್ಯ ಇವರು ಹೆದರಿಕೊಂಡು ಆ ಮೌಲ್ಯವನ್ನು ಪಕ್ಕಕ್ಕೆ ಇಟ್ಟರಲ್ಲ ಏನು ಮಾಡಲಿ ನಾನು ಮುಂದಿನ ದಾರಿಯನ್ನು ಕಾಣೆ ಕೊನೆಗೆ ತೆಗೆದವು ಈ ಪ್ರಾಣವಾಯುಗಳ ಇದು ಪಂಚ ಪ್ರಾಣಗಳಿರಬೇಕು ದೇಹದಲ್ಲಿ ಅಂತ ಹೇಳ್ತಾರೆ ಇವರು ಹೊರಗಡೆಯೇ ಉಳ್ಕೊಂಡ್ರೆ ಹೊರತು ಒಳಗಡೆ ಪ್ರಾಣವಾಯು ಆಗಲಿಲ್ಲ ಎಂದು ಉಳಿದದ್ದು ಒಂದೇ ಕಾಪಾಡುವನೊಬ್ಬನೇ ಅವನು ಗುರು ಅವನೇ ದೈವ ಕಾಯ್ದು ಕೊಳ್ಳೈ ಕೃಷ್ಣ ಎಂದು ಒರಲಿದಳು ಲಲಿತಾಂಕಿ ಸುಲಿವರು ಊರೊಳಗೆ ಉಟ್ಟ ಸೀರೆಯನ್ನು ಎಲೆ ಮುರಾಂತಕ ರಕ್ಷಿಸೈ ಶಶಿಕಳೆಗೆ ಸದರವೇ ರಾಹು ರಚಿಸಿದ ತುಟಿಯ ತೋಟಿಯದು ಸೆಳೆವರಸುವನು ಕೃಷ್ಣ ಕಳರು ಸೀರೆಯ ಸುಳಿದರೆ ಉಳಿಯನು ಕೃಷ್ಣ ಕರುಣಾಜಲಧಿಯೇ ಕೈಗಾಯಬೇಕು ನನ್ನ ಸೀರೆಯನ್ನು ಇವರೇನಾದರೂ ಸೆಳೆದು ಬಿಟ್ಟರೆ ನನ್ನ ಪ್ರಾಣ ಕೂಡ ಅದರ ಜೊತೆಯೇ ಬಂದು ಬಿಡುತ್ತೆ ಗತಿವಿಹೀನರಿಗೆ ಆಕಟ ನೀನೇ ಗತಿಯಲ್ಲ ಈ ಗೋವಿಂದ ಅನಾಥರು ಅಂತ ಯಾರಿದ್ದಾರೆ ಅವರಿಗೆ ನಾಥನಾಗಿ ಬಂದು ನಿಲ್ಲುವವನು ಜಗತ್ತಿನಲ್ಲಿ ನೀನೇ ಅದಕ್ಕೆ ನೀನೊಬ್ಬನೇ ಪುರುಷೋತ್ತಮ ಇನ್ನ ಇವರು ಯಾರೂ ಅಲ್ಲ ಇವರು ಯಾರಿಗೂ ಆ ಪೌರುಷವಿಲ್ಲ ಹಾಗಾಗಿ ನೀ ಪರಮ ಬಂಧುವಲ್ಲ ಸತಿ ಪಶು ದ್ವಿಜ ಬಾಧೆಯಲ್ಲಿ ಜೀವಿತವ ತೋರುವರು ಗರುವರದು ಅದು ಹಿಂಗಿತೆ ಸುಯೋಧನನ ಸಭೆಯಲ್ಲಿ ಜಗತ್ತಿನಲ್ಲಿ ನ್ಯಾಯ ಮತ್ತು ಧರ್ಮ ಏನನ್ನು ಮಾತಾಡುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ತೊಂದರೆಯಾದಾಗ ಬ್ರಾಹ್ಮಣರಿಗೆ ತೊಂದರೆಯಾದಾಗ ಗೋವುಗಳಿಗೆ ತೊಂದರೆಯಾದಾಗ ಅದು ಯಾರೇ ಆಗಿದ್ರೂ ಕೂಡ ರಕ್ಷಣೆಗೆ ನಿಲ್ಲಬೇಕು ಅನ್ನುವಂಥದ್ದು ಧರ್ಮ ಆದರೆ ಸುಯೋಧನನ ಸಭೆಯಲ್ಲಿ ಕನಿಷ್ಠ ಅದು ಕೂಡ ಇಲ್ಲವಾಯಿತ ಅಂತ ಹೇಳಿ ಅವಳು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಾಳೆ ಇಲ್ಲಿ ಕುಮಾರವ್ಯಾಸ ಅದ್ಭುತವಾದಂತಹ ಪ್ರಾರ್ಥನಾ ಪದ್ಯಗಳನ್ನು ಇಲ್ಲಿ ರಚನೆ ಮಾಡಿದ್ದಾಳೆ ಕೊನೆಗೆ ಹೇಳ್ತಾನೆ ಆರಿಗೋರಲ್ವೇನು ಕೇಳ್ತಾಳೆ ಕೃಷ್ಣನನ್ನು ಯಾರಿಗೆ ಹೇಳಲಿ ಇವರೆಲ್ಲರೂ ಕೂಡ ಗರ ಬಡಿದವರ ಹಾಗೆ ಕೂತಿದ್ದಾರೆ ಸರಗನ್ನು ಅವನ ಯಾವನು ದುಷ್ಟ ಹಿಡಿದಿದ್ದಾನೆ ಇಂಥದ್ರಲ್ಲಿ ನನಗೆ ಏನು ಮಾಡಬೇಕಂತ ಹೇಳಿ ಗೊತ್ತಿಲ್ಲ ನೀನೊಬ್ಬನೇ ನನಗೆ ಆಶ್ರಯ ಕೊಡಬಲ್ಲಂಥವನು ಇದು ನಿನಗೇ ಬಿಟ್ಟದ್ದು ನೀ ನಾನು ಅತ್ಯಂತ ದೀನಳಾಗಿದ್ದೇನೆ ಅತ್ಯಂತ ದುಃಖವನ್ನು ನನ್ನ ಮಡಿಲಿಗೆ ತಂದಿಟ್ಟಿದ್ದಾರೆ ಗೊತ್ತು ನನಗೂ ಕೂಡ ಮರೆದ ನಭ್ಯುದಯಲಿ ನಿನ್ನನು ಮರೆತಿರಲಿಲ್ಲ ಆದರೂ ಅನಿಸಿದ್ದು ಅಭ್ಯುದಯವಿದ್ದಾಗ ಮರೆತೆ ಮದದಲ್ಲಿದ್ದೆ ಆದರೆ ಆಪತ್ತು ಬಂದಾಗ ನಿನ್ನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅರಿಯದಗ್ನರ ಗುಣವ ದೋಷವನ್ನು ಅರಸುವರೆ ಕೃಷ್ಣ ಜ್ಞಾನಿ ಅಲ್ಲ ನಾನು ನನ್ನಂಥವಳ ಗುಣ ನೀನು ಯಾಕೆ ಅಂದ್ಕೊಳ್ತೀಯ ನಂದ ಗೋಪ ಕುಮಾರ ಗೋಪಿ ವೃಂದವಲ್ಲಭ ಮುರಹರ ನೊಂದೆನೈ ನುಗ್ಗಾದನೈ ಗೋವಿಂದ ಕೃಪೆ ಮಾಡೆನೋತ ಹಲುಬಿದಳು ಲಲಿತಾ ಇದು ಮಾಡಿದಾಗ ಅವಳು ಕುಸಿತಾ ಇದ್ದಾಳೆ ಇನ್ನೇನೂ ಇಲ್ಲ ಶರಣಾಗತಿಯತ್ತ ಪೂರ್ಣ ಮುಖ ಮಾಡಿದ್ದಾಳೆ ಶರಣಾಗುವುದು ಅನ್ನೋ ಶಬ್ದ ತುಂಬ ಸುಲಭ ಕೇಳೋಕ್ಕೆ ಆದರೆ ಪೂರ್ಣ ಪ್ರಮಾಣದ ಶರಣಾಗತಿ ಸುಲಭದ ಸಂಗತಿ ಅಲ್ಲ ಬಾಯಲ್ಲಿ ಹೇಳ್ತೀವಿ ಶರಣಾಗಿದ್ದೇವೆ ಅಂತ ಹಾಗೆ ನಮ್ಮನ್ನು ನಾವು ಪಕ್ಕಕ್ಕೆ ಇಟ್ಕೊಂಡು ಶರಣಾಗೋದಿದೆಯಲ್ಲ ಬಹಳ ಕಷ್ಟದ ಮಾತು ಇತ್ತ ದ್ವಾರಾವತಿಯೊಳಗೆ ದೇವೋತ್ತಮನಿದ್ದ ಅಲ್ಲಿ ಅವನಿಗಿದ್ದ ಬಿರುದು ಭಕುತರಿಗೆ ತನ್ನನ್ನು ತೆತ್ತು ಬದುಕುವೆನೆಂಬ ಪರಮ ವ್ರತದ ನಿಷ್ಠೆಯನ್ನು ಕೃಷ್ಣ ಇಟ್ಕೊಂಡವನು ಯಾರು ಭಕ್ತರೋ ಯಾರು ಆರ್ತರೋ ಅವರಿಗೆ ತನ್ನನ್ನು ತಾನು ಕೊಟ್ಟುಕೊಳ್ಳುವಂಥ ವ್ರತ ಅವನದಾಗಿತ್ತು ಇಲ್ಲಿ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ ಅದು ಹೆಗ್ಗಳಿಕೆಯಲ್ಲ ಭಕ್ತರಿಗೆ ತನ್ನನ್ನು ತಾನೇ ತೆತ್ತು ಬದುಕುವೆನೆಂಬ ಪರಮ ವ್ರತವನ್ನು ಅತಿನಿಷ್ಠೆಯಿಂದ ಕೃಷ್ಣ ಮಾಡಿಕೊಂಡು ಬಂದಿದ್ದ ಯಾರಿಗೆ ದುಃಖವಿದೆಯೋ ಯಾರು ಅವನನ್ನು ಅವಲಂಬಿಸ್ತಾರೋ ಅವರು ಎಲ್ಲಿದ್ದರೂ ಅವರಿಗೆ ಕೃಪೆ ಮಾಡುವಂಥದ್ದು ಕೃಷ್ಣನ ವ್ರತವಾಗಿತ್ತು ಚಿತ್ತದಲ್ಲಿ ನೆಲೆಗೊಳಿಸಿ ಕೇಳಿದನು ಮುರವೈರಿ ತನ್ನಯ ಮೇಳದ ಐವರ ಸತಿಯ ಹುಯ್ಯಲ್ಲ ಕೃಷ್ಣನ ಕಿವಿಗೆ ರಾಚ್ತಾ ಇದೆ ಅವಳು ಅವಳು ಅಲ್ಲಿಂದ ಸಂಕಟಪಟ್ಟು ಕೂಗಿದ್ದು ಕುಮಾರವ್ಯಾಸ ಬರೀತಾನೆ ನಾಳಿನ ಆಳಿನ ಒಂದು ಅಪಮಾನ ಆಳ್ದಂಗೆಂಬ ನುಡಿ ಆಳಿಗಾಗುವ ಅಪಮಾನ ಒಡೆಯನಿಗೆ ಸೇರಿದ್ದು ಆ ಅವಮಾನ ಅನ್ನುವ ನುಡಿಯ ರೀತಿಯಲ್ಲಿ ಕೋಳು ಹೋದವೆ ಪಾಂಡುಪುತ್ರರ ಬಾಳುವೆಗಳು ಆಕಟ ಎನ್ನುತ್ತ ಚಿಂತಿಸಿಬಿಟ್ಟ ಕೃಷ್ಣ ಇಡೀ ಭಾರತದಲ್ಲಿ ಕೃಷ್ಣನ ಬದುಕಿನಲ್ಲಿ ಕೃಷ್ಣ ಚಿಂತೆಗೊಳಗಾದದ್ದು ಅಂದರೆ ಈ ಸಂದರ್ಭ ಅಂದರೆ ಕೃಷ್ಣ ಸಂಕಟ ಪಡೋದಿದೆಯಲ್ಲ ಆ ಸಂಕಟ ಅವನಿಗಾಯಿತು ಅಲ್ಲಿ ಪಕ್ಕದಲ್ಲಿದ್ದ ರುಕ್ಮಿಣಿ ಹೇಳ್ತಾ ಇದ್ದಾನೆ ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲಯನು ಸಭೆಯಲ್ಲಿ ಸೀರಿಯನು ಸುಲಿಯಲ್ಕೆ ಕಾಯೈ ಕೃಷ್ಣ ಎಂದೆನೊತ್ತ ನಾರಿ ಒರಲುತ್ತಿಹಳು ಅಳ್ತಾ ಇದ್ದಾಳೆ ಅವಳು ನೋಡು ರುಕ್ಮಿಣಿ ಅವಳ ಸೀರೆಯನ್ನು ಆ ಕೌರವರು ಅವರು ಎಳಿತಾ ಇದ್ದಾರೆ ಉಟ್ಟ ಆ ಸೀರೆ ಸೆಳೆಯಲು ಬಳಿಕಲ್ಲದು ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ ಎಷ್ಟು ಸೀರೆ ಸೆಳೆದರೂ ಕೂಡ ಅದು ಮುಗಿಯದೇ ಇರುವ ಹಾಗೆ ಆಗಲಿ ಅಂತ ಹೇಳಿ ಕೃಷ್ಣ ಕೂತ ಸೆಳವ ಸೀರೆಗೆ ಲಯವ ಕಾಣೆನು ಕರುಣವೆಂತಟೋ ಸುತನ ಈ ದುಶ್ಯಾಸನ ಎಳೀತಾ ಇದ್ದಾನೆ ದ್ರೌಪದಿ ಕೈ ಎತ್ತಿ ಮೇಲೆ ಮುಗಿದು ಏನು ಬೇಕಾದರೂ ಹೋಗಲಿ ಅಂತ ಹೇಳಿ ಕೃಷ್ಣನಿಗೆ ಮೊರೆ ಹೊಕ್ಕಿ ನಿಂತು ಆಕೆ ಅದು ಅಪಮಾನವಾದರೂ ಅವನದ್ದೇ ಸನ್ಮಾನವಾದರೂ ಅವನದ್ದೇ ಇನ್ನು ಇನ್ನೇನೂ ಇಲ್ಲ ಅಂತ ಹೇಳಿ ದೇಹ ಮನಸ್ಸು ಎರಡನ್ನೂ ಅವನಿಗೆ ಒಪ್ಪಿಸಿ ಆಕೆ ನಿಂತಿದ್ಲು ಈ ದುಶ್ಯಾಸನ ಉಗಿದು ಹಾಯ್ಕುವ ಕಳನ ನಿಡುದೋಳುಗಳು ಬಳಲಿದವು ಎಷ್ಟು ಎಳೆದರೂ ಆ ಸೀರೆ ಮುಕ್ತಾಯವಾಗಲಿಲ್ಲ ಅದರ ಎಲ್ಲೋ ಒಂದು ಕಡೆ ಅನಿಸುತ್ತೆ ಕೃಷ್ಣನಂಥವರು ಇಲ್ಲದೆ ಇದ್ದರ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ದ್ರೌಪದಿಯಂಥವಳಿಗೆ ಇಂಥದ್ದಾದರೆ ಸಾಮಾನ್ಯರ ಮನೆಯ ಹೆಣ್ಣು ಮಕ್ಕಳು ಹೇಗಿರಬಹುದು ಹಾಗಿದ್ರೆ ಕೃಷ್ಣನಂತಹ ವ್ಯಕ್ತಿತ್ವ ಎಲ್ಲ ಪುರುಷರಲ್ಲೂ ಇರಬೇಕಲ್ವ ನಮ್ಮಲ್ಲಿ ಕಥೆ ಹೇಳ್ತಾ ಇದ್ದಿದ್ದು ಭಾಗವತದ್ದು ಮಹಾಭಾರತದ್ದು ರಂಜನೆಗೋಸ್ಕರ ಅಲ್ಲ ನಮ್ಮ ಮನೆಯ ಗಂಡು ಮಕ್ಕಳಲ್ಲಿ ಇಂತಹದ್ದೊಂದು ವ್ಯಕ್ತಿತ್ವ ಬೆಳೆದು ಬರಲಿ ರಕ್ತದ ಜೊತೆಗೆ ಅನ್ನುವುದು ಆಶಯವಾಗಿತ್ತು ಎಲ್ಲ ಎಲ್ಲ ತಾಯಂದಿರ ಘನವಾದ ಆಸೆ ಅದು ನನ್ನ ಮಗ ಯಾವ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಇರಲಿ ಅನ್ನೋದು ಒಂದು ಆಸೆ ಆದರೆ ಅಕಸ್ಮಾತ್ ಯಾವುದಾದ್ರೂ ಹೆಣ್ಣಿಗೆ ತೊಂದರೆಯಾದರೆ ಸಹೋದರನ ರೀತಿಯಲ್ಲಿ ಹೋಗಿ ನಿಲ್ಲಲಿ ಅನ್ನುವ ಅಭಿಲಾಷೆ ಎಲ್ಲರಿಗೂ ಇರ್ತಾಯಿತ್ತು ಅಂತಹದೊಂದು ಆಶಯದ ಕಾರಣಕ್ಕಾಗಿ ಕೃಷ್ಣನ ಕಥೆಗಳನ್ನು ಹೇಳ್ತಾ ಇತ್ತು ನಾವೀಗ ಬೇರೆ ಬೇರೆ ಕತೆ ಹೇಳ್ತೀವಿ ವಿಡಿಯೋ ಗೇಮ್ ತೋರಿಸ್ತೀವಿ ಅದರಲ್ಲೇನಿದೆಯೋ ಅದು ಬರುತ್ತೆ ಅಷ್ಟೇ ಭಾಗವತವನ್ನು ಹೇಳಿದಾಗ ಕೃಷ್ಣನಂಥವ್ರು ಇರ್ತಾ ಇದ್ರು ಇವು ನೆನಪಾಗ್ತಿದ್ವು ಅದು ಬಿಟ್ಟು ಬೇರೆಯದನ್ನು ತೋರಿಸಿದಾಗ ಅದರಲ್ಲಿ ಏನಿದೆ ಅದು ಗೊತ್ತಾಗತ್ತಷ್ಟೆ ಇದಾದ ಮೇಲೆ ನಾವು ಒಂದು ಒಗ್ಗರಣೆಯನ್ನು ಹಾಕ್ತೀವಿ ಯುವ ಜನತೆಗೆ ಸಂಬಂಧಗಳ ಅರಿವಿಲ್ಲ ಅಂಥೇಳಿ ನಾವೇ ತೋರಿಸಿಲ್ವಲ್ಲ ನಾವಿದೇ ಕಥೆಗಳನ್ನು ಪಟ್ಟು ಹಿಡಿದು ಹೇಳಿದ್ರೆ ಯಾಕಾಗೋದಿಲ್ಲ ಹಿಂದೆ ಅದನ್ನು ಸಾಧಿಸಿದ್ದವರು ಇದ್ದಾರಲ್ಲ ನಮ್ಮ ಜೊತೆಗೆ ಯಾವುದನ್ನು ಬಿಟ್ಟುವೋ ಮಿಕ್ಕಿದ್ದೆಲ್ಲವೂ ಬಿಟ್ಟು ಹೋಯಿತು ಬಿಟ್ಟು ಹೋಗಿದ್ದು ಕಥೆಯಲ್ಲ ಕಥೆಯೆಲ್ಲ ಬಿಟ್ಟು ಹೋಗಿದ್ದು ಬಿಟ್ಟು ಹೋಗಿದ್ದು ಮೌಲ್ಯಗಳು ಇವೆಲ್ಲದರ ಉದ್ದೇಶ ಮನಸ್ಸಿನೊಳಗೆ ಮೌಲ್ಯವನ್ನು ಬಿತ್ತುವಂಥದ್ದು ಇದ್ಯಾವುದು ವೈಭವೀಕರಣ ಅಲ್ಲ ಉತ್ಪ್ರೇಕ್ಷೆಯ ಮಾತುಗಳೂ ಅಲ್ಲ ಇದರಿಂದ ಮನಸ್ಸೊಂದಷ್ಟು ಒದ್ದೆಯಾಗಬೇಕು ಅಲ್ಲಿ ಪ್ರೀತಿ ಗೌರವ ಸೌಹಾರ್ದದಂಥ ಭಾವಗಳಿರಬೇಕು ಯಾವಾಗಲೂ ಅನ್ನುವುದು ಈ ಎಲ್ಲದರ ಉದ್ದೇಶ ಅದಕ್ಕಾಗಿ ಇವುಗಳನ್ನು ಪಠಣ ಮಾಡ್ತಾ ಇದ್ದದ್ದು ಸುಮ್ಮನೆ ಸಮಯವಿದ ಹೊತ್ತು ಕಳೆಯೋದಕ್ಕೆ ಅಂತ ಅಲ್ಲ ಯಾವು ಇದ್ದದ್ದು ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ಪ್ರತಿ ಊರಿನ ದೇವಸ್ಥಾನಗಳ ಜಗಲಿಯ ಮೇಲೆ ಇವು ನಿತ್ಯ ಪಾರಾಯಣಕ್ಕೆ ಇರ್ತಾ ಇದ್ದಿದ್ದು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಲ್ಲ ಎಲ್ಲ ಕೆಲಸಗಳಿದ್ದರೂ ಕೂಡ ಅವೆಲ್ಲ ಹಣ ತರಬಹುದೇ ಹೊರತು ಅದಕ್ಕನ್ನು ದಾಟಿದ್ದನ್ನು ತರೋಕ್ಕಾಗುಲ್ಲ ಅನ್ನ ಸತ್ಯ ಎಲ್ಲರಿಗೂ ಗೊತ್ತಿತ್ತು ಅದಕ್ಕಾಗಿ ಹೇಳ್ತಾ ಇದ್ದದ್ದು ಅದಕ್ಕಾಗಿ ಹೇಳ್ತಾ ಇದ್ದಿತ್ತು ಹಾಗೆ ಕೇಳಿಕೊಂಡು ಬೆಳೆದವರ ಒಳಗಡೆಗೆ ಬರೀ ಕಥೆ ಬೆಳೀತಾ ಇರಲಿಲ್ಲ ಮೌಲ್ಯಗಳು ಮೇಲೆದ್ದು ನಿಲ್ತಾಯಿತ್ತು ಆದರ್ಶ ನಿಲ್ತಾ ಇತ್ತು ರಾಷ್ಟ್ರ ಪ್ರೇಮ ಜಾಗೃತವಾಗಿರ್ತಿತ್ತು ಸಂಬಂಧಗಳ ಆ ಪರಿಧಿ ಎಷ್ಟು ದೊಡ್ಡದು ಅನ್ನುವುದು ಅರ್ಥವಾಗ್ತಿತ್ತು ನಮ್ಮ ಕೈಯಿಂದ ಭಾಷೆ ಹೋದ ತಕ್ಷಣ ಭಾವನೆ ಹೋಯಿತು ಇಂತಹ ಕಥಾನಕಳು ದೂರವಾಗಿ ಹೊಡಿ ಬಡಿ ಕೊಲ್ಲು ಅನ್ನುವಂಥದ್ದನ್ನು ಯಾವಾಗ ಸೂಚಿಸ್ತಾ ಹೋದ್ವಿ ತೋರಿಸ್ತಾ ಹೋದ್ವಿ ಅದು ಸಹಜವಲ್ಲು ಅದೇ ಬರುವಂಥದ್ದು ಏನನ್ನು ಬಿತ್ತುತ್ತೀವೋ ಅದನ್ನೇ ಬೆಳೆಯೋಕ್ಕಾಗೋದು ಬೇರೆ ಏನನ್ನೋ ಬಿತ್ತಿ ಇನ್ನೇನನ್ನೋ ಬೆಳೆಸನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಮಾಡಬಾರ್ದು ಕೂಡ ಹಾಗಾಗಿ ನಮ್ಮ ನಮ್ಮ ಜೀವನಕ್ಕೆ ನಾವು ಎಷ್ಟು ಕಳ್ಕೊಂಬಿಟ್ವಿ ಅಲ್ವಾ ಇವು ಯಾವೂ ಕೂಡ ಕಬ್ಬಿಣದ ಕಡಲೆಗಳಲ್ಲ ಇವೆಲ್ಲವೂ ನಮ್ಮದೆ ಹೆಸರೇ ಹೇಳೋದು ಬೇಡ ಅಂದ್ಕೊಂಡ ಇಂಥ ಒಬ್ಬ ಕವಿ ಎಷ್ಟೋ ಜನರ ಬದುಕಿಗೆ ಇದು ಒಳಿತಾಗಲಿ ಅಂತ ಹೇಳಿ ಕೂತು ಸಿದ್ಧ ಮಾಡಿ ಕೊಟ್ಟು ಹೋದನಲ್ಲ ಅವ ಎಷ್ಟು ದೊಡ್ಡವನಲ್ವ ಮುಚ್ಚಿಟ್ಕೊಳ್ಬೋದಿತ್ತಲ್ವ ತನ್ನೊಳಗೆ ತಾನು ಹಿಂದಿನ ನಮ್ಮ ಅನೇಕ ಮಹರ್ಷಿಗಳು ಅದೆಷ್ಟು ಸಂಗತಿಗಳನ್ನು ಕೊಟ್ಟಿಟ್ಟು ಹೋದ್ರಲ್ಲ ಇಲ್ಲಿ ಅನೇಕ ಶಾಸ್ತ್ರಗಳನ್ನು ಸಂದಿಗ್ಧಗಳು ಬಂದಾಗ ಪರಿಹಾರ ಮಾಡಿಕೊಳ್ಳೋಕ್ಕೆ ಬೇಕಾದ ಸಂಗತಿಗಳನ್ನು ಹೀಗೆ ಅನೇಕ ರೀತಿಯಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿ ನಮ್ಮ ಮುಂದಿಟ್ಟರಲ್ಲ ಎಂಥ ನಿಧಿಯನ್ನು ಕಳ್ಕೊಂಬಿಟ್ಟಿದ್ದೀವಲ್ವ ನಾವು ಇವ್ಯಾವುದೋ ಪಕ್ಕದ ಮನೆಯಲ್ಲಿರೋ ನಿಧಿಯಲ್ಲ ನಮ್ಮ ಮನೆಯಲ್ಲೇ ಇರುವಂಥದ್ದು ಅದನ್ನು ಬಿಟ್ಟುಕೊಡ್ಬಾರ್ದಲ್ವ ಬಿಟ್ಟುಕೊಟ್ಟರೆ ಜೀವನವನ್ನು ಬಿಟ್ಟುಕೊಟ್ಟ ಹಾಗಾಗುತ್ತೆ ನಾವು ಬದುಕಬೇಕು ನಮ್ಮ ಜೊತೆಗೆ ನಮ್ಮ ಮಕ್ಕಳು ಅವರ ಸಂತಾನಗಳು ಕೂಡ ಬದುಕಬೇಕು ದ್ವಂದ್ವದಲ್ಲಿ ಬದುಕೋದು ಬೇಡ ಚೆನ್ನಾಗೇ ಬದುಕಲಿ ಅವರು ಅಂಥದ್ದೊಂದು ಆಶಯವಿದ್ದರೆ ಮತ್ತೆ ಮನೆ ಮನೆಗಳಲ್ಲಿ ಕುಮಾರವ್ಯಾಸನ ಧ್ವನಿ ಆರಂಭವಾಗಬೇಕು ಕುಮಾರವ್ಯಾಸ ವಚನಕಾರರು ಹರಿದಾಸರು ಎಂಥ ಆದರ್ಶಗಳನ್ನು ಕೊಟ್ಟಿದ್ದಾರೆ ಬದುಕಿದ್ದಾರೆ ಬೇಕೋ ಬೇಡವೋ ಕಿವಿ ಮೇಲೆ ಬೀಳ್ತಾ ಇದ್ದರೆ ಅನುಸರಣೆ ತಂತಾನಿಯೇ ಆಗುತ್ತೆ ಬಾಲ್ಯದಲ್ಲಿ ಅರ್ಥವಾಗಲಿಲ್ಲ ಅಂದರೆ ಪ್ರೌಢರಾದ ಮೇಲೆ ಆದರೂ ಅರ್ಥವಾಗುತ್ತೆ ಅಂಥದ್ದೊಂದು ಪ್ರಯತ್ನವನ್ನು ಒಟ್ಟಿಗೆ ಮಾಡಬೇಕು ಒಟ್ಟಿಗೆ ಮಾಡಬೇಕು ಹಾಗೆ ಮಾಡಿದಾಗ ಸದೃಢವಾದ ಸಮಾಜ ನಮ್ಮ ಕಣ್ಮುಂದು ಇರುತ್ತೆ ಸುತ್ತಮುತ್ತಲೂ ಇರುತ್ತೆ ಅದು ಇವರೆಲ್ಲರ ಆಶಯ ಹೀಗೆ ಬಿಟ್ಟಿದ್ದನ್ನು ನೋಡಿದ್ನಲ್ಲ ದುಶ್ಯಾಸನ ಅವನ ಅಲ್ಲೆ ಹೊಯ್ದವು ಪಕ್ಕೆ ಹುಡುಕೊಳ್ತಾ ಇದೆ ಕೀಳಕ್ಕಾಗ್ತಿಲ್ಲ ಸೀರೆಯನ್ನು ತಾವೆಲ್ಲ ಸುಲಿಯಬಹುದು ಸೀರೆಯನ್ನು ಅಂಥೇಳಿ ಭಾವಿಸಿದ್ದರೂ ಕೂಡ ಈ ಎಲ್ಲ ಮೌಲ್ಯಗಳನ್ನಿಟ್ಟುಕೊಂಡ ಯಾವನೋ ಒಬ್ಬ ಬರ್ತಾನೆ ಅನ್ನುವುದನ್ನು ಪ್ರತಿಷ್ಠಾಪಿಸಿದ್ದು ಮಹಾಭಾರತ ಅದಕ್ಕೆ ಕೃಷ್ಣ ಅನ್ನುವಂಥವನು ಇನ್ನೂ ನಮ್ಮೆಲ್ಲರ ಎದೆಯೊಳಗೆ ಜೀವಂತವಾಗಿರುವಂಥದ್ದು ಜೀವಂತವಾಗಿರುವಂಥದ್ದು ಅವನ ಕಥೆಗಳಿಂದಲ್ಲ ಅವನ ಬದುಕಿದ್ದ ರೀತಿ ಇತ್ತಲ್ಲ ಮಾರ್ಗ ಆ ಕಾರಣಕ್ಕಾಗಿ ಕೃಷ್ಣ ಜೀವಂತ ನಮ್ಮೊಳಗೆ ಆಗ ಇಡೀ ಸಭೆ ನೋಡ್ತಾ ಇದೆ ನೋಡಿದಾಗ ಮೊಟ್ಟ ಮೊದಲು ವಿದುರ ಮಾತಾಡ್ತಾನೆ ನೆನೆದೆ ನೀನು ಅನುಚಿತವನ್ನು ಅನುಚಿತ ಮಾಡಿ ಈಕೆಯನ್ನು ಬೆತ್ತಲೆಯಾಗಿ ನಿಲ್ಲಿಸಬೇಕು ಅನ್ನೋದು ನಿನ್ನ ಮನಸ್ಸಿನೊಳಗಿತ್ತಲ್ಲ ಆದರೆ ದೈವದ ನೆನಹಿನಲ್ಲಿಯೇ ಅದು ಒದಗಿ ಬಂತಲ್ಲ ಈಗ ಅರ್ಥ ಆಯಿತಾ ವನಿತೆಯನ್ನು ಬಿಡು ಪಾಂಡನ ಪರ ನೀನು ಏನು ಬೇಕಾದರೂ ಮಾಡು ಆದರೆ ಆಕೆಯ ತಂಟೆಗೆ ಹೋಗಬೇಡ ಅಂತ ಹೇಳಿ ವಿದುರ ನುಡಿದನು ಕುರುಪತಿಗೆ ದೈವವೇ ದ್ರೌಪದಿಗೆ ಸೀರೆಯ ನೀವುದಲ್ಲದೆ ಬಿಡಿಸಲಾಗದೆ ನಿಮಗೆ ಅದನ್ನು ದೈವ ನೀಡಿದ ಸೀರೆಯನ್ನು ಕಿತ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅರ್ಥ ಮಾಡ್ಕೊಂದಾಗ ಕೌರವರಾಯ ಹೇಳ್ತಾನೆ ನೀನು ಯಾವತ್ತೂ ಶತ್ರುಗಳ ಪರವಾಗಿರುವಂಥವನು ನೀನು ಹೋಗೋ ನೀತಿ ಮರುಳನು ವಿದುರನು ಇವನ ಮಾತಿನಲ್ಲಿ ಫಲವೇನು ಕರ್ಣನಿಗೆ ಹೇಳ್ತಾನೆ ಕಳಿಸುವವಳನ್ನು ದಾಸಿಯರ ಗುಂಪಲ್ಲೇ ಅವಳು ಅಲ್ಲೇ ಬದುಕಲ್ಲಿ ಇನ್ನೂ ಇನ್ನೂ ಇವನು ಸರಿಯಾಗಿಲ್ಲ ಪ್ರತ್ಯಕ್ಷ ಕಂಡರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಇರುವಂಥ ಮೂರ್ಖರಿದ್ದು ಬಿಟ್ಟರೆ ಹೇಗೆ ಅರ್ಥ ಮಾಡಿಸೋದು ಅದನ್ನು ಮತ್ತೆ ಅವಳನ್ನು ಕಳಿಸು ಮತ್ತೆ ಆ ಬೆಳೆದ ಸೀರೆಯ ಕಟ್ಟಿ ಹೊರೆಸಿಂದ ಸೀರೆಯನ್ನು ಇಷ್ಟೊಂದು ಎಳೆದು ಬೀಳಿಸಿದ್ದಾನಲ್ಲ ದುಶಾಸನ ಅವನ್ನೆಲ್ಲ ಕಟ್ಟಿ ಅವಳು ತಲೆ ಮೇಲೆ ಹೊರಿಸಿ ಕಳಿಸು ಇವಳ ನಮ್ಮ ಅನಿಬರ ಅಭಿಮಾನವನ್ನು ಸೆಳೆದವಳು ಇವಳೇ ನಮ್ಮನ್ನು ಆ ಸ್ವಯಂವರ ಭವನದಲ್ಲಿ ನಮ್ಮ ಅಭಿಮಾನವನ್ನು ಹಾಳಾಗು ಹಾಗೆ ಮಾಡಿದು ಮತ್ತು ಆ ಸಭೆಯಲ್ಲಿ ನಾವು ಎಡಹಿದರೆ ನಮ್ಮನ್ನು ಭಂಗಿಸಿದವಳು ಇವಳು ಹಾಗಾಗಿ ಇವಳು ತೊತ್ತಿರ ಸವಡಿ ವೇಟದ ಸೈರಿಯ ಸವಿಯಲ್ಲಿ ಬಂಡಮಿಂಡರಲಿ ವೇಶ್ಯೆಯಂತೆ ಬದುಕಲಿ ನಾಲಿಗೆಗೆ ತುಂಬ ಹಿಡಿತಬೇಕು ತುಂಬ ಅಂದರೆ ತುಂಬ ಹಿಡಿತಬೇಕು ನಾಲಿಗೆ ಹಿಡಿತದಲ್ಲಿರಬೇಕಂದರೆ ಅಹಂಕಾರವನ್ನು ಮೆಟ್ಟಲೇಬೇಕು ದಾರಿಯೇ ಇಲ್ಲ ದಾರಿಯೇ ಇಲ್ಲ ಅಹಮ್ಮನ್ನು ತುಳಿಯದಿದ್ದರೆ ಮನುಷ್ಯನ ಬದುಕು ಅಸಾಧ್ಯವಾಗಿ ಬಿಡುತ್ತೆ ಹಾಗಾಗಿ ಇವಳನ್ನು ಕಳಿಸು ಹಾಗೆ ಬದುಕಲಿಕ್ಕೆ ಅಂದ ತಕ್ಷಣ ದ್ರೌಪದಿ ಮಾತಾಡ್ತಾಳೆ ಈ ಹೊಲಸು ಮಾತಾಡ್ತಿದ್ದಾನಲ್ಲ ಇಂಥವನ ಜೊತೆಗೆ ನಾನು ಮಾತಾಡೋದೇ ಸರಿಯಲ್ಲ ಆದರೆ ಭೀಮ ಗಾಂಗೆಯ ತಮ್ಮ ಮತವಾಗುವುದಿಲ್ಲ ನಿಮ್ಮ ಮತವನ್ನಾದರೂ ಹೇಳಬೇಕಲ್ಲ ಅಂತ ಹೇಳಿದಾಗ ಅವ ಹೇಳ್ತಾನೆ ಸೋತುವುದಿಲ್ಲ ನಿನ್ನ ಸೋತುದು ನೀತಿ ನಿನ್ನನ್ನು ಸೋತಿದ್ದು ಸುಳ್ಳೇ ಇಲ್ಲವಲ್ಲ ಸೋತದ್ದು ಅನೀತಿ ಅನ್ನುವಂಥದ್ದು ಸರಿಯಲ್ಲ ಅವನೇ ಹೇಳಲಿ ನೀನು ಕೇಳು ಅವನನ್ನೇ ಅಂತ ಹೇಳಿದಾಗ ಕರ್ಣ ಮಧ್ಯೆ ಮಾತಾಡ್ತಾನೆ ಏನಂತ ಬೆ ಜಿಯ ಒಡೆಯ ಮಾತೇನು ಇವಳೊಡನೆ ಎಂಥವಳ ಜೊತೆಗೆ ಮಾತಾಡೋದು ಕೂಡ ತಪ್ಪು ರಿಪುರಾಯರಿಗೆ ದಾಸತ್ವವಾಗಲು ಆ ಐದು ಜನರಿಗೆ ದಾಸತ್ವ ಬಂದಾದಾಗ ಈ ಬಾಯ ಬಡಿಕೆ ಅದಾರು ಬಡಬಡ ಅಂತ ಮಾತಾಡ್ತಿದ್ದಾಳಲ್ಲ ಈ ಹೆಂಗಸು ಇವಳು ಏನು ಇವಳು ಹಾಗಾಗಿ ಇವಳು ತದ್ದಾಸಧನವಲ್ಲ ಆ ಐದು ಜನ ದಾಸರಿದ್ದಾರಲ್ಲ ಅವರು ಹೆಂಡತಿ ತಾನೇ ಇವಳು ಈಗ ಆಯತಾಕ್ಷಿಯ ನಿನ್ನ ನಿಮ್ಮ ಪಸಾಯಿತೆಯರಲ್ಲಿ ಕೂಡು ಇವಳನ್ನು ನಿನ್ನ ರಾಣಿಯರ ಸಖಿಯರ ಜೊತೆಯಲ್ಲಿ ಸೇರಿಸು ಇದೇ ಉಪಕಾರವೆಂದು ಎರಗಿದನು ಕಲೀಕರಣ ಇವನ ಶೂರತ್ವ ಅನ್ನೋದು ಇಂಥ ಮಾತಿನಲ್ಲಿ ಸೇರುತ್ತೆ ಅದಷ್ಟೇ ಅಲ್ಲ ಸೂಚನೆ ಕೊಡ್ತಾನೆ ದ್ರೌಪದಿಗೆ ಎಲೆಗೆ ಭಜಿಸು ಕೌರವಾನ್ವಯ ತಿಲಕನನ್ನು ನಿನ್ನವರ ಮರೆ ನನ್ನ ಗಂಡಂದ್ರನ್ನು ಬಿಡು ಪ್ರಯೋಜನಕ್ಕೆ ಬಾರದವರವರು ಹಾಗೆ ನಿನ್ನ ಉಳಿವು ನೆನಹು ಈ ಸಮಯದಲ್ಲಿ ಕಾಲೋಚಿತ ಕ್ರಮವೇನು ಅದನ್ನು ಮಾಡಿಕೊ ಅಂತ ಹೇಳಿ ಸೂಚನೆಯನ್ನು ಕೊಡ್ತಾನೆ ಅಪ್ರಯೋಜಕರ ಜೊತೆಗೆ ಬದುಕೋಕ್ಕಾಗೋದಿಲ್ಲ ದುರ್ಯೋಧನನ ಜೊತೆಯಲ್ಲಿ ಬೆರೆತು ಬಾಳು ನೀನು ಅಂತ ಸೂಚನೆಯನ್ನು ಈ ಮಹಾಶಯ ಕೊಟ್ಟಾಗ ತಕ್ಷಣ ಅವಳು ಹೇಳ್ತಾನೆ ನೋಡು ಒಂದು ಈ ಕುರು ತಿಲಕನನ್ನು ತರಿದೊಟ್ಟಿ ರಣದಲ್ಲಿ ತಿಳಿ ರಕುತದಲ್ಲಿ ದಣಿವನು ಮುಖಿ ಹೀಗೆ ಹೇಳ್ತಾ ಇದೆಯಲ್ಲ ಇವನನ್ನ ಭೀಮ ಕೊಂದು ಅವನ ತಿಳಿ ರಕ್ತವನ್ನು ಕುಡಿತಾನೆ ಭೀಮ ಅರ್ಥ ಮಾಡಿಕೊ ಅಂದ ತಕ್ಷಣ ಇವನು ಹೇಳ್ತಾನೆ ಮತ್ತೆ ಏಕ ಕೆಣಕಿದೆ ಕಾರಣ ಭೂತಿನ ಬೀಕಲಿನ ಬದಗಿಯನ್ನು ಈ ನಾಚಿಕೆಗೆಟ್ಟಂತಹ ವೇಷ್ಯೆಯನ್ನ ಯಾತಕ್ಕೆ ನೀನು ಕೆಣಕಿದೆ ಕಾರಣ ಸಮರದೊಳ್ಳಿ ಈಕೆ ಅನಿಲಜ ಮುರಿವೆನೆನುತ ಮುಂದೆ ನೋಡೋಣ ಅಂಥೇಳಿ ಹಂಗೆಸ್ತಾ ತನ್ನ ಮುಂಜರಗ ನೂಕಿ ತೊಡೆಗಳ ತೋರಿಸುತ್ತ ಆ ಲೋಕೈಕ ವೀರ ದ್ರೌಪದಿಯನ್ನು ಕರೀತಾನೆ ಬಾ ಅಂತ ಭೀಮ ಇದ್ದ ರೋಷವನ್ನೆಲ್ಲ ಕಾರಿಬಿಡ್ತಾನವನು ಸಾಧ್ಯವೇ ಇಲ್ಲ ಇಂಥವನ ಜೊತೆಯಲ್ಲಿ ಏನನ್ನೂ ಮಾಡೋದು ಸಾಧ್ಯವಿಲ್ಲ ಇವನ ಜೊತೆಗೆ ಮಾತೇ ಬೇಕಿಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಕರ್ಣ ಮತ್ತು ಹೇಳ್ತಾನೆ ನೂಕಿಸವು ತೊತ್ತಿರ ಮನೆಗೆ ತಡಬೇಕೆ ತರುಣಿಯನ್ನು ಅಂತ ಹೇಳಿ ಹೇಳಿದಾಗ ದುರ್ಯೋಧನ ಒಪ್ಕೊಂಡ ಆಯಿತು ಅಂತ ಹೇಳಿ ಆಗ ಆ ಹೆಣ್ಣು ಮಗಳನ್ನು ತಳ್ಳಿಸೋದಕ್ಕೆ ಹೋಗ್ತಾರೆ ಆಗ ದ್ರೌಪದಿ ಮತ್ತೆ ಹೇಳ್ತಾಳೆ ಮಾವ ನಿಮ್ಮಯ ನೇತ್ರ ಅಂತರ್ಭಾವದಲ್ಲಿ ಬೆರೆಸಿದೊಡೆ ವಿಜ್ಞಾನಾವಲಂಬನ ದಿಟ್ಟಿ ಬೆಂದುದೆ ನಿಮ್ಮ ಹೃದಯದಲ್ಲಿ ಹೊರಗಡೆಯಿಂದ ಕಣ್ಣು ಕುರುಡು ಅಂದರೆ ಒಪ್ಕೊಳ್ಳೋಣ ಒಳಗಡೆ ಕಣ್ಣಿಗೆ ಏನಾಗಿದೆ ದೇವಿಯರಿಗಿದು ಸೊಗಸಲ್ಲ ಗಾಂಧಾರಿ ನಿನಗೂ ಇದು ಸರಿ ಅಂಥೇಳಿ ಅನ್ನಿಸ್ತಿದೆಯಾ ಅಂತ ಹೇಳಿ ಎಲ್ಲರನ್ನೂ ಕೇಳಿ ಕೇಳ್ತಾರೆ ಕೊನೆಗೆ ಹೇಳ್ತಾಳೆ ಅಂಧನೊಬ್ಬನೇ ಮಾವ ನೀವೇನು ಅಂಧರಾದಿರೆ ಪಾಂಡು ಕರುಣಾ ಸಿಂಧು ನೀ ಸೈರಿಸುವುದು ಪಿತೃದೇವತೆಗಳನ್ನು ಕೇಳ್ತಾ ಇದ್ದಾಳೆ ಹೀಗೆಲ್ಲ ಒಬ್ಬ ಮಾತಾಡಿದರೆ ನೀವೆಲ್ಲರೂ ಏನು ಮಾಡ್ತಿದ್ದೀರಿ ಅಂತ ಹೇಳಿ ಇದ್ದವರನ್ನೆಲ್ಲ ಕೇಳಿ ಕೊನೆಗೆ ಯಾರೂ ಕೂಡ ಮಾತಾಡದೆ ಇದ್ದಾಗ ಮತ್ತೆ ದುರ್ಯೋಧನ ಹೇಳ್ದ ಎಲಗೇ ನಿನ್ನವರು ಏನ ಮಾಡುವರು ಅಡಗಿದ ಕೆಂಡ ಇವರ ತೇಜಸ್ಸು ಬೂದಿ ಮುಚ್ಚಿದ ಕೆಂಡ ಪ್ರಜ್ವಲಿಸೋಲು ಆಗೋದೇ ಇಲ್ಲ ಇವರ ಅಗ್ಗಳಿಕೆ ನೊಂದಿದುದು ಕೆಲಸಕ್ಕೆ ಬಾರದವರಿವರು ಅಂತ ಹೇಳಿ ಮುಂಜರಗಿತ್ತಿ ಮಾನಿನಿಗೆ ಖಳನು ತೊಡೆಗಳ ತೋರಿಸಿದೊಡೆ ಶಕ್ತಿವಂತ ನಾನೇ ಅಂತ ಹೇಳಿ ತೊಡೆಯನ್ನು ತೋರಿಸಿದಾಗ ಅತಿ ಮುಳಿದು ಕೊಟ್ಟಲು ಶಾಪವನ್ನು ನಿನ್ನ ಅಳಿವು ತೊಡೆಯಲ್ಲಿ ಮುಗಿವುದೆಂದಳು ಮುಗಿದೆ ಖಾತೆಯಲ್ಲಿ ಇಲ್ಲಿ ಯಾರನ್ನೂ ಕರೆದಿಲ್ಲ ದ್ರೌಪದಿ ಹೆಣ್ಣೊಬ್ಬಳಿಗೆ ತೊಡೆಯನ್ನು ನೀನು ತಟ್ಟಿ ತೋರಿಸಿದೆ ಅಂಥೇಳಿ ಅಂದರೆ ಅರ್ಥ ಅತ್ಯಂತ ಕೆಟ್ಟದ್ದು ಹಾಗಾಗಿ ನಿನ್ನ ಸಾವು ನಿನ್ನ ತೊಡೆಯಿಂದಲೇ ಅಂತ ಹೇಳಿ ಅಲ್ಲೇ ಶಾಪವನ್ನು ಕೊಟ್ಟು ನಿಲ್ಲಿಸ್ಬಿಟ್ಲು ಭೀಮ ಎದ್ದುಬಿಟ್ಟ ಧರ್ಮರಾಯ ಏನು ಬೇಕಾದರೂ ಮಾಡಿಕೊಳ್ಳಿ ಆ ಸಂಬಂಧವೇ ಬೇಡ ಈಗ ಅಂತ ಹೇಳಿ ಎದ್ದ ತಕ್ಷಣ ಸಭೆಯಲ್ಲಿದ್ದವರೆಲ್ಲ ಹೆದರಿದರು ಉರಿವ ಕೋಪಾಗ್ನಿಯಲ್ಲಿ ಅವನು ಶಪಥವನ್ನು ಮಾಡ್ತಿದ್ದಾನೆ ಭೀಮ ಉರಿವ ಕೋಪಾಗ್ನಿಯಲ್ಲಿ ಕರ್ಣನ ಶಿರದ ಭಾಂಡದಲ್ಲಿ ಇವನ ನೊರೆ ಇವನ ಅಗ್ರಜನ ಕೊಬ್ಬಿದ ನೆಣನ ಕೊಯ್ ಕೊಯ್ದು ದುರುಳ ಶಕುನಿಯ ಕಾಳಿಜದೊಳ್ ಒಡೆಬೆರೆಸಿ ಕುದಿಸಿ ಮಹೋಗ್ರಭೂತದ ನೆರವಿಗೆ ಉಣಲಿಕ್ಕುವೆನು ಸತಿ ಕೇಳೆಂದ ನಭೀಮ ಕರ್ಣನ ತಲೆ ಅನ್ನುವಂಥ ಕಪಾಲದಲ್ಲಿ ದುಶ್ಯಾಸನ ರಕ್ತವನ್ನು ಹಾಕಿ ಇವನ ಅಣ್ಣನ ಕೊಬ್ಬನ್ನು ಕೊಯ್ದು ಕುದಿಸ್ಬಿಡ್ತೀನಿ ನಾನು ಭೂತಗಳ ಗುಂಪಿಗೆ ಅದನ್ನು ಉಣಬಿಡಿಸ್ತೀನಿ ನೀನು ಚಿಂತೆ ಮಾಡಬೇಡ ಕೊಂಬೆನೇ ಧರ್ಮಜನ ಧರ್ಮದ ಡೊಂಬನು ಧರ್ಮರಾಯನ ಈ ಧರ್ಮವನ್ನು ನಾನು ಲಕ್ಷಿಸುವುದಿಲ್ಲ ಹಾಗಾಗಿ ನಾನು ಇದನ್ನು ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಸಂತವಿಟ್ಟನು ಅರ್ಜುನ ಬಂದು ಮಾತಾಡ್ತಿದ್ದಾನೆ ತಡಿ ಭೀಮ ಅಂದರೆ ಸಾಧ್ಯವಿಲ್ಲ ಕೌರವರ ನೂರ್ವರ ಗೋಣ ಬನ ಕಾಳಗದೊಳೆನ್ನೆಯ ಕೇಣಿ ತನ್ನೆಯ ಗದೆಗೆ ದುರ್ಯೋಧನನ ತೊಡೆಗಳಿಗೆ ವಾಣಿಯವು ದುಶ್ಯಾಸನನ ತನಿ ಶೋಣಿತವತ ಕುಡಿಯದಿರೆ ನಿನ್ನಾಣೆ ಸೈರಣೆಗಿದುವೆ ಫಲವೆಂದು ಒದರಿದನು ಭೀಮ ಸಾಧ್ಯವೇ ಇಲ್ಲ ಯುದ್ಧದಲ್ಲಿ ಈ ನೂರು ಜನರ ಕೌರವರ ಕುತ್ತಿಗೆ ಇದೆಯಲ್ಲ ಇದು ನನ್ನ ಗುತ್ತಿಗೆ ನಾನೇ ಗುತ್ತಿಗೆ ತಗೊಳ್ಳೋನು ಅದು ಇಲ್ಲಿಂದವೇ ಸಿದ್ಧ ಆ ನೂರು ಜನರ ಕುತ್ತಿಗೆಯನ್ನು ನಾನು ಮುರಿಯುತ್ತೇನೆ ನನ್ನ ಗದೆಗೂ ಮತ್ತು ದುರ್ಯೋಧನನ ತೊಡೆಗಳಿಗೂ ಕೂಡ ಒಪ್ಪಂದ ಆಯಿತು ಈಗಲೇ ಆ ತೊಡೆಗಳಿಗೆ ನನ್ನ ಗದೆಗೆ ಪೆಟ್ಟು ಅಷ್ಟೇ ಅಲ್ಲ ದುಶ್ಯಾಸನನ ಎದೆಯನ್ನು ಬಗೆದು ಅವನ ರಕ್ತವನ್ನು ಕುಡಿಯದಿದ್ದರೆ ನಾನು ನನ್ನ ಹೆಸರನ್ನು ಬದಲಿಸ್ಕೊಳ್ತೀನಿ ನಾನು ಬದುಕೋದೇ ಇಲ್ಲ ಇದೇ ನನ್ನ ಶಪಥ ಎಲ್ಲ ದೇವಾಸುರರ ಸಾಕ್ಷಿ ಇದಕ್ಕೆ ಎಲ್ಲರನ್ನು ಸಾಕ್ಷಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದೇನೆ ಇದೇ ನನ್ನ ಮಾತು ಇದು ನಡೆಯತ್ತೆ ಅಂತ ಭೀಮಸೇನ ಹೇಳಿದಾಗ ನಡುಗಿ ಹಗಲಲ್ಲೇ ಕತ್ತಲಾಯಿತು ಇಡೀ ಭೂಮಿ ಅದನ್ನು ಒಪ್ಪಿಕೊಂಡು ಬಿಡ್ತು ಹಾಗೆ ಒಪ್ಪಿಕೊಂಡಿದ್ದಕ್ಕೆ ಕಾರಣ ಭೂಮಿ ಭಾರವನ್ನು ತಡೆಯಲಾರಳಾಗಿದ್ದಳು ಇಂತಹವರ ಭಾರ ಭೂಮಿಗೆ ಕಷ್ಟ ತಡೆಯುವುದಕ್ಕೆ ದ್ರೌಪದಿಯಂತಹ ಅನೇಕ ಹೆಣ್ಣು ಮಕ್ಕಳಿಗೆ ಇನ್ನಾವ ತೊಂದರೆಯಾದೀತು ಅನ್ನುವ ಸಂಕಟದಲ್ಲಿ ಭೂಮಿ ಇದ್ದಳು ಕೃಷ್ಣ ಬಂದದ್ದೇ ಇಂಥವರ ಸಂತತಿಯನ್ನು ತೆಗೆದುಹಾಕಲಿಕ್ಕಾಗಿ ಹಾಗಾಗಿ ಕೊನೆಯವರೆಗೂ ಪ್ರತಿಜ್ಞೆಯನ್ನು ಕಾಪಾಡಿಕೊಂಡು ಬಂದವನು ಭೀಮ ಕೃಷ್ಣೆಯನ್ನು ತನ್ನ ಸಹೋದರಿ ಎನ್ನುವಂತೆ ಕಾಪಿಟ್ಟುಕೊಂಡವನು ಕೃಷ್ಣ ದ್ರೌಪದಿ ಕುಮಾರವ್ಯಾಸನಲ್ಲಿ ಕ್ಷಾತ್ರ ತೇಜಸ್ಸುಳ್ಳವಳು ಆಕೆ ಅತ್ತು ಕೂರಲಿಲ್ಲ ಎದುರಿಸಿದ್ಲು ಬಂದದ್ದನ್ನು ಪ್ರಾಣ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಹೋಗದೆ ಇಂಥವರೂ ಇಂತಹವರು ಬದುಕಬಾರದು ಅದರಲ್ಲೂ ರಾಜರಾಗಿ ಇಂತಹವರೇ ಅಧಿಕಾರದ ಗದ್ದುಗೆಯನ್ನು ಹಿಡಿದು ಬಿಟ್ಟರೆ ಶ್ರೀಸಾಮಾನ್ಯರ ಮನೆಯ ಹೆಣ್ಣು ಮಕ್ಕಳ ಪಾಡೇನು ಹಾಗಿದ್ರೆ ಮನೆಯ ಸೊಸೆಯನ್ನು ಇಂತಹ ಸ್ಥಿತಿಗೆ ಹೋಗಿಸ್ತಾರಲ್ಲ ಇಂತಹವರು ಭೂಮಿಯ ಮೇಲೆ ಇರಬಾರದು ಅದಕ್ಕೊಂದು ಶಿಕ್ಷೆಯನ್ನು ಮಾಡಲೇಬೇಕು ಇಲ್ಲದಿದ್ದಲ್ಲಿ ಅಯ್ಯೋ ಪಾಪ ಅಂಥೇಳಿ ಬಿಟ್ಟಲ್ಲಿ ಮತ್ತೊಬ್ಬರಿಗೆ ಹೀಗೆ ನಡ್ಕೊಳ್ಳೋದಿಲ್ಲ ಅನ್ನುವುದಕ್ಕೆ ನಮಗೆ ನಂಬಿಕೆಯಲ್ಲಿಂದ ತರುವಂಥದ್ದು ಆದರೂ ದ್ರೌಪದಿ ಅನುಭವಿಸಿದ ಸಂಕಟವಿದೆಯಲ್ಲ ಇದನ್ನು ಇದನ್ನು ಹೀಗೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಇದೊಂದು ಭಾಗದಲ್ಲಿ ಮನಸ್ಸು ಕಸಿವಿಸಿಕೊಂಡು ಬಿಡುತ್ತೆ ಯಾಕೆ ಅಂದರೆ ಮನೆಯ ಸೊಸೆಯ ಮಾನಕ್ಕೆ ಕೈ ಹಾಕಿದ ಮಕ್ಕಳನ್ನು ನೋಡಿಕೊಂಡು ಸುಮ್ಮನಿದ್ದ ತಂದೆ ತಾಯಿ ತನ್ನ ಶಿಷ್ಯರು ಎಂತಹ ಕೆಲಸ ಮಾಡ್ತಿದ್ದಾರೆ ಅಂದರೂ ಗದರಿಲಿಸಲಾಗದ ಗುರು ಹಾಗಿದ್ರೆ ನಮ್ಮ ಪಾಠ ಪ್ರವಚನಗಳಿಗೆ ಅರ್ಥವೇನು ಶಾಸ್ತ್ರಗಳ ಕಲಿಕೆ ಅಂದರೆ ಅರ್ಥವೇನು ಎಲ್ಲ ಮದಗಳನ್ನು ಕೆಳಗಿಳಿಯುವಂಥದ್ದು ನೈತಿಕ ನೀತಿ ಧರ್ಮ ಮತ್ತು ಮೌಲ್ಯವನ್ನು ಹಿಡಿಯುವಂಥದ್ದು ಇದನ್ನು ತಪ್ಪಿದ ತಕ್ಷಣ ತಿದ್ದಬೇಕಾದ್ದು ಇಡೀ ಸಮಾಜದ ಕರ್ತವ್ಯ ಅದೊಂದು ಹೊಣೆಗಾರಿಕೆ ಅದು ಸುಖದಲ್ಲಿ ಬದುಕುವುದಾಗ ಆದಾಗ ಮಾತ್ರ ಮಾತಾಡುವುದು ಸಂಕಟದಲ್ಲಿದ್ದಾಗ ಬಾಯಿ ಮುಚ್ಚಿ ಕೂಡುವುದು ಅನ್ನುವಂಥದ್ದು ನ್ಯಾಯವಲ್ಲ ಅನ್ಯಾಯ ಕಂಡಾಗ ಧ್ವನಿ ಎತ್ತರಿಸಲೇಬೇಕು ಅನ್ಯಾಯವಾಗದ ಹಾಗೆ ನೋಡಿಕೊಳ್ಳಬೇಕು ಎಂತಹ ಬಹು ಜವಾಬ್ದಾರಿಯ ಜೊತೆಗೆ ಬದುಕನ್ನು ಬದುಕಬೇಕು ಅನ್ನುವಂಥದ್ದು ನಮಗೆ ಈ ಭಾರತ ಕೊಡುವಂತಹ ಮಾರ್ಗದರ್ಶನ ಮತ್ತು ಪಾಠ ಅದಿಲ್ಲದೆ ಹೋದಲ್ಲಿ ದುಸ್ತರವಾಗಿ ಬಿಡುತ್ತೆ ಇದೆಲ್ಲವನ್ನೂ ಮೀರಿ ಇದೆಲ್ಲವನ್ನೂ ಮೀರಿ ಮೌಲ್ಯ ಅಂದರೆ ಹೀಗೆ ಅಂತ ಹೇಳಿ ಬದುಕಿ ತೋರಿಸಿದಂಥವನು ಕೃಷ್ಣ ಅದೆಲ್ಲಿಯೇ ಇದ್ದರು ಇಂತಹದಾದಾಗ ನಾನು ಕಾಪಾಡಿಯೇ ಕಾಪಾಡ್ತೇನೆ ಇಲ್ಲಷ್ಟೇ ಅಲ್ಲ ಮುಂದೆ ಸಂಧಿಯ ಪ್ರಕ್ರಿಯೆ ಬಂದಾಗ ಕೂಡ ಇದೇ ಕೃಷ್ಣ ಮಾತಾಡ್ತಾನೆ ನಿನ್ನಯ ಪತಿಗಳು ಏಳಿಲವ ಮಾಡಿದರೆ ರಿಪುಗಳ ಸೀಳಿ ಕರುಳ ಮುಡಿಸದಿಹನೇ ನಿನ್ನ ಕಬರಿಯಲೆ ದ್ರೌಪದಿ ನಾನು ಕಾಳಗವ ಬಲಿದು ದಹೆನು ಅಂತ ಹೇಳಿ ಮಾತು ಕೊಟ್ಟು ಹೋದವನು ಕೃಷ್ಣ ಆ ಎಲ್ಲ ಆದರ್ಶಗಳನ್ನು ಕಾಣುವಂಥ ಒಬ್ಬ ಮೂರ್ತಿಯಾಗಿ ಗುರುವಾಗಿ ಸಖನಾಗಿ ಕೃಷ್ಣ ನಮಗೆ ಕಾಣ್ತಾನೆ ಮೇಲ್ನೋಟಕ್ಕೆ ಇದು ಯಾಕೆ ಹೀಗೆ ಅನ್ನುವ ಪ್ರಶ್ನೆ ಬರುತ್ತೆ ಇಲ್ಲ ಅಂತ ಇಲ್ಲ ಆದರೆ ಆಳಕ್ಕೆ ಇಳಿದರೆ ಕೃಷ್ಣನ ನಿಲುವು ಅರ್ಥವಾದೀತು ಅಂತಹ ಕೃಷ್ಣ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಸಮಾಜದ ಅಮಂಗಲದ ಶಕ್ತಿಗಳು ಮರೆಯಾಗಲಿ ಎಲ್ಲ ಕಡೆ ಸೌಖ್ಯ ಮತ್ತು ಶಾಂತಿ ಇರಲಿ ಅದನ್ನು ಪಾರ್ಥಸಾರದೆ ಕೃಷ್ಣ ಕೊಡುವನೆಂಬ ನಂಬಿಕೆಯ ಜೊತೆಗೆ ಕಾವ್ಯದ ಓದು ಆ ನಂಬಿಕೆಯನ್ನು ಬಲಗೊಳಿಸ್ತಾ ಹೋಗುತ್ತೆ ಅಂಥದೊಂದು ಸೌಖ್ಯ ನಿಮ್ಮೆಲ್ಲರದೂ ಕೂಡ ಆಗಲಿ ನಮ್ಮೆಲ್ಲರ ಮನಸ್ಸಿನೊಳಗೆ ಕೃಷ್ಣನ ಚಿತ್ರ ಚಿತ್ರವಲ್ಲ ಆ ಆದರ್ಶ ಮತ್ತು ತತ್ವ ಒಳಗಾಗಲಿ ಅಂಥೇಳಿ ಪ್ರಾರ್ಥಿಸುತ್ತಾ ಎಷ್ಟು ದಿನದಗಳವರೆಗೆ ಬಹುತಾಳ್ಮೆಯಿಂದ ಆಲಿಸಿದ ನಿಮ್ಮೆಲ್ಲರಿಗೂ ನನ್ನ ಸಾಧರಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇಂಥದೊಂದು ಅತ್ಯುತ್ತಮ ಅವಕಾಶಕ್ಕೆ ಅಧ್ಯಯನಕ್ಕೆ ಕೊಟ್ಟಂತಹ ಗೋಖಲೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಆಭಾರವನ್ನು ಸಲ್ಲಿಸ್ತಾ ಸಹೋದರ ರಾಮು ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಸರಣಿಯ ಉಪನ್ಯಾಸವನ್ನು ಇಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ